ಮೊನ್ನೆ ನಿನ್ನೆ ದರ್ಶನಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿದ್ದಾಯಿತು ಇಂದು ಅದರ ಮುಂದುವರಿಕೆಯ ಭಾಗ ನಿನ್ನೆ ದಿವಸ ನಾನು ನ್ಯಾಯ ವಿಶೇಷಕಗಳನ್ನು ಝಾಡಿಸಿಬಿಟ್ಟೆ ಅಂತಲೇ ಒಬ್ಬರು ಗೆಳೆಯರು ಹೇಳಿದ್ರು ಈ ಮಟ್ಟಕ್ಕೆ ಅವುಗಳನ್ನು ಹಿಂಡಿ ಹಿಪ್ಪೆ ಮಾಡಬೇಕೇ ಅಂತ ಏನಿಲ್ಲ ವಾಸ್ತವ ಏನು ಅನ್ನೋದು ತಿಳ್ಕೊಳ್ಬೇಕು ನಿಜ ಅವುಗಳ ಮಹತ್ವವನ್ನು ಅಲ್ಲಿಗಳೆಯುವಂಥದ್ದು ಅಲ್ಲ ಕೊನೆಯ ದಿವಸ ಒಂದು ಸಕಲ ದರ್ಶನ ಸಮಾವೇಶ ಅವುಗಳ ಸಮನ್ವಯ ಅನ್ನುವುದನ್ನು ಕೂಡ ಹೇಳಬೇಕು ಅಂತ ಅಂದುಕೊಂಡಿದ್ದೀನಿ ಅಲ್ಲಿ ಒಂದಷ್ಟು ವಿಷಯಗಳನ್ನು ಪ್ರಸ್ತಾವಿಸೋಣ ಅಂತ ಅಂದುಕೊಂಡಿದ್ದೆ ಆದರೆ ಎಲ್ಲರ ನೆನಪು ಹಸಿಯಾಗಿ ಹಸುರಾಗಿ ಇರುವಾಗಲೇ ಒಂದಿಷ್ಟು ಅನುವಚನ ಅಂತ ಹೇಳಬಹುದು ಸಾಂಖ್ಯ ಯೋಗ ಅದಕ್ಕೆ ಪೂರ್ವಭಾವಿಯಾಗಿ ಬರುವ ನ್ಯಾಯ ವೈಶೇಷಿಕಗಳಿಗೆ ಹೆಚ್ಚು ಬೌ ಭೌತಿಕ ಹಾಗೂ ಜೈವಿಕವಾದ ಸಂಬಂಧ ಇದೆ ಅಂತ ನ್ಯಾಯ ವೈಶೇಖಿ ವೈಶೇಷಿಕಗಳಲ್ಲಿ ಅವಧಾರಣೆ ಜಾಸ್ತಿ ಇರುವಂಥದ್ದು ವಿಶೇಷವಾಗಿ ಪದಾರ್ಥ ದೃಷ್ಟಿಯಿಂದ ಅಂದರೆ ಯಾವುದನ್ನು ಆಂಟಾಲಜಿ ಅಂತ ಕರಿತೀವಿ ಪ್ರಮೇಯ ಮೀಮಾಂಸೆ ಅನ್ನುವದು ನೋಡಿದಾಗ ದ್ರವ್ಯ ಮ್ಯಾಟರ್ಗೆ ಹೆಚ್ಚಿನ ಅವಧಾರಣೆ ಸಂದಿದೆ ಎಂಫಸಿಸ್ ಸಂದಿದೆ ವಸ್ತು ಎಂಥದ್ದು ವಸ್ತುವಿನ ಆಕೃತಿ ಪರಿಣಾಮ ಪರಿಮಾಣಗಳು ಚಲನ ವಲನ ಇವೆಲ್ಲ ನೋಡಿದಾಗ ಹೆಚ್ಚು ಫಿಸಿಕಲ್ ಸೈನ್ಸಸ್ ಅಂತೀವಲ್ಲ ಅದಕ್ಕೆ ಹತ್ತಿರ ಬರುತ್ತದೆ ಸಾಂಖ್ಯ ಯೋಗಗಳಲ್ಲಿ ಯಾವುದನ್ನು ಬಯೋಲಾಜಿಕಲ್ ಆ್ಯಂಡ್ ಸೈಕೊಲಾಜಿಕಲ್ ಸೈನ್ಸಸ್ ಅಂತೀವಿ ಜೀವಶಾಸ್ತ್ರೀಯ ಮನಃಶಾಸ್ತ್ರೀಯ ವಿಜ್ಞಾನ ಶಾಖೆಗಳು ಅವುಗಳಿಗೆ ಹತ್ತಿರ ಬರುತ್ತವೆ ಮತ್ತು ಇವೆಲ್ಲವೂ ಪ್ರಯೋಗ ಸಹವಾದದ್ದು ಅಂದರೆ ಪ್ರಯೋಗ ಮಾಡಿ ತಿಳಿಯಬೇಕಾದದ್ದು ಎಕ್ಸ್ಪರಿಮೆಂಟಲ್ ವ್ಯಾಲಿಡೇಷನ್ ಬೇಕಾಗಿರುವಂಥದ್ದು ಅವುಗಳು ಆ ಕಾಲದಲ್ಲಿ ಅವರು ಯಾವ ಮಟ್ಟಕ್ಕೆ ಊಹೆ ಮಾಡಿದ್ರು ತಿಳ್ಕೊಂಡಿದ್ದು ತುಂಬ ದೊಡ್ಡದೇ ನಿಜ ಆದರೆ ಇಂದಿನ ವಿಜ್ಞಾನದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನೋಡಿದರೆ ಅವರು ತಿಳಿದ ಎಷ್ಟೋ ಅಂಶಗಳು ತಿಳಿದಿವೆ ನಮಗೆ ಇನ್ನೂ ವಿವರವಾಗಿ ತಿಳಿದಿವೆ ಸ್ಫುಟವಾಗಿವೆ ಮತ್ತು ಇನ್ನು ಕೆಲವು ಅವರು ತಿಳ್ಕೊಂಡಿದ್ದಷ್ಟು ತಪ್ಪು ಅಂತ ಗೊತ್ತಾಗಿದೆ ಇನ್ನು ಕೆಲವರು ಅವರು ತಿಳುವಳಿಕೆ ಅಷ್ಟು ಮಟ್ಟಿಗೆ ಸರಿ ಅಂತಲೂ ಗೊತ್ತಾಗಿದೆ ಹೀಗಾಗಿ ಈ ನ್ಯಾಯ ವೈಶೇಷಿಕಗಳನ್ನು ಸಾಂಖ್ಯ ಯೋಗಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಸಾಂಖ್ಯ ಯೋಗಗಳನ್ನು ವಿಶ್ಲೇಷಣೆ ಮಾಡಬೇಕಾದರೆ ಆಧುನಿಕ ವಿಜ್ಞಾನವನ್ನು ಪ್ರಮಾಣವಾಗಿ ಹಿಡಿಯುವುದು ಬಹಳ ಉತ್ತಮ ಕಾರಣ ದೇ ಆರ್ ಮೂರ್ ಸಪ್ಲರ್ ಅವು ಇನ್ನೂ ಸೂಕ್ಷ್ಮತರವಾಗಿದ್ದು ಈ ಶಾಸ್ತ್ರಗಳ ನೆಲೆ ಬೆಲೆ ಏನು ಅಂತ ಗೊತ್ತು ಮಾಡುತ್ತವೆ ಅದಕ್ಕಾಗಿ ಬಹಳ ಒಳ್ಳೆಯದು ಆ ದೃಷ್ಟಿಯನ್ನು ನಾನು ಅವಲಂಬಿಸಿದ್ದು ಇಲ್ಲದೇ ಇದ್ದರೆ ಅವುಗಳಿಗೆ ಅರ್ಥ ಏನು ಅಂತ ಗೊತ್ತಾಗೋದಿಲ್ಲ ಉದಾಹರಣೆಗೆ ಒಂದು ವಿಷಯ ಹೇಳ್ತೀನಿ ವೈಶೇಷಿಕ ಮತ್ತು ಸಾಂಗ್ ನ್ಯಾಯ ಎರಡೂ ಸೇರಿ ತರ್ಕ ಅಥವಾ ನವೀನ ನ್ಯಾಯ ಅಂತ ಏನಾಗಿದೆ ಅಲ್ಲಿಯ ಪ್ರಮೇಯವನ್ನೇ ತೆಗೆದುಕೊಂಡರೆ ಪೃಥ್ವಿ ಭೂತ ಪಂಚಭೂತಗಳಲ್ಲಿ ಒಂದು ಅದನ್ನು ಏನಂತ ಭಾವಿಸಬೇಕು ನೆಲದ ಮಣ್ಣನ್ನೇ ತೆಗೆದುಕೊಳ್ಳೋಣವೆ ಪಂಚಭೂತಗಳು ಮೂಲಭೂತವಾದ ವಸ್ತುಗಳು ಅಂತಾರೆ ಮಣ್ಣಿನಲ್ಲಿ ಎಷ್ಟೋ ಲೋಹಗಳು ಎಲ್ಲ ಅಡಗಿವೆ ವೀನು ಸಾಯಿಲ್ ಈಸ್ ನಾಟ್ ಎ ಸಿಂಪಲ್ ಎಲಿಮೆಂಟ್ ಇಟ್ಸ್ ಕಾಂಬಿನೇಷನ್ ಆಫ್ ಸೋ ಮೆನಿ ಕಾಂಪೌಂಡ್ಸ್ ಸೋ ಮೆನಿ ಎಲಿಮೆಂಟ್ಸ್ ಸೋ ಮೆನಿ ಥಿಂಗ್ಸ್ ಇಟ್ಸ್ ಮಿಕ್ಸ್ಚರ್ ಕಾಂಪೌಂಡ್ ಎಲ್ಲ ಆಗಿರುವಂಥದ್ದು ಮೂಲವಸ್ತು ಸಂಯುಕ್ತ ಮಿಶ್ರ ಎಲ್ಲ ಸೇರಿಕೊಂಡಿದೆ ಅದನ್ನು ಸರಳವಾದ ರಚನೆ ಅಂತ ನಮಗೆ ಹೇಳೋಕ್ಕಾಗೋದೇನೇ ಇಲ್ಲ ಈಗ ನೀವು ಹೈಡ್ರೋಜನನ್ನು ಹೀಲಿಯಮ್ಮನ್ನು ಸರಳವಾಗಿದೆ ಅಂತ ಹೇಳಬಹುದು ಆದರೆ ಮಣ್ಣನ್ನು ಸರಳವಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಹಿಡಿಯಷ್ಟು ಮಣ್ಣಲ್ಲಿ ಸಾಮಾನ್ಯ ಪೀರಿಯಾಡಿಕ್ ಟೇಬಲ್ನ ಮುಕ್ಕಾಲು ಭಾಗ್ಯ ದ್ರವ್ಯಗಳೆಲ್ಲ ಸೇರಿಕೊಂಡಿವೆ ಅಂತ ಅನ್ನಬೇಕಾಗುತ್ತದೆ ಈ ಕಾರಣದಿಂದ ನಾವು ಪೃಥ್ವಿಭೂತವನ್ನು ಸರಳವಾಗಿ ಹೇಳೋಕ್ಕಾಗೋಲ್ಲ ಇಲ್ಲ ಪೃಥ್ವಿಭೂತ ಅಂದರೆ ಈ ಅರ್ಥದಲ್ಲಿ ಅಲ್ಲ ಮಣ್ಣು ಅಂತ ಅಲ್ಲ ಅರ್ಥ ಅಂತಂದರೆ ಮತ್ತು ಇನ್ನೇನಂತ ತಗೋಬೇಕು ಅದನ್ನು ನಮ್ಮ ಸಾಂಪ್ರದಾಯಿಕರಾದ ಶಾಸ್ತ್ರೀಯ ವಿದ್ವಾಂಸರು ಯಾರೂ ಹೇಳಿಲ್ಲ ಏನಾಯಿತು ಆಲೋಚನೆ ಮಾಡುವರು ಪ್ರಯೋಗವನ್ನು ಗಮನಿಸಲೇ ಇಲ್ಲ ಪ್ರಯೋಗವನ್ನು ನೋಡುವವರು ಗ್ರಂಥಗಳನ್ನು ಗಮನಿಸಲೇ ಇಲ್ಲ ಈ ರೀತಿಯಾದದ್ದು ನಮ್ಮಲ್ಲಿ ಬಹಳ ಆಗಿದೆ ಒಂದು ಸಾಮಾನ್ಯದ ಉದಾಹರಣೆ ಕೊಡ್ತೀನಿ ಆಕಾಶಕಾಯಿಗಳನ್ನು ಗಮನಿಸಿ ಸೂರ್ಯಚಂದ್ರರ ಗತಿಗಳು ಹೇಗಿರ್ತವೆ ಭೂಮಿಯ ಪರಿಕ್ರಮ ಯಾವ ಥರ ಇರ್ತದೆ ನಕ್ಷತ್ರ ನಿಹಾರಿಕೆಗಳು ಹೇಗಿರ್ತವೆ ಧೂಮಕೇತುಗಳು ಯಾವ ರೀತಿ ಬಂದು ಹೋಗುತ್ತವೆ ಈ ಥರದನ್ನೆಲ್ಲ ವಿಶ್ಲೇಷಣೆ ಮಾಡಿದ್ದಾರೆ ನಮ್ಮ ಖಗೋಳಶಾಸ್ತ್ರದಲ್ಲಿ ಎಂದು ಗ್ರಹಣವಾಗುತ್ತದೆ ಎಷ್ಟು ಹೊತ್ತಿಗೆ ಗ್ರಹಣ ಬಿಡುತ್ತದೆ ಇದೆಲ್ಲವನ್ನೂ ಹೇಳಿದ್ದಾರೆ ಆದರೆ ಒಂದು ಎತ್ತಿನ ಗಾಡಿ ನಿರ್ಮಾಣ ಮಾಡಿದಾಗ ಅದರ ಚಕ್ರದ ಆಯಾ ಆಯಾಮ ಅಳತೆ ಎಷ್ಟಿರಬೇಕು ಅದರ ಗಾಡಿಯ ತೂಕ ಎಷ್ಟಿರಬೇಕು ಅನ್ನೋ ಲೆಕ್ಕ ಹಾಕಿಯೇ ಇಲ್ಲ ಸುಮ್ಮನೆ ಸ್ಥೂಲವಾಗಿ ಚಕ್ರದ ಸುತ್ತಳತೆ ಹೇಳಿದ್ದಾರೆ ಇದರ ಉದ್ದ ಅಗಲ ಹೇಳಿದ್ದಾರೆ ನವೇ ದೀಸ್ ಡೈಮೆನ್ಷನ್ಸ್ ಆರ್ ನಾಟ್ ಅರೈವ್ಡ್ ಆನ್ ದ ಬೇಸಿಸ್ ಆಫ್ ಕೈನಮ್ಯಾಟಿಕ್ಸ್ ಅಂದರೆ ಯಾವುದನ್ನು ವಸ್ತು ಪ್ರಚಲನಶಾಸ್ತ್ರ ಅಂತ ಕರೀತಾರೆ ದ ಡೈನಮಿಕ್ಸ್ ಆಫ್ ಮೆಟೀರಿಯಲ್ಸ್ ಅದರ ಅನುಸಾರವಾಗಿ ಮಾಡಿಲ್ಲ ಹೀಗಾಗಿ ಎತ್ತುಗಳಿಗೆ ತದ್ವ ಭಾರ ಆಗುತ್ತದೆ ಬಂಡಿನ ಎಳಿಯಬೇಕಾದರೆ ಅದಕ್ಕಿಂತ ಹಗುರವಾಗಿ ಮಾಡಬಹುದಾಗಿತ್ತು ಏನು ಅಂದರೆ ಅಷ್ಟು ಸೊಫಿಸ್ಟಿಕೇಟೆಡ್ ಮ್ಯಾಥಮೆಟಿಕ್ಸನ್ನು ಆಕಾಶಕಾಯಗಳಿಗೆ ಅನ್ವಯಿಸಿದವರು ನಮ್ಮಲ್ಲಿ ಸಿಂಪಲ್ ಲಾಸ್ ಆಫ್ ಮೋಷನನ್ನು ನೆಲದ ಮೇಲೆ ತರಲಿಲ್ಲ ಅಂದರೆ ನಮ್ಮ ಮ್ಯಾಥಮೆಟಿಕ್ಸ್ ಎಲ್ಲ ಆಕಾಶಕ್ಕೆ ಬಂದು ಕೂತ್ಕೊಳ್ತೇವೆ ಹೊರತು ನೆಲಕ್ಕೆ ಬಂದು ಇಳಿಯಲಿಲ್ಲ ಹಾಗೆ ನೋಡಿದಾಗ ನಮ್ಮಲ್ಲಿ ಆಗಿರುವ ಕೊರತೆ ಅದು ಅಂತ ಅಂತನ್ನೋದನ್ನು ತಿಳಿಸಲೇಬೇಕಾಗುತ್ತದೆ ಹೇಳಲೇಬೇಕು ಬೇರೆ ದಾರಿ ಇಲ್ಲ ಈಗ ನ್ಯಾಯಶಾಸ್ತ್ರದ್ದೇ ಅಂದರೆ ನವೀನ ನ್ಯಾಯದ್ದೇ ಒಂದು ತೆಗೆದುಕೊಂಡರೆ ಅಂಶವನ್ನು ಗಂಧವತಿ ಪೃಥ್ವಿ ಅಂತಂತಾರೆ ಭೂಮಿ ಗಂಧಗುಣ ಪ್ರಧಾನವಾದದ್ದು ಅಂತ ಅಂದರೆ ಮಣ್ಣಿನ ವಾಸನೆಯನ್ನು ನೋಡಿಬಿಟ್ಟು ಹೇಳಿದ್ದಾರೆ ಮಣ್ಣು ವಾಸನೆ ಬರಬಹುದು ಅರೆ ಮಣ್ಣಿಂದ ನಿರ್ಮಾಣವಾದದ್ದು ಎಲ್ಲ ವಾಸನೆ ಬರುವಂತೆ ಇರ್ತದೆಯಾ ಉದಾಹರಣೆಗೆ ನಮಗೆ ಗೊತ್ತಿದೆ ಈ ನಮ್ಮ ಮಣ್ಣಿನಲ್ಲಿ ಪ್ರಧಾನ ಭಾಗ ಇರುವಂಥದ್ದು ಸಿಲಿಕಾ ಅಂತ ಹೇಳ್ಬಿಟ್ಟು ಅನ್ನುವಂಥದ್ದು ಸಿಲಿಕಾನ್ ಅನ್ನುವ ಲೋಹದ ಒಂದು ಸಂಯುಕ್ತ ಸಿಲಿಕಾ ಅಂತ ಗೊತ್ತಿದೆ ಆ ಸಿಲಿಕಾನ ಆಧಾರವಾಗಿ ತೆಗೆದುಕೊಂಡು ಮಾಡಿರುವಂಥದ್ದು ಗಾಜು ಗ್ಲಾಸ್ ಅದರ ರಾ ಮೆಟೀರಿಯಲ್ಲೇ ಸಿಲಿಕಾ ಗಾಜಿಗೆ ಯಾವ ವಾಸನೆ ಇಲ್ಲ ಯಾವ ಬಣ್ಣವೂ ಇಲ್ಲ ಅದನ್ನು ಪೃಥ್ವಿ ಭೂತದಿಂದಲೇ ಬಂದದ್ದು ಅದನ್ನು ಏನಂತ ಅನ್ನಬೇಕು ಅದು ಯಾವ ಭೂತ ಅನ್ನಬೇಕು ಆದರೆ ಅದೇ ನವೀನ ನ್ಯಾಯವನ್ನು ಇಟ್ಟುಕೊಂಡೇ ನೋಡಿದ್ರೆ ನೀವು ಅನ್ನಂ ಬಟ್ಟನ್ ತರ್ಕ ಸಂಗ್ರಹದಿಂದ ತೆಗೆದುಕೊಂಡು ನೋಡಿ ವೈಶೇಷಿಕ ಸೂತ್ರಗಳವರೆಗೆ ಎಲ್ಲಿಯೂ ನೋಡಿ ಹೊಳೆಯುವಂಥದ್ದೆಲ್ಲ ತೈಜಸ ಪದಾರ್ಥಗಳು ಬಂಗಾರವನ್ನು ತೈಜಸ ಅಂತಾರೆ ಅದು ಮಣ್ಣಲ್ಲೇ ಸಿಗೋದಲ್ವ ಹೋಗಲಿ ಗಾಜು ಬಂಗಾರವಾದರೂ ಮಣ್ಣಿಗಿಂತ ಭಿನ್ನ ಅಂತ ನೋಡೋಣ ಅದು ಹೊಣ್ಣು ಇದು ಮಣ್ಣು ಆ ಗಾಜು ಮಣ್ಣಿನಿಂದಲೇ ಬಂದದ್ದು ಗಾಜು ಬಂಗಾರಕ್ಕಿಂತಲೂ ಫಳಫಳ ಹೊಳೆಯುತ್ತದೆ ಹಾಗ ಗಾಜಿನ ತೇಜಸ ಪದಾರ್ಥ ಅನ್ನಬೇಕು ನಮ್ಮ ಅನುಭವ ಬೇರೆ ನಿಮ್ಮ ವಿಭಾಗ ಕ್ರಮ ಬೇರೆ ಸತ್ಯ ಎಲ್ಲಿದೆ ಈ ಶಾಸ್ತ್ರವನ್ನು ಯಾವ ತಿಪ್ಪೆಗೆ ಹಾಕಬೇಕು ಅಂತನಿಸುತ್ತದೆ ನಮ್ಮ ಅದ್ವೈತ ಅದ್ವೈತ ವಿಶಿಷ್ಟಾದ್ವೈತಾದಿಗಳ ಚರ್ಚೆ ಮಾಡುವಾಗ ಇಷ್ಟು ಇಷ್ಟು ಆದ ಇಷ್ಟು ಅನರ್ಥಕಾರಿಯಾದ ಶಾಸ್ತ್ರವನ್ನು ಮುಂದಿಟ್ಟುಕೊಂಡು ಮಾಡ್ತಾರೆ ಪುರಸ್ಸರವಾಗಿ ಚರ್ಚೆ ಇವತ್ತು ಎಲ್ಲ ಸ್ವಾಮಿಗಳು ಎಲ್ಲ ಮಠದ ಗಟ್ಟಿ ವಿದ್ವಾಂಸರು ನೋಡಿ ನ್ಯಾಯಶಾಸ್ತ್ರದ ವಿಚಾರಣೆ ಇಲ್ಲದೆ ಅವರು ವೇದಾಂತ ಶಾಸ್ತ್ರಕ್ಕೆ ಹೋಗುವುದೇ ಇಲ್ಲ ಆ ನ್ಯಾಯಶಾಸ್ತ್ರದ ಎಡಬಡಂಗಿತನ ಈ ತರಹ ಇದೆ ಒಂದು ಪೃಥ್ವಿಯ ಲಕ್ಷಣ ಸರಿಯಾಗಿ ಹೇಳಿಲ್ಲ ಒಂದು ಪೃಥ್ವಿ ಪದಾರ್ಥ ಪಾರ್ಥಿವ ಪದಾರ್ಥ ಯಾವುದು ತೈಜಸ ಪದಾರ್ಥ ಯಾವುದು ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ ಬೆಬ್ಬೆಬ್ಬೆ ಅನ್ನೋ ಥರ ಆಗ್ತಾ ಇದೆ ಕಾವಿ ಬಟ್ಟೆ ಹುಟ್ಟವರಲ್ಲಿ ಅಗ್ರಗಣ್ಯರಾದಂಥ ವಿದ್ವಾಂಸರು ಅಂತಂದರೆ ಶೃಂಗೇರಿಯ ಭಾರತೀಯ ತೀರ್ಥರು ಅಂತಂತಾರೆ ಮಹಾಪ್ರಗಲ್ಭ ಪ್ರಗಲ್ಭ ವಿದ್ವಾಂಸರು ಅವರು ಗುರುಗಳು ವಿದ್ಯಾತೀರ್ಥರು ಹೇಳೋರಂತೆ ಅನ್ಯಾಯ ವೇದಾಂತ ಆಗಬಾರ್ದು ಅಂತ ಅಂದರೆ ನ್ಯಾಯಶಾಸ್ತ್ರ ಇಲ್ಲದೆ ವೇದಾಂತ ಓದಬಾರ್ದು ಅಂತ ಆದರೆ ನ್ಯಾಯಶಾಸ್ತ್ರ ಓದಿದ ಮೇಲೆ ಎಷ್ಟು ಅನ್ಯಾಯ ವೇದಾಂತ ಆಗಿದೆ ಅಂತ ಇದು ಗೊತ್ತಾಗುತ್ತದೆ ಅಂದರೆ ಅವರು ಒಂದು ಸ್ವಲ್ಪ ಫಿಸಿಕ್ಸು ಮ್ಯಾಥಮೆಟಿಕ್ಸು ಸರಿಯಾಗಿ ಓದಿದ್ದಿದ್ದರೆ ವೇದಾಂತ ಸರಿಯಾಗ್ತಾ ಇತ್ತು ಈಗಲೂ ನಾನು ಹೇಳೋದು ಇಷ್ಟೇ ನಮ್ಮ ಮಠ ಪಾಠಶಾಲೆಗಳಲ್ಲೆಲ್ಲನೂ ಈ ಪ್ರಾಚೀನ ನವೀನ ನ್ಯಾಯಗಳಲ್ಲಿ ವಿಶೇಷವಾಗಿ ನವೀನ ನ್ಯಾಯವನ್ನು ಲೈಫ್ ಟೈಮ್ ಡಿಬಾರ್ ಮಾಡಿ ಆ ಜಾಗದಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸನ್ನು ಇಡಬೇಕು ಹೈಯರ್ ಮ್ಯಾಥ್ಮೆಟಿಕ್ಸನ್ನು ಇಡಬೇಕು ಅಂತ ಅನಿಸುತ್ತದೆ ಅಂತಂದರೆ ಇಷ್ಟು ಅನರ್ಥಗಳು ಈ ಪಂಚಭೂತಗಳನ್ನು ಫಂಡಮೆಂಟಲ್ ಮೆಟೀರಿಯಲ್ಸ್ ಅಂತ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ತೋರಿಸ್ತಾ ಇದ್ದೀನಿ ಫಂಡಮೆಂಟಲ್ ಮ್ಯಾಟರ್ ಅಂತ ಏನಿದೆ ಫಂಡಮೆಂಟಲ್ ಪಾರ್ಟಿಕಲ್ ಅದು ಬೇರೆ ಆಗಿದೆ ಅಂತಂದರೆ ಇವುಗಳನ್ನು ಏನಂತನೇ ಬೇಕು ಒಂದು ಸ್ವಲ್ಪ ಸೈನ್ಸ್ ಬಲ್ಲವರು ಹೇಳ್ತಾರೆ ಪೃಥ್ವಿಯನ್ನು ನೀವು ಸಾಲಿಡ್ ಅಂತ ತಗೊಳ್ಳಿ ಜಲವನ್ನು ನೀವು ಲಿಕ್ವಿಡ್ ಅಂತ ತಗೊಳ್ಳಿ ಗಾಳಿಯನ್ನು ನೀವು ವೇಪರ್ ಅಂತ ತೆಗೆದುಕೊಳ್ಳಿ ಅಂತ ಇದು ಆ ಶಾಸ್ತ್ರಜ್ಞರಲ್ಲೇ ಇರುವ ಮಾತ ನಾವು ಮಾಡ್ತಾ ಇರುವ ಸವರಣೀಯ ಅಂದರೆ ಶಾಸ್ತ್ರಕಾರರು ಹೇಳಿದ್ದಲ್ಲ ನಾವು ಮಾಡ್ತಾ ಇದ್ದೀವಿ ಅಂದರೆ ಶಾಸ್ತ್ರವನ್ನು ನಾವು ಬದಲಾಯಿಸಿದ್ವಿ ಅಂತ ಆ ಥರ ಬದಲಾಯಿಸೋಕ್ಕೆ ಸಾಧ್ಯ ಇದ್ದರೆ ಎಷ್ಟು ಬದಲಾಯಿಸೋಣ ಅದಕ್ಕೇನಂತೆ ಹೀಗೆ ಬದಲಾವಣೆ ಮಾಡಿಕೊಳ್ಬೇಕು ಅಂತಂದರೆ ಎಷ್ಟು ಮಟ್ಟಿಗೆ ಬದಲಾವಣೆ ಸಾಧ್ಯ ಅಂತ ನೋಡೋದಾಗ ಗೊತ್ತಾಗುತ್ತೆ ಆಧುನಿಕ ವಿಜ್ಞಾನಗಳನ್ನೇ ಇಟ್ಟುಕೊಳ್ಬೇಕಾಗುತ್ತೆ ಇವುಗಳೊಂದು ಕೇವಲ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಅಂತ ಇವತ್ತು ಕಂಬಕ್ಕೆ ಎರಡು ಕಡೆ ಹಗ್ಗ ಹಾಕಿ ಆ ಹಗ್ಗದ ಒಳಗೆ ಹಾದು ಹೋಗುವಂತೆ ಕಡಗೋಲನ್ನು ಇಟ್ಟು ಆ ಕಡೆಗೋಲಿನ ನಡುವೆ ಹಗ್ಗವನ್ನು ಸುತ್ತಿ ಆ ಕಡೆ ಈ ಕಡೆ ಹಿಡಿದು ಎಳೆದು ಕಡಿಯುವಂಥದ್ದು ಮಜ್ಜಿಗೆ ಕಡಿಯುವ ಬಗೆ ಅಂತ ಗೊತ್ತಿದೆ ಇಂದು ಎಲ್ಲಿಯೂ ಆ ರೀತಿ ಮಜ್ಜಿಗೆ ಕಡಿತಾ ಇಲ್ಲ ಹಳ್ಳಿಗಳಲ್ಲಿ ಕೂಡ ಮೋಟ್ರೈಸ್ಡ್ ಆದಂಥ ಕಡೆಗೋಲು ಬಂದಿದೆ ಆಗ ಅದನ್ನು ಏನು ಮಾಡಬೇಕು ನೋಡಿ ಸಂತೋಷ ಪಡೋಣ ಈಗ ಅದನ್ನು ಬಳಸ್ಕೊಳೋಕ್ಕಾಗೋಲ್ಲ ಆಗೋಲ್ಲ ಅನ್ನೋಣ ಈ ಅವಿವೇಕ ಮಾಡದೆ ನಾವು ನೋಡ್ಕೊಳ್ಬೇಕಾಗುತ್ತದೆ ಈ ದೃಷ್ಟಿಯಿಂದ ನೋಡಿದಾಗ ನ್ಯಾಯ ವೈಶೇಷಿಕಾದಿಗಳಲ್ಲಿ ಇರುವ ಮಿತಿ ನಮಗೆ ಗೋಚರವಾಗುತ್ತದೆ ಯಾಕೆ ಅಂದರೆ ಅವು ಹೆಚ್ಚಾಗಿ ವಸ್ತು ವಿಜ್ಞಾನವನ್ನು ಭೌತ ವಿಜ್ಞಾನವನ್ನು ಆಧರಿಸಿಕೊಂಡವು ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ ನಾಲೆಜು ಇಂದು ನ್ಯೂಟನ್ನ ಕಾಲದಲ್ಲಿದ್ದ ವಿಜ್ಞಾನ ಇಲ್ಲ ನ್ಯೂಟನ್ ಮಹಾಮೇಧಾವಿ ನಿಜ ಆದರೆ ಇವತ್ತು ಬಂದರೆ ಅವನ ಹೈಸ್ಕೂಲ್ ಪರೀಕ್ಷೆ ಪಾಸ್ ಮಾಡೋಕ್ಕಾಗೋಲ್ಲ ಇದು ನಾವು ಗಮನಿಸಿಕೊಳ್ಳಬೇಕಾದ ತತ್ವ ನ್ಯೂಟನ್ನ ಕಾಲಕ್ಕೆ ನ್ಯೂಟನ್ ಮಹಾ ಮೇಧಾವಿ ಮಾತ್ರವಲ್ಲ ಇಂದಿಗೂ ಅವನು ಮೇಧಾವಿಯೇ ಆದರೆ ಇಂದು ಅವನ ವಿಜ್ಞಾನ ಇಲ್ಲ ಅಷ್ಟೆ ಅವನ ಕೆಲವು ತತ್ವಗಳು ಇಂದು ನಡೆಯುತ್ತವೆ ಅದಕ್ಕೆ ಖಂಡಿತವಾಗಿ ವಿನಾಯಿತಿ ಇಲ್ಲ ಅದೇ ರೀತಿಯಲ್ಲಿ ಈ ಸಾಂಖ್ಯ ನ್ಯಾಯ ವೈಶೇಷಿಕ ಇತ್ಯಾದಿಗಳನ್ನು ದರ್ಶನ ಮಾಡಿದ ಋಷಿಗಳ ಪ್ರಜ್ಞೆ ತುಂಬ ದೊಡ್ಡದು ಆದರೆ ಇವತ್ತು ಪಾಪ ಅವರು ಫೇಲ್ ಆಗ್ತಾರೆ ನಮ್ಮ ಸಂಸ್ಕೃತ ಪಾಠಶಾಲೆಯಲ್ಲಿ ಮಾತ್ರ ಪಾಸ್ ಆಗ್ತಾರೆ ಯಾಕೆಂದರೆ ಅದನ್ನೇ ಕಲಿಸ್ತಾ ಇದ್ದಾರೆ ಸಂಸ್ಕೃತವೇ ಫೇಲ್ ಆಗಿಬಿಟ್ಟಿದೆ ಜಗತ್ತಿನ ಪರೀಕ್ಷೆನಲ್ಲೇ ಈ ಥರದ ಶಾಸ್ತ್ರಗಳು ಅದನ್ನು ಏನು ಮಾಡೋಣ ನನಗೆ ನಮ್ಮ ಸಾಂಪ್ರದಾಯಿಕ ಶಾಸ್ತ್ರಗಳ ಬಗ್ಗೆ ತುಂಬ ಗೌರವ ಇದೆ ಆದರೆ ಸತ್ಯದ ಬಗ್ಗೆ ಅದಕ್ಕಿಂತ ಹೆಚ್ಚಿನ ಗೌರವ ಇದೆ ಇದನ್ನು ಗಮನಿಸಿಕೊಂಡಾಗ ನಾವು ವಾಸ್ತವಗಳನ್ನು ಅರ್ಥ ಮಾಡಿಕೊಳ್ಬೇಕು ಇದರ ಜೊತೆಗೆ ವೈಶೇಷಿಕದಲ್ಲಿ ಮೂಲಭೂತವಾದ ಕಣದ ಬಗ್ಗೆ ಹೇಳ್ತಾ ಕಣ ಅನ್ನೋದು ಪರಮಾಣು ಅನ್ನೋದು ನಿರವಯವಿ ಅಂತ ಹೇಳ್ತಾರೆ ಆ ತತ್ವ ತುಂಬ ಚೆನ್ನಾಗಿದೆ ನಿರವಯವಿ ಅಂತಂದರೆ ಅದಕ್ಕೆ ಯಾವುದೇ ಪ್ರಾಪರ್ಟಿನ ಅಟ್ರಿಬ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಯಾವುದೇ ಆಕಾರವನ್ನು ಪರಿಮಾಣವನ್ನು ಕ್ವಾಂಟಿಟಿಯನ್ನು ಅಟ್ರಿಬ್ಯೂಟ್ ಮಾಡೋಕ್ಕಾಗೋಲ್ಲ ಅಂದರೆ ಗುಣಗಾತ್ರಗಳನ್ನು ಹೇಳುವುದು ಕಷ್ಟ ಅಂತ ಈಗ ಫಂಡಮೆಂಟಲ್ ಪಾರ್ಟಿಕಲ್ ಬಗ್ಗೆ ಅದೇ ಲಕ್ಷಣವನ್ನು ತಾಳ್ತಾ ಇದ್ದಾರೆ ಫಂಡಮೆಂಟಲ್ ಪಾರ್ಟಿಕಲ್ ಈಸ್ ಎ ನೋಷನ್ ಇಟ್ಸ್ ಎ ಕಾನ್ಸೆಪ್ಟ್ ಇನ್ನು ಯಾವುದು ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳೋಕ್ಕಾಗಲ್ಲ ಒಂದನ್ನು ತೋರಿಸ್ತಾ ಇದ್ದಂತೆ ಅದಕ್ಕೂ ಸೂಕ್ಷ್ಮತರವಾಗಿರೋದು ನಿನ್ನ ಹತ್ತನ್ನು ತೋರಿಸ್ತಾ ಇದ್ದಾರೆ ವಿಜ್ಞಾನಿಗಳು ಹೀಗಾಗಿ ಕಷ್ಟ ಆದರೆ ಆ ಮಟ್ಟಕ್ಕೆ ಅದು ಹೋಗ್ತಾ ಇದೆ ಆ ಪರಮಾಣುಗಳು ಎರಡು ಸೇರಿದಾಗ ಒಂದು ದ್ವಣಕ ಆಗುತ್ತದೆ ಆ ರೀತಿಯಾದ ಮೂರು ದ್ವಣಕಗಳು ಸೇರಿದಾಗ ಒಂದು ತ್ರಿಣಕ ಆಗುತ್ತದೆ ಆ ಥರದ ನಾಲ್ಕು ತ್ರಣಕಗಳು ಸೇರಿದಾಗ ಒಂದು ಚತುರಣಕ ಆಗುತ್ತದೆ ಆ ಚತುರ್ಣಕವೇ ನಾವು ಇವತ್ತು ಯಾವುದಕ್ಕೆ ಒಂದು ಪರಿಣಾಮ ಪರಿಮಾಣ ಎಲ್ಲ ಇದೆ ಅಂತೀವಿ ಆ ರೀತಿ ಇರುವಂಥ ಡಿಫೈನಬಲ್ ಎಂಟಿಟಿ ಅಂತ ಕರೆಯುವಂಥದ್ದು ಅಲ್ಲಿಗೆ ಬಂದು ಮುಟ್ಟುತ್ತದೆ ಅಂತ ವೈಶೇಷಿಕರ ದೃಷ್ಟಿ ಇವತ್ತು ಸ್ಥೂಲವಾಗಿ ಮಾಲಿಕ್ಯೂಲ್ ಅಂತ ಹೇಳ್ಬೋದು ಅಂತ ಆದರೆ ಇದು ಅಷ್ಟು ಸರಳ ಅಲ್ಲ ಯಾಕೆಂದರೆ ಪರಮಾಣು ಹೇಗಿರುತ್ತೆ ಅಂತಂದರೆ ವೈಶೇಷಿಕರಲ್ಲಿ ಹೇಳ್ತಾರೆ ಬೆಳಕು ಒಂದು ಸಣ್ಣ ಕಿಂಡಿಯಿಂದ ಬರುವಾಗ ಆ ಬೆಳಕಿನ ಆ ಒಂದು ಭೀಮ್ ಅಂತಿವಲ್ಲ ಬಿಸಿಲ ಕೋಲು ಅಂತ ಅದರೊಳಗೆ ಸಣ್ಣಗೆ ಕಾಣಿಸುವ ಧೂಳಿದೆಯಲ್ಲ ಅಷ್ಟು ಸೂಕ್ಷ್ಮ ಅಂತ ಅದನ್ನು ನಾವು ಇವತ್ತು ನಮ್ಮ ಮಾಲಿಕ್ಯೂಲ್ಗಾಗಲಿ ಆಟಮ್ಗಾಗಲಿ ಸಬ್ಬಟಾಮಿಕ್ ಪಾರ್ಟಿಕಲ್ಗಾಗಲಿ ಆ ಸೈಜಿಗೆ ಒಪ್ಪ ಇಡೋದಕ್ಕೆ ಅವರ ಉದ್ದೇಶ ಸೂಕ್ಷ್ಮ ಅಂತಷ್ಟೆ ಅಂದರೆ ಏನು ಈ ಶಾಸ್ತ್ರಗಳನ್ನು ಅಕ್ಷರಾರ್ಥದಲ್ಲಿ ತೊಗೊಳಕ್ಕಾಗೋಲ್ಲ ತಾತ್ಪರ್ಯ ತೊಗೋಬೇಕು ವೆನ್ ಯು ವಾಂಟ್ ಟು ಟೇಕ್ ದಿ ಇಂಪೋರ್ಟ್ ದೆ ವಿಲ್ ನೋ ಲಾಂಗರ್ ರಿಮೈನ್ ಆ್ಯಸ್ ಶಾಸ್ತ್ರಾಸ್ ದೇ ರಿಮೈನ್ ಆ್ಯಸ್ ನೋಷನ್ಸ್ ಅಷ್ಟೆ ಕಲ್ಪನೆಗಳಾಗಿ ನಿಲ್ಲುತ್ತವೆ ಆ ರೀತಿಯಾಗಿ ಇದ್ದಾಗ ಹೆಚ್ಚಿನ ಚರ್ಚೆ ಮಾಡೋಕ್ಕಾಗೋದಿಲ್ಲ ವಿಚಾರವನ್ನು ಬೆಳೆಸೋಕ್ಕಾಗೋಲ್ಲ ವಸ್ತು ಜಾಲವನ್ನು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ ವಿ ಕೆನಾಟ್ ಬಿ ಪ್ರೊಡಕ್ಟಿವ್ ಬೈ ದಟ್ ಇದು ನಾವು ನೋಡಿಕೊಳ್ಳಬೇಕಾದಂಥದ್ದು ಈ ಎಲ್ಲ ದೃಷ್ಟಿಯಿಂದ ಅವುಗಳ ಚೌಕಟ್ಟು ಎಷ್ಟು ಏನು ಅಂತ ಹೇಳಬೇಕು ಅರೆ ಪ್ರಾಚೀನ ನ್ಯಾಯದಲ್ಲಿ ಒಂದಷ್ಟು ಸ್ವಾರಸ್ಯ ಇದೆ ಈಗಲೂ ನಮಗೆ ಪ್ರತ್ಯಕ್ಷ ಅನುಮಾನ ಉಪಮಾನ ಇವೆಲ್ಲ ನಿನ್ನೆ ಏನು ಹೇಳಿದೆ ಅವುಗಳ ಮೇಲೆ ಜಗತ್ತು ನಡೀತಾ ಇದೆ ನ್ಯೂಟೋನಿಯನ್ ಫಿಸಿಕ್ಸ್ ಅಂತ ಏನಿದೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಏನಿವೆ ಅವೆಲ್ಲ ಈಗಲೂ ನಡೀತಾ ಇರುವಂಥದ್ದೇ ಅದಿಲ್ಲದೆ ಜಗತ್ತಿಲ್ಲ ಆದರೆ ಇನ್ನು ಸೂಕ್ಷ್ಮವಾಗಿ ಹೋಗ್ತಾ ಇದ್ದರೆ ನಡೆಯುವಂಥದ್ದು ಅಲ್ಲ ವಿಚಾರ ಕ್ರಮ ಏನಿದೆ ಅದು ಬಹಳ ಚೆನ್ನಾಗಿದೆ ಆದರೆ ವಸ್ತುಗಳನ್ನು ಕುರಿತ ಚಿಂತನೆ ಏನಿದೆ ಅದು ತುಂಬ ತಿದ್ದುಕೊಳ್ಳಬೇಕಾಗಿದೆ ಇವೆರಡನ್ನೂ ಒಟ್ಟಿಗೆ ಸೇರಿಸಿದ್ದು ಮಾತ್ರ ಮಹಾ ಅವಿವೇಕದ ದೃಷ್ಟಿ ಯಾವ ರಘುನಾಥ ಶಿರೋಮಣಿ ಮಾಡಿದ ತತ್ವಚಿಂತಾಮಣಿ ಅದು ನಿಜವಾಗಲೂ ಅತತ್ವ ಚಿಂತಾಮಣಿ ಅಂತಲೇ ಅನಿಸುತ್ತದೆ ಅದು ದೊಡ್ಡ ಚಿಂತಾಮಣಿ ಚಿಂತೆಯನ್ನು ತಂದುಕೊಡುವಂಥದ್ದಾಯಿತು ಅಂತ ಅನಿಸುತ್ತದೆ ಹೊರತುನವೇ ಬಯಸಿದ್ದನ್ನೆಲ್ಲ ಕೊಡುವಂಥದ್ದು ಆಗಲಿಲ್ಲ ಅಂದರೆ ನ್ಯಾಯನ್ ಬಡಿಯೋದಕ್ಕೆ ಬಣ್ಣದ ಕೋಲು ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ ಈ ನ್ಯಾಯ ಪರಿಷ್ಕಾರಗಳೆಲ್ಲ ಬಹಳ ಮಟ್ಟಿಗೆ ಹಾಗೇ ಆಗಿಬಿಟ್ಟಿವೆ ಸರಳವಾಗಿ ಹೇಳಬಹುದಾದದ್ದು ಮತ್ತು ಎಷ್ಟು ಹೇಳಿದ್ರೂ ಗೊಂದಲವಾಗಿ ಉಳಿಯುವಂಥದ್ದು ಏನಾಗಿದೆ ಅದನ್ನು ತಪ್ಪಿಸುವಂಥದ್ದು ಎಲ್ಲ ನಷ್ಟಪ್ರಾಯವೇ ಆಗಿಬಿಡ್ತು ಇರಲಿ ಈಗ ನಾವು ಮುಂದಿನ ಮಜಲಿಗೆ ಹೋಗ್ತಾ ಇದ್ದೀವಿ ಭೌತಶಾಸ್ತ್ರದ ಕಡೆಯಿಂದ ವಿಚಾರ ಕ್ರಮದ ಕಡೆಯಿಂದ ಭಾವಶಾಸ್ತ್ರದ ಕಡೆಗೆ ಜೀವಶಾಸ್ತ್ರದ ಕಡೆಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಒಂದು ಲೀಪ್ ಕ್ವಾಂಟಮ್ ಲೀಪ್ ಅಂತ ಹೇಳ್ಬೋದು ಒಂದು ದೊಡ್ಡ ನೆಗತ ಉಂಟು ಅದು ಸಾಂಖ್ಯ ಮತ್ತು ಯೋಗಗಳಲ್ಲಿ ಸಾಂಖ್ಯ ಬಹಳ ಪ್ರಾಚೀನವಾದ ಶಾಸ್ತ್ರ ಮಹಾಭಾರತಾದಿಗಳಲ್ಲಿಯೇ ಸಾಂಖ್ಯಾ ಅನ್ನೋ ಹೆಸರಿನಲ್ಲಿ ಮತ್ತೆ ಮತ್ತೆ ಬರುತ್ತದೆ ಭಗವದ್ಗೀತೆಯ ಎರಡನೇ ಅಧ್ಯಾಯವನ್ನು ಸಾಂಖ್ಯ ಯೋಗ ಅಂತಿವೆ ಅರೆ ಅಲ್ಲಿ ನ್ಯಾಯಯೋಗ ಅಂತ ಇಲ್ಲ ಯೋಗ ಯೋಗ ಅಂತ ಇಲ್ಲ ಮೀಮಾಂಸಾ ಯೋಗ ಅಂತ ಇಲ್ಲ ಈ ಥರ ಇಲ್ಲ ಬರೀ ಸಾಂಖ್ಯ ಮಾತ್ರ ಯಾಕಿದೆ ಆ ಸಾಂಖ್ಯವು ಈ ಸಾಂಖ್ಯವು ಬೇರೆಯಾ ಹೌದು ಮೊದಲಿಗೆ ಸಾಂಖ್ಯ ಅನ್ನೋದು ಈ ಒಂದು ಕಪಿಲ ಮಹರ್ಷಿಯಿಂದ ಪ್ರವರ್ತಿತವಾದ ಸಾಂಖ್ಯ ಅನ್ನುವುದಲ್ಲದೆ ಯಾವುದೇ ತತ್ವಚಿಂತನೆಗೆ ಸಾಂಖ್ಯ ಅಂತ ಕರಿತಾಯಿದ್ರು ತತ್ವಚಿಂತನೆಯ ಕ್ರಮವನ್ನು ನ್ಯಾಯ ಅಂತ ಕರಿತಾಯಿದ್ರು ಉಪಾಸನಾ ಕ್ರಮವನ್ನು ನ್ಯಾಯ ಅಂತಿದ್ರು ಮುಂಚೆ ಪೂರ್ವಮೀಮಾಂಸೆಯನ್ನು ನ್ಯಾಯ ಅಂತ ಕರಿತಾ ಉಂಟು ಪೂರ್ವಮೀಮಾಂಸೆಯ ಹಲವು ಗ್ರಂಥಗಳಿಗೆ ನ್ಯಾಯ ಕಣಿಕ ಇತ್ಯಾದಿಯಾಗಿ ನ್ಯಾಯ ದೀಪಿಕಾ ಹಾಗೆಲ್ಲ ಹೆಸರುಗಳಿದ್ದವು ನ್ಯಾಯ ಅಂತಂದರೆ ಹಾದಿ ಅಂತ ಅರ್ಥ ನೀ ಪ್ರಾಪಣೆ ಅನ್ನುವ ಧಾತುವಿನಿಂದ ನೀ ಅಯತೆ ನೀಯತೆ ದಟ್ ವಿಚ್ ಲೀಡ್ಸ್ ಅಂತ ಹೀಗಾಗಿ ನ್ಯಾಯ ಅನ್ನೋದಕ್ಕೆ ಒಂದು ಹಾದಿ ಅಂತೂ ಸಾಂಖ್ಯಾ ಅನ್ನೋದಕ್ಕೆ ಖ್ಯಾಪಯತಿ ಟು ನೆರೇಟ್ ಟು ಅನಲೈಸ್ ಅನ್ನುವ ಅರ್ಥ ಸಂಖ್ಯಾ ಅನ್ನೋದಕ್ಕೆ ಎಣಿಕೆ ಅಂತ ಅರ್ಥ ಇದೆ ಕೌಂಟ್ ಅಂತ ಕೌಂಟ್ ಅಂದರೆ ಅನಾಲಿಸಿಸ್ ಅಂದರೆ ವಿವೇಚನೆ ಅಂತ ಈ ಅರ್ಥದಲ್ಲಿ ಉಂಟು ಅದನ್ನೇ ಸಂಖ್ಯಾ ಪ್ರಕೃತೇ ಚೈವ ಪ್ರಕೃತಿಂಚ ಪ್ರಚಕ್ಷತೆ ತತ್ವಾನಿ ಪಂಚವಿಂಶತಿ ತೇನ ಸಂಖ್ಯಾ ಪ್ರಕೀರ್ತಿತಃ ಅಂತ ಅನಲೈಸ್ ಮಾಡುವಂಥದ್ದು ಸಂಖ್ಯೆ ಒಂದು ಎರಡು ಮೂರು ಅನ್ನುವಾಗ ಒಂದು ಎರಡಕ್ಕಿಂತ ಬೇರೆ ಎರಡು ಮೂರಕ್ಕಿಂತ ಬೇರೆ ಇವಿಷ್ಟು ಸೇರಿ ಒಂದು ಒಟ್ಟು ಮೊತ್ತ ಹೀಗೆಲ್ಲ ಮಾಡುವ ವಿವೇಚನೆ ಕಾಣಿಸುವಂಥದ್ದಾಗಿದೆ ಅಂತನ್ನುವಂಥದ್ದನ್ನು ನಾವು ಸಾಂಖ್ಯದಲ್ಲಿ ತೋರುವಂಥದ್ದಾಗಿದೆ ಇಲ್ಲಿ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ತತ್ವಗಳು ಅಂತ ಕರೀತಾರೆ ಇಪ್ಪತ್ತೈದು ಅಂತ ಮಾಡಿಕೊಂಡಾಗ ಅದು ಯೋಗ ಅಂತ ಆಗುತ್ತದೆ ಅಂತ ಇಲ್ಲ ಯೋಗದಲ್ಲಿ ಇಪ್ಪತ್ತಾರನೇ ತತ್ವ ಬರುತ್ತದೆ ಇಲ್ಲಿರೋದು ಇಪ್ಪತ್ತೈದು ಅಂತಲೂ ಹೇಳ್ತಾರೆ ತೊಂದರೆ ಇಲ್ಲ ಸಂಖ್ಯೆಗಳಲ್ಲಿ ಮುಂದೆ ನಾನು ಅದರ ವಿವರ ಹೇಳ್ತೀನಿ ಇನ್ನೊಂದು ಕಡೆಗೆ ಹೇಳುವುದುಂಟು ಶುದ್ಧಾತ್ಮ ಶುದ್ಧಾತ್ಮತತ್ವವಿಜ್ಞಾನಂ ಸಾಂಖ್ಯಮಿತ್ಯ ಅಭಿಧೀಯತೆ ಅಂತ ಆತ್ಮತತ್ವವನ್ನೇ ಸಾಂಖ್ಯ ಅಂತ ಕರೀತಾರೆ ಅಂತ ಪುರಾಣಗಳಲ್ಲಿ ಮಹಾಭಾರತಗಳಲ್ಲಿ ಮಹಾಭಾರತದಲ್ಲಿ ಭಗವದ್ಗೀತಾದಿಗಳಲ್ಲಿ ಬರುವಂಥದ್ದೆಲ್ಲ ಈ ರೀತಿಯಾದದ್ದು ಅಂತ ಡಿ ವಿ ಜಿಯವರು ತಮ್ಮ ಜೀವನ ಧರ್ಮಯೋಗದಲ್ಲಿ ಸಾಂಖ್ಯ ಯೋಗಕ್ಕೆ ತತ್ವ ವಿವೇಕ ಯೋಗ ಅಂತಲೇ ಹೆಸರಿಟ್ಟಿದ್ದಾರೆ ಅಂದರೆ ವಿಚಾರಕ್ರಮ ವಿಚಾರದ ಹಾದಿಯನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ ಮತ್ತು ಈ ಸಾಂಖ್ಯ ದರ್ಶನ ಕಪಿಲ ಮಹರ್ಷಿಯಿಂದ ಪ್ರವರ್ತಿತವಾಯಿತು ಅಂತ ಕಪಿಲನ ಸೂತ್ರಗಳ ಸಂಖ್ಯೆ ಐನೂರ ಮೂವತ್ತೇಳು ಅದಲ್ಲದೆ ಮತ್ತೊಂದು ಪ್ರಮುಖ ಕೃತಿ ಉಂಟು ಅದು ಈಶ್ವರಕೃಷ್ಣನ ಸಾಂಖ್ಯಕಾರಿಕ ಅನ್ನುವಂಥದ್ದು ಸಾಂಖ್ಯಕಾರಿಕ ತುಂಬ ಚಿಕ್ಕದಾಗಿದ್ದರೂ ಬಹಳ ಪ್ರೌಢವಾದ ಎಪ್ಪತ್ತೆರಡೇ ಕಾರಿಕೆಗಳಲ್ಲಿ ರಚಿತವಾಗಿದ್ದರೂ ತುಂಬ ಸಾರವತ್ತಾದ ಕೃತಿ ಅಂತ ಹೆಸರು ಪಡೆದಿದೆ ಎಷ್ಟೋ ಜನ ಸಾಂಖ್ಯಕಾರಿಕೆಯೇ ಸಾಂಖ್ಯ ದರ್ಶನದ ಮೂಲ ಕಪಿಲ ಸೂತ್ರ ಅನ್ನುವುದು ಆಮೇಲೆ ಬಂದದ್ದು ಅಂತಂತಾರೆ ಮತ್ತು ಇವುಗಳಿಗೆ ವೃತ್ತಿ ಅಂದರೆ ವ್ಯಾಖ್ಯಾನ ಉಂಟು ಮಾಠರ ವೃತ್ತಿ ಅಂತ ಹೇಳ್ಬಿಟ್ಟು ಒಂದು ಬಹಳ ಪ್ರಸಿದ್ಧವಾದದ್ದು ಪ್ರಾಚೀನವಾದದ್ದು ಉಂಟು ಅದಲ್ಲದೆ ಶಂಕರರ ಪರಮಗುರುಗಳಾದ ಗೌಡಪಾದರೆ ಬರೆದಂಥ ಒಂದು ಸಾಂಖ್ಯಕಾರಿಕ ಭಾಷ್ಯ ಅಂತ ಇದೆ ಈಚೆಗಷ್ಟೇ ಅದನ್ನು ನನ್ನ ಗುರುಗಳಾದ ರಂಗನಾಥ ಶರ್ಬರು ಕನ್ನಡಕ್ಕೆ ಅನುವಾದ ಮಾಡಿ ಕೊಟ್ಟಿದ್ದಾರೆ ಆದರೆ ಅದು ನಿಜವಾಗಿ ಗೌಡಪಾದರದೇನ ಅಲ್ವಾ ಅಂತ ದೊಡ್ಡ ಪ್ರಶ್ನೆ ಉಂಟು ಅಂತಲೂ ಹೇಳ್ತಾರೆ ಮತ್ತು ಅದಕ್ಕೆ ವಾಚಸ್ಪತಿ ಮಿಶ್ರರ ತತ್ವ ಕೌಮುದಿ ಎನ್ನುವಂಥ ಉಪವ್ಯಾಖ್ಯಾನ ಈ ಥರ ಬೇಕಾದಷ್ಟು ಉಂಟು ಆಮೇಲೆ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಕಾಶಿಯಲ್ಲಿದ್ದಂಥ ವಿಜ್ಞಾನ ಭಿಕ್ಷು ಸಾಂಖ್ಯ ಪ್ರವಚನ ಭಾಷ್ಯ ಅಂತ ಕಪಿಲ ಸೂತ್ರಗಳ ಮೇಲೆ ಬರೆದ ಭಾಷ್ಯ ಹೀಗೆ ಬೆಳೆದು ಬಂದಿರುವಂಥ ಕೃತಿಗಳು ಅಲ್ಲೂ ಸಾಂಖ್ಯದಲ್ಲಿ ಜಾಸ್ತಿ ಗ್ರಂಥಗಳು ಇಲ್ಲ ಈ ಸಾಂಖ್ಯ ದರ್ಶನದಲ್ಲಿ ಮುಖ್ಯವಾಗಿ ಎರಡು ವಿವರಗಳು ಉಂಟು ಒಂದು ಪ್ರಕೃತಿ ಇನ್ನೊಂದು ಪುರುಷ ಈ ಎರಡರೊಳಗೆ ಎಲ್ಲವನ್ನು ಅಡಕ ಮಾಡಬಹುದಾದದ್ದು ಪ್ರಕೃತಿಯಲ್ಲಿ ಇಪ್ಪತ್ನಾಲ್ಕು ತತ್ವಗಳನ್ನು ಅಥವಾ ಇಪ್ಪತ್ತ್ಮೂರು ತತ್ವಗಳನ್ನು ಅಡಕ ಮಾಡಿ ಪುರುಷನನ್ನು ಒಂದು ತತ್ವ ಅಂತ ಇಟ್ಕೊಳ್ಬಹುದು ಇಲ್ಲಿ ಪ್ರಕೃತಿ ಒಂದು ಪುರುಷರು ಅನೇಕ ಈ ಕಾರಣದಿಂದಲೇ ಪ್ರಕೃತಿಯನ್ನು ಪ್ರಧಾನ ಅಂತಲೂ ಕರೀತಾರೆ ಇದರ ಪ್ರಧಾನವಾದ ಅಂತಲೂ ಹೇಳ್ತಾರೆ ಪ್ರಕೃತಿ ಪುರುಷವಾದ ಅಂತಲೂ ಕರೀತಾರೆ ಪ್ರಕೃತಿ ಅಂತಂದರೆ ನಾವು ಗಮನಿಸುವಂತೆ ನೇಚರ್ ಅಂತ ಏನು ಸಾಮಾನ್ಯವಾಗಿ ಹೇಳ್ತೀವಿ ಆ ಅರ್ಥದಲ್ಲೇ ತೆಗೆದುಕೊಳ್ಳಬಹುದು ಅದು ಏನು ನಮ್ಮ ಒಳ ಹೊರಗಿನ ಎಲ್ಲ ವಿವರಗಳನ್ನು ಪ್ರಕೃತಿ ಅಂತೀವಿ ನಮಗೆ ಜ್ಞಾನೇಂದ್ರಿಯಗಳಿವೆ ಕರ್ಮೇಂದ್ರಿಯಗಳು ಇವೆ ಜ್ಞಾನೇಂದ್ರಿಯಗಳಿಗೆ ವಿಷಯಗಳಾಗುವಂಥ ಪಂಚಭೌತಿಕ ಪದಾರ್ಥಗಳಿವೆ ಅವುಗಳ ಗುಣಗಳು ಇವೆ ಮತ್ತು ಇವುಗಳನ್ನು ಗ್ರಹಿಸುವಂತಹ ಮನಸ್ಸು ಬುದ್ಧಿ ಅಹಂಕಾರ ಅಂತ ಇವೆಲ್ಲ ಇದೆ ಇದೆಲ್ಲವೂ ಪ್ರಕೃತಿಯದೆ ಇನ್ಯಾವುದು ನಾನು ಅನ್ನುವಂಥ ಒಂದು ತತ್ವ ಯಾವುದಿದೆ ನಾನು ಅನ್ನುವ ಭಾವ ಅದು ಪುರುಷ ಅಂತ ನಾನು ಯಾರು ಅಂತಂದರೆ ನಾನು ದೇಹ ಅಲ್ಲ ನಾನು ಕಣ್ಣಲ್ಲ ನಾನು ಮೂಗಲ್ಲ ನಾನು ನನ್ನ ರುಚಿಯಲ್ಲ ನಾನು ನನ್ನ ವಾಸನೆ ಅಲ್ಲ ನಾನು ನನ್ನ ಇಷ್ಟ ಅನಿಷ್ಟಗಳಲ್ಲ ಅದಕ್ಕಿಂತ ಭಿನ್ನನಾದವನು ಅಂತ ಹೇಳ್ತೀವಲ್ವ ಬಾಗಿಲು ತಟ್ಟದಾಗ ಯಾರು ಅಂತಂದರೆ ನಾನು ಅಂತಂತೀವಿ ಯಾರು ಅಂತಂದರೆ ನಮ್ಮ ಹೆಸರು ಹೇಳ್ತೀವಿ ಹೆಸರೇ ನೀವಾ ಅಲ್ಲ ಅದು ನನ್ನ ಹೆಸರು ಅಂದರೆ ನೀನು ಯಾರು ನಾನು ನಾನೇ ಅಂತ ಕಡೆಗೆ ಉತ್ತರ ಕೊಡಬೇಕು ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಆ ಕಾರಣದಿಂದಲೇ ಆತ್ಮಕ್ಕೆ ವಾಕ್ಯಾರ್ಥ ಇಲ್ಲ ಇರುವುದು ಪ್ರಾತಿಪದಿಕ ಅರ್ಥ ಅಂತ ಹೇಳ್ತಾರೆ ಇದು ವೇದಾಂತ ಅಧಿಕರಣ ಅಂದರೆ ಅನುಭವಕ್ಕೆ ಡೆಫಿನಿಷನ್ ಇಲ್ಲ ಅನುಭವಕ್ಕೆ ಅನುಭವ ವಾಚಕವಾದ ಶಬ್ದವೇ ಅದರ ಅರ್ಥ ಇನ್ನೇನೂ ಇಲ್ಲ ಸಿಹಿ ಅನ್ನೋದಕ್ಕೆ ಅರ್ಥ ಏನು ಸಿಹಿ ಅಂತಲೇ ಅರ್ಥ ಕೋಪ ಅನ್ನೋದಕ್ಕೆ ಅರ್ಥ ಏನು ಕೋಪ ಅನ್ನೋದೇ ಅರ್ಥ ಕೋಪ ಬಂದಾಗ ಕಣ್ಣು ಕೆಂಪುಗಾಗುತ್ತೆ ಮುಖ ಕೆಂಪುಗಾಗುತ್ತೆ ಧ್ವನಿ ಏರುತ್ತೆ ಅಂತೆಲ್ಲ ಅಂದಾಗ ಕೋಪದ ಸ್ಥಿತಿಯ ವರ್ಣನೆ ಆಯಿತು ಹೊರತು ಕೋಪ ಅಲ್ಲ ಕೋಪ ಬಂದಾಗ ದೇಹ ಹೇಗೆ ಪ್ರತಿಕ್ರಿಯೆ ತೋರಿಸ್ತಾ ಇದೆ ಅದು ಕೋಪ ಅಲ್ಲ ಕೋಪ ಬರದೇ ಒಬ್ಬ ನಟ ಹಾಗೆ ಮಾಡಿ ತೋರಿಸ್ಬೋದಲ್ವ ಆಗ ಹೇಗಾಗುತ್ತೆ ಸಿಹಿ ಅಂತಂದರೆ ಬಾಯಿಗೆ ಇಟ್ಕೊಂಡ್ರೆ ಹಾ ಹಾ ಅನಿಸುತ್ತೆ ಅಂತ ಖಾರ ಆದರೂ ಹಾ ಅಂತಂತಾನೆ ಅದು ಸಾಫ್ಟಾಗಿ ಅಂತಾನೆ ಅಂತಂದರೆ ನನ್ನ ಜೋರಾಗಿ ಅನ್ನೋದು ನನ್ನ ಸ್ವಭಾವ ಅಂತ ಒಬ್ಬ ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಹೀಗಾಗಿ ಅನುಭವಗಳಿಗೆ ಏನನ್ನೂ ಪ್ರತ್ಯಾಮ್ನಾಯವಾಗಿ ಹೇಳೋಕ್ಕಾಗಲ್ಲ ನೋ ಎಕ್ಸ್ಪೀರಿಯನ್ಸ್ ಕ್ಯಾನ್ ಬಿ ಡಿಫೈನ್ಡ್ ಇಟ್ ಕ್ಯಾನ್ ಓನ್ಲಿ ಬಿ ಕಾಂಟೆಂಪ್ಲೇಟೆಡ್ ಇಟ್ ಕ್ಯಾನ್ ಬಿ ನೇಮ್ಡ್ ಅಷ್ಟೆ ಆ ದೃಷ್ಟಿಯಿಂದ ಕಂಡಾಗ ನಮಗೆ ಸ್ಪಷ್ಟವಾಗಿ ಗೋಚರವಾಗುವಂಥದ್ದು ಈ ಆತ್ಮ ಅನ್ನುವಂಥದ್ದು ಅದು ಪುರುಷ ಅಂತ ತಗೊಂಡ್ರೆ ಆತ್ಮೇತರವಾದದ್ದೆಲ್ಲ ಪ್ರಕೃತಿ ಅಲ್ಲಿ ಬರುವುದು ಯಾವುದು ನನ್ನ ಬುದ್ಧಿ ನನ್ನ ಮನಸ್ಸು ಅಂತನ್ನುವಂಥದ್ದು ನನ್ನ ಹೆಮ್ಮೆ ನನ್ನ ಗರ್ವ ಅನ್ನುವಂಥದ್ದು ನನ್ನ ಅಸ್ತಿತ್ವ ಅನ್ನುವಂಥದ್ದು ಆಮೇಲೆ ನಮ್ಮ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಅವುಗಳಿಗೆ ವಿಷಯವಾಗುವ ಪಂಚಭೂತಗಳು ಅವುಗಳಿಗೆ ಗುಣ ಅನ್ನಿಸ್ಕೊಂಡದ್ದು ಅಂದರೆ ಈಗ ಏನು ಪಂಚಭೂತಗಳು ಪೃಥ್ವಿ ಅಪ್ತೇಜೋ ವಾಯು ಆಕಾಶ ಅಂದರು ಅದನ್ನು ಮಣ್ಣು ನೀರು ಬೆಂಕಿ ಅಂತ ಹೀಗೆ ಇಟ್ಕೋಬೇಡಿ ಇಟ್ಕೊಂಡಾಗ ತುಂಬ ಪ್ರಶ್ನೆಗಳು ಬರುತ್ತವೆ ಅವುಗಳನ್ನು ಅದೇ ರೀತಿ ಇಟ್ಕೊಳ್ಳಿ ನೀರು ಅಂತಂದರೆ ನೀರಿನಲ್ಲಿ ಎಷ್ಟೋ ಬೇರೆ ಬೇರೆ ಅನಿಲಗಳು ಕರಗಿರೋಲ್ವೇ ನೀನು ದೆರ್ ಆರ್ ಸೋ ಮೆನಿ ಗ್ಯಾಸಸ್ ವಿಚ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್ ಅಂತೀವಿ ಅದಕ್ಕೆ ಪಂಚೀಕರಣ ಅನ್ನುವಂಥದ್ದನ್ನು ಬೇರೆ ಹೇಳಿದ್ದಾರೆ ನಿಜ ಅಂದರೆ ನಾವು ಪಂಚಭೂತಗಳನ್ನು ಏನು ಕಾಣ್ತಾ ಇದ್ದೀವಿ ಅವು ಶುದ್ಧ ಪಂಚಭೂತಗಳೆಲ್ಲ ಪಂಚೀಕೃತವಾದವು ಅಂತ ಅಂದರೆ ಒಂದೊಂದು ಭೂತದಲ್ಲೂ ಮಿಕ್ಕ ನಾಲ್ಕು ಭೂತಗಳ ಅಸ್ತಿತ್ವ ಇರುತ್ತದೆ ಅಂತ ಹಾಗಿಲ್ಲದೆ ಇದ್ದರೆ ಅಗ್ನಿಭೂತ ಇಲ್ಲದೇ ಇದ್ದರೆ ಕಾಣೋಕ್ಕಾಗೋಲ್ಲ ಹಾಗಾಗಿ ನೀರೊಳಗೆ ಅಗ್ನಿ ಬರ್ತಿದೆ ವಾಯುಭೂತ ಇಲ್ಲದೆ ಸ್ಪರ್ಶ ಇಲ್ಲ ಹಾಗಾಗಿ ನೀರಿನಲ್ಲಿ ವಾಯುಭೂತ ಸೇರಿದೆ ಪೃಥ್ವಿಭೂತ ಇಲ್ಲದೆ ಗಂಧ ಇಲ್ಲ ಹಾಗಾಗಿ ಅದಕ್ಕೆ ನೀರಿಗೊಂದು ಪರಿಮಳ ಅಂತ ಬರುತ್ತದೆ ಮತ್ತು ಇವೆಲ್ಲವೂ ಆಕಾಶದಲ್ಲಿ ನೆಲೆಸಿವೆ ಅವಕಾಶ ಸ್ಪೇಸ್ ಅದೇ ಕೊಟ್ಟಿರುವಂಥದ್ದು ಅಂತೆಲ್ಲ ಅಂತೀವಿ ಒಟ್ಟಿನಲ್ಲಿ ಪಂಚಭೂತಗಳು ಅವುಗಳಿಗೆ ತನ್ಮಾತ್ರ ಅಂದರೆ ಅವುಗಳ ಮುಖ್ಯ ಗುಣವಾದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಆಕಾಶಕ್ಕೆ ಶಬ್ದ ವಾಯುವಿಗೆ ಸ್ಪರ್ಶ ಅಗ್ನಿಗೆ ರೂಪ ಜಲಕ್ಕೆ ರಸ ಪೃಥ್ವಿಗೆ ಗಂಧ ಅಂತ ಈ ಪಂಚ ಇಂದ್ರಿಯಗಳಿಗೆ ಇವು ಗೋಚರವಾಗುವ ಕಾರಣ ಪಂಚಭೂತಗಳು ತನ್ಮಾತ್ರಗಳು ಪಂಚ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ಇತ್ಯಾದಿಗಳು ಪಂಚ ಕರ್ಮೇಂದ್ರಿಯಗಳು ಕೈಕಾಲುಗಳು ಉದ ಮತ್ತು ಜನನೇಂದ್ರಿಯ ಇವುಗಳೆಲ್ಲ ಸೇರಿಸಿಕೊಂಡು ನಾವು ಕರ್ಮೇಂದ್ರಿಯಗಳು ಅಂತ ಕರಿತೀವಿ ಆಮೇಲೆ ನನ್ನ ಮನಸ್ಸು ಈ ಇಂದ್ರಿಯಗಳು ತಂದುಕೊಟ್ಟ ವಿವರಗಳನ್ನೆಲ್ಲ ಗ್ರಹಿಸುವಂಥದ್ದು ಆ ವಿವರಗಳನ್ನು ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಬುದ್ಧಿ ಆ ತೀರ್ಮಾನಕ್ಕೆ ಹಿನ್ನೆಲೆಯಾಗಿರುವಂಥ ರಾಗದ್ವೇಷಾತ್ಮಕವಾದ ನೆಲೆ ತ್ರಿಗುಣಗಳ ನೆಲೆಯಾದ ಅಹಂಕಾರ ಈ ರೀತಿಯಾಗಿ ಇಪ್ಪತ್ನಾಲ್ಕು ಇದಲ್ಲದೆ ಆತ್ಮತತ್ವ ಅಂತ ಇದಕ್ಕಿಂತ ಭಿನ್ನ ಅಂತ ಒಂದು ಉಂಟು ಅನ್ನೋದರಿಂದ ಅದು ಪುರುಷ ಅಂತ ಹೀಗೆ ಇಪ್ಪತ್ನಾಲ್ಕು ತತ್ವಗಳನ್ನು ಕುರಿತು ಚಿಂತನೆ ಮಾಡುವುದೇ ಸಾಂಖ್ಯದಲ್ಲಿ ಇರುವಂಥದ್ದು ಪ್ರಕೃತಿ ಒಂದೇ ಆದರೂ ಪುರುಷ ಅನೇಕ ಅಂತ ಇದು ಬಹಳ ವಿಚಿತ್ರವಾದಂಥ ವಾದ ನಮ್ಮಲ್ಲಿ ಸಾಮಾನ್ಯವಾಗಿ ವೇದಾಂತ ಆಮೇಲೆ ಪುರುಷ ಒಬ್ಬನೇ ಪರಮ ಪುರುಷ ಅಂತ ಭಕ್ತಿ ಪಂಥಗಳಲ್ಲಿ ಜ್ಞಾನಪಂಥದಲ್ಲಿ ಆತ್ಮ ಒಂದೇ ಅಂತ ಅನ್ನುವುದೆಲ್ಲ ಬಂತು ಆದರೆ ಸಾಂಖ್ಯದಲ್ಲಿ ಜೀವರುಗಳು ಅನೇಕ ಅಂತ ಇರುವುದೊಂದೇ ಪ್ರಕೃತಿ ಮತ್ತು ಪ್ರಕೃತಿ ಬೇರೆ ಪುರುಷ ಬೇರೆ ಸದಾಕಾಲ ಈ ಪ್ರಕೃತಿ ಜಡ ಆ ಜಡವಾದ ಪ್ರಕೃತಿ ತಟಸ್ಥನಾದ ಪುರುಷನಲ್ಲಿ ಪ್ರೇರಣೆಯನ್ನು ತಂದುಕೊಟ್ಟು ಅವನನ್ನು ಕಟ್ಟಿಗೆ ಸಿಲುಕಿಸ್ತಾ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ನಿಷ್ಪಂದವಾದ ಪ್ರಕೃತಿಗೆ ಸ್ಪಂದನ ಬರುವುದು ಪುರುಷನ ಸಾಹಚರ್ಯದಿಂದ ಹಾಗೆ ಬಂದ ಪುರುಷ ಪ್ರಕೃತಿಯ ದಾಸನಾಗ್ಬಿಡ್ತಾನೆ ಅಂತ ಬಹಳ ಕಷ್ಟ ಅರ್ಥ ಮಾಡಿಕೊಳ್ಳೋದು ಒಂದು ಉದಾಹರಣೆ ಕೊಡುವುದಿದ್ದರೆ ವೈರಸ್ ವೈರಸ್ ನಮ್ಮ ದೇಹದಿಂದ ಆಚೆ ಇದ್ದಾಗ ಅದು ಜಡ ಪ್ರೋಟೀನ್ ನಮ್ಮ ದೇಹದೊಳಕ್ಕೆ ಬಂದಾಗ ಅದು ಸಜೀವವಾದದ್ದು ಅದಕ್ಕೆ ಜೀವ ಬರುತ್ತೆ ಅದು ವೈರಸ್ ಅಂತ ಅನಿಸ್ಕೊಳ್ತದೆ ಹಾಗೇ ಜಡವಾದ ಪ್ರಕೃತಿಗೆ ಚಟುವಟಿಕೆ ಬರುವುದು ಪುರುಷನ ಜೊತೆಗೆ ಸೇರಿದಾಗ ಆದರೆ ಚಟುವಟಿಕೆ ತಂದುಕೊಂಡ ಪುರುಷ ಪ್ರಕೃತಿಗಿನ್ನ ಮೀರಿರಬೇಕಲ್ಲ ಅವನು ಪ್ರಕೃತಿಗೆ ವಶ ಆಗಿಬಿಡ್ತಾನೆ ಅಂದರೆ ನಮ್ಮ ದೇಹದೊಳಕ್ಕೆ ಬಂದ ವೈರಸ್ಸಿಗೆ ಆ ಪ್ರೋಟೀನ್ ತನದಿಂದ ಜೀವತ್ವವನ್ನು ಕೊಟ್ಟ ನಮ್ಮ ದೇಹ ವೈರಸ್ನ ಅಟ್ಯಾಕ್ಗೆ ತುತ್ತಾಗತ್ತೆ ಆ ರೀತಿಯಾದದ್ದು ತಂದುಕೊಳ್ಳಿ ಇದು ಕೇವಲ ದೃಷ್ಟಾಂತ ಮಾತ್ರ ಇದನ್ನೆಲ್ಲ ಅವರು ಕಂಡಿದ್ದರು ಅಂತೇನು ಅರ್ಥ ಅಲ್ಲ ಹೀಗಾಗಿ ಪ್ರಕೃತಿಯ ಪಾಶಕ್ಕೆ ಪುರುಷ ತುತ್ತಾಗ್ತಾನೆ ಮತ್ತು ಅವನಿಗೆ ನೆಮ್ಮದಿ ಬರೋದು ಈ ಪ್ರಕೃತಿಯ ಪಾಶದಿಂದ ಬಿಡುಗಡೆ ಆದಾಗ ಅದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಜಗತ್ತೆಲ್ಲ ನಡೀತಾ ಇರೋದು ಪ್ರಕೃತಿ ಪುರುಷರ ಸಾಹಚರ್ಯದಿಂದ ಇದನ್ನು ಅಂಧಪಂಗುನ್ಯಾಯ ಅಂತ ಕರೀತಾರೆ ಕುಂಟ ಕುರುಡರ ಹೊಂದಾಣಿಕೆ ಅಂತ ಕುಂಟನಿಗೆ ನಡೆಯೋಕ್ಕೆ ಬರೋಲ್ಲ ಕುಂಟನಿಗೆ ಕಾಣೋಕ್ಕೆ ಬರೋಲ್ಲ ಕುರುಡನಿಗೆ ನಡೆಯೋದಕ್ಕೆ ಬಂದರೂ ಕಾಣೋದಿಲ್ಲ ಕುಂಟನಿಗೆ ಕಂಡರೂ ನಡೆಯೋಕ್ಕಾಗೋಲ್ಲ ಹೀಗಾಗಿ ಕುರುಡನ ಹೆಗಲಿನ ಮೇಲೆ ಕುಂಟ ಕೂತ್ಕೊಳ್ತಾನೆ ಕುಂಟ ತೋರಿಸಿದ ದಾರಿಯಲ್ಲಿ ಕುರುಡ ನಡೀತಾನೆ ಪ್ರಸಿದ್ಧವಾದಂಥ ಇದೃಷ್ಟ ಅಂತ ಅಂಧಪಂಗುನ್ಯಾಯ ಅಂತ ಹೇಳ್ತಾರೆ ಅನಾಲಜಿ ಆ ರೀತಿಯಾಗಿ ನಡೆಯುವಂಥದ್ದು ಇಲ್ಲಿ ಬೇಕಾದಷ್ಟು ಪ್ರಶ್ನೆಗಳಿವೆ ಏನಂತಂದರೆ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಪ್ರಕೃತಿ ಪುರುಷನನ್ನು ಹೇಗೆ ಪ್ರೇರಿಸುತ್ತದೆ ಪುರುಷ ಪ್ರಕೃತಿಯ ಪ್ರೇರಣೆಗೆ ಒಳಗಾಗುವವನು ಪ್ರಕೃತಿಗೆ ಚೈತನ್ಯವನ್ನು ತಂದುಕೊಡುವವನು ಪ್ರಕೃತಿಯ ವಶವರ್ತಿಯಾಗಿ ಸುಖ ದುಃಖಗಳಿಗೆ ಹೇಗೆ ಗುರಿ ಆಗ್ತಾನೆ ಮತ್ತು ಎಲ್ಲ ಗುಣಗಳಿಂದ ತುಂಬಿರುವ ಮೂರು ಗುಣಗಳು ಪ್ರಕೃತಿ ಇವೆ ಸತ್ವ ರಜಸ್ಸು ತಮಸ್ಸು ಅಂತ ಮೂರು ಗುಣಗಳು ಯಾವುದಿವೆ ಆ ಗುಣಗಳು ಪಂಚಭೂತಗಳ ಮಟ್ಟದಿಂದ ಮನೋಬುದ್ಧಿಗಳ ಮಟ್ಟದಲ್ಲಿ ಎಲ್ಲ ಹಂತದಲ್ಲಿಯೂ ಇವೆ ಆ ಗುಣಗಳು ಸೇರಿದ ಪ್ರಕೃತಿಗೆ ನಿತ್ಯತ್ವ ಹೇಗೆ ಬರುತ್ತದೆ ಯಾವುದೇ ಒಂದು ಪ್ರಾಪರ್ಟಿ ಒಂದು ವಸ್ತುವಿಗಿದೆ ಎಂದರೆ ಆ ವಸ್ತುವಿಗೆ ಒಂದು ಔಟ್ಡೇಟ್ ಆಗುವಂತಹ ಅದರ ಒಂದು ಇದು ಲೈಫ್ ಸ್ಪ್ಯಾನ್ ಬ್ರೀಚ್ ಆಗುವಂಥ ಎಲ್ಲ ಅವಕಾಶ ಉಂಟು ನಾವು ಅದನ್ನು ಹೇಳ್ತೀವಿ ಎಕ್ಸ್ಪೈರಿ ಡೇಟ್ ಅಂತ ಎನಿಥಿಂಗ್ ವಿಚ್ ಹ್ಯಾಸ್ ಅಟ್ರಿಬ್ಯೂಟ್ಸ್ ಹ್ಯಾಸ್ ಟು ಎಕ್ಸ್ಪೈರ್ ಸಾಯಲೇಬೇಕು ಆದರೆ ಪ್ರಕೃತಿ ನಿತ್ಯ ಅಂತಾರಲ್ಲ ಇದು ಹೇಗೆ ಈ ರೀತಿಯಾದ ಪ್ರಶ್ನೆಗಳು ಬರ್ತವೆ ಈ ಪ್ರಶ್ನೆಗಳಿಗೆ ಸಾಂಖ್ಯದಲ್ಲಿ ಯಾವುದೂ ಉತ್ತರ ಇಲ್ಲ ಆ ಕಾರಣದಿಂದ ನೋಡಿದಾಗ ನಮಗೆ ಈ ದರ್ಶನದ ಮಿತಿ ಏನು ಅಂತ ಅನ್ನೋದು ಕೂಡ ಗೊತ್ತಾಗುತ್ತದೆ ಮತ್ತು ಗುಣಗಳು ರಜಸ್ಸು ತಮಸ್ಸು ಸತ್ವ ಅಂತ ನಾವು ಏನು ಕರಿತೀವಿ ಆ ಗುಣಗಳು ಎಲ್ಲ ಹಂತದಲ್ಲಿಯೂ ಇರುವಂಥವು ಅಂತಂದೆ ರಜಸ್ಸಿನ ಲಕ್ಷಣ ಚಟುವಟಿಕೆ ಅದರ ಫಲ ಸುಖ ದುಃಖ ತಮಸ್ಸಿನ ಲಕ್ಷಣ ಜಡತ್ವ ಅದರ ಫಲ ಮೋಹ ಮತ್ತು ಸತ್ವದ ಲಕ್ಷಣ ಸಮಾಧಾನ ಅದರ ಫಲವಾಗಿ ಶಾಂತಿ ಇದು ಸಾಮಾನ್ಯವಾಗಿ ಹೇಳುವಂಥದ್ದು ಈ ಥರ ನಾವು ನೋಡ್ತೀವಿ ಈ ಗುಣ ಮತ್ತು ಗುಣ ಗುಣತ್ರಯ ಚಿಂತನೆ ಇದೆಯಲ್ಲ ಅದು ಬಹಳ ಪ್ರಯೋಜನಕಾರಿಯಾದದ್ದು ನಮ್ಮೆಲ್ಲರಿಗೆ ಅನುಭವಕ್ಕೆ ಬರುವಂಥದ್ದು ಸಾಂಖ್ಯ ದರ್ಶನದಲ್ಲಿರುವ ತುಂಬ ದೊಡ್ಡ ಪ್ರಯೋಜನಕಾರಿಯಾದ ಭಾಗ ಅಂತಂದರೆ ತ್ರಿಗುಣ ವಿವೇಕ ಮಾತ್ರವೇ ಅದರಿಂದಲೇ ವೇದಾಂತ ದರ್ಶನ ಇಲ್ಲಿಂದ ಪಡ್ಕೊಂಡಿದ್ದು ಒಂದೇ ತ್ರಿಗುಣ ವಿವೇಕವನ್ನು ಪಡ್ಕೊಳ್ತು ಮತ್ತು ಪ್ರಕೃತಿ ಪುರುಷ ವಾದವನ್ನು ತುಂಬ ಚೆನ್ನಾಗಿ ಪರಿಷ್ಕಾರ ಮಾಡಿಕೊಂಡು ಬೇರೊಂದು ರೀತಿಯಲ್ಲಿ ಬಿಡ್ತು ಇರಲಿ ಈಗ ನಾವು ಸಾಂಖ್ಯರು ಹೇಳುವಂಥ ಸೃಷ್ಟಿಕ್ರಮವನ್ನು ನೋಡಿದ್ರೆ ಮೊದಲು ಪ್ರಕೃತಿ ಇತ್ತು ಅವ್ಯಕ್ತ ಆಮೇಲೆ ಅದು ಬುದ್ಧಿ ಆಯಿತು ಮಹತ್ ಮತ್ತು ಅದು ಅಭಿಮಾನ ಅನ್ನುವ ಅಹಂಕಾರವಾಯಿತು ಆಮೇಲೆ ಮನಸ್ಸು ಬಂತು ಮತ್ತು ಮನಸ್ಸಿನ ಅಧೀನದಲ್ಲಿರುವ ಇಂದ್ರಿಯಗಳು ಬಂತು ಮತ್ತು ಇಂದ್ರಿಯಗಳಿಗೆ ವಿಷಯವಾಗುವ ತನ್ಮಾತ್ರೆಗಳ ಬಂದು ತನ್ಮಾತ್ರೆಗಳ ಗುಣಗಳನ್ನು ಹೊಂದಿರುವಂಥ ಪಂಚಭೂತಗಳು ಬಂದು ಈ ರೀತಿಯಾಗಿ ಪ್ರಕೃತಿ ಸೃಷ್ಟಿ ಮಾಡಿದ್ದು ಅಂತ ಪುರುಷ ಇತ್ತ ಪುರುಷ ಪ್ರಕೃತಿಯ ಸೃಷ್ಟಿ ಅಲ್ಲ ಸ್ವತಂತ್ರವಾದಂಥದ್ದು ಅನ್ನುವ ಭಾವ ನಮಗೆ ಕಾಣಿಸುತ್ತೆ ಆದರೆ ಇದನ್ನು ಕಾಂಪ್ರೈಂಡ್ ಮಾಡಿಕೊಳ್ಳೋದು ತುಂಬ ಕಷ್ಟ ನಮ್ಮ ಮನಸ್ಸಿಗೆ ಅವಗಮನ ಮಾಡಿಕೊಳ್ಳೋದು ಕಷ್ಟ ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಇದಕ್ಕೆ ಒಂದು ಸ್ಪಷ್ಟತೆ ಕೊಡೋಣ ಲಾಜಿಕಲ್ ಕನ್ವಿನ್ಸಿಂಗ್ ಫ್ರೇಮ್ ಕೊಡೋಣ ಅಂತಂದರೆ ಅದು ವೇದಾಂತ ದೃಷ್ಟಿಯಿಂದ ಹೇಳಬೇಕಾಗುತ್ತದೆ ಅದು ಸಾಂಖ್ಯವಾಗಿರೋಲ್ಲ ಇದರಿಂದ ಸಾಂಖ್ಯಕ್ರಮದಲ್ಲಿ ಆಗಿ ಪರಮಾರ್ಥವನ್ನು ಹೇಳೋದಕ್ಕೆ ಆಗೋಲ್ಲ ನ್ಯಾಯ ವೈಶೇಷಿಕ ಕ್ರಮದಲ್ಲಿ ಆಗೋಲ್ಲ ತೊಡಕಿದೆ ಅನ್ನಬೇಕು ತೊಡಕಿದೆ ಅಂತ ಹೇಳಿದ್ರೆ ಯಾರಿಗೂ ಸಮಾಧಾನ ಆಗೋಲ್ಲ ನನಗೆ ಬಹಳ ಹಿಂದೆ ಸುಮಾರು ಇಪ್ಪತ್ತು ಇಪ್ಪತ್ತ ಎರಡು ವರ್ಷಗಳ ಕೆಳಗೆ ಭಾರತೀಯ ವಿದ್ಯಾಭವನದಲ್ಲಿ ಸಂಸ್ಕೃತ ಪಾಠ ಹೇಳುವಂಥ ಅವಕಾಶ ಇತ್ತು ಹೇಳ್ತಾ ಇದ್ದಾಗ ಅನೇಕ ಜನ ವಿಜ್ಞಾನ ವದ್ದವರು ಎಲ್ಲರೂ ಬರ್ತಾಯಿದ್ರು ಸಂಸ್ಕೃತ ಭಾಷೆ ಇದೆಲ್ಲ ನಡೆಯಿತು ಒಂದಷ್ಟು ವೇದದ ಅರ್ಥವನ್ನು ಕೇಳಬೇಕು ಅಂತಂದ್ರೆ ವೇದ ಭಾಷೆಗಳನ್ನು ಶುರು ಮಾಡಿದ್ದಾಯಿತು ಆಮೇಲೆ ಎಲ್ಲರಿಗೂ ಭ್ರಮೆ ಇರುತ್ತಲ್ಲ ನ್ಯಾಯಶಾಸ್ತ್ರ ಕಲಿಬೇಕು ಅಂತ ಗಂಡು ಶಾಸ್ತ್ರ ಅಂದರೆ ವ್ಯಾಕರಣ ಮತ್ತು ನ್ಯಾಯಶಾಸ್ತ್ರಗಳೇ ಎರಡೂ ಶಾಸ್ತ್ರಗಳು ಕಾಣಾದಂ ಪಾಣನೀಯಂಚ ಸರ್ವಶಾಸ್ತ್ರೋಪಕಾರ ಅಂತ ಅದನ್ನು ಕಲಿಬೇಕು ಅಂತಂದರು ವ್ಯಾಕರಣ ಒಂದಷ್ಟು ಆಗ್ತಲೇ ಇತ್ತು ಅದರಿಂದ ನ್ಯಾಯಶಾಸ್ತ್ರ ಕಲಿಬೇಕು ಅಂತ ಸರಿಯೇ ಪ್ರೈಮರ್ ಅಂತ ಇರುವಂಥ ಅನ್ನಂ ತರ್ಕ ಸಂಗ್ರಹದಿಂದ ಶುರು ಮಾಡಿದೆ ಪಂಚಭೂತಗಳ ಲಕ್ಷಣ ಆರಂಭದಲ್ಲಿ ಮಾಡ್ತಾ ಇದ್ದಂತ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಆ ಶಾಸ್ತ್ರದಲ್ಲಿ ಉತ್ತರ ಇಲ್ಲ ಆ ಉತ್ತರ ಬಿಟ್ಟು ನಾನು ಬೇರೆದು ಹೇಳೋ ಹಂಗಿಲ್ಲ ನಾನು ಅವ್ರಿಗೆ ಕನ್ವಿನ್ಸ್ ಆಗೋ ಉತ್ತರ ಹೇಳಿದ್ರೆ ಅದು ಆ ಶಾಸ್ತ್ರದ್ದಲ್ಲ ನೆಗೆದು ಬಿದ್ದು ಹೋಯಿತು ಈ ಮಾತ್ರ ಬಂದಂಥದ್ದು ಈಚೆಗೆ ಒಂದು ನಾಲ್ಕು ವರ್ಷಗಳ ಕೆಳಗೆ ಒಂದಷ್ಟು ಜನ ಸ್ನೇಹಿತರ ಜೊತೆಗೆ ಆರು ವರ್ಷಗಳಿಂದ ಕಾಳಿದಾಸನ ರಘುವಂಶವನ್ನು ಓದೋದಾಗ್ತಾ ಇದೆ ಅಲ್ಲಿ ಒಂದಷ್ಟು ಜನ ಪಾತಂಜಲ ಯೋಗ ಸೂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತಂದರು ಸರಿ ಅದಕ್ಕೇನಂತೆ ಮಾಡೋಣ ಹೆಣ ಹೊರೋದಕ್ಕೆ ಮುಂದೆ ಏನು ಹಿಂದೆ ಏನು ಅಂತ ಗಾದೆ ಉಂಟು ಆರಂಭ ಮಾಡಿದ್ದಾಯಿತು ಪಾತಂಜಲ ಯೋಗ ಸೂತ್ರವನ್ನು ವ್ಯಾಸಭಾಷ್ಯ ಮತ್ತು ಯಾವ ಒಂದು ತತ್ವವಿಚಾರದಿಂತ ವಾಚಸ್ಪತಿ ಮತ್ತು ಮಿಶ್ರರ ಟೀಕೆ ಉಂಟು ಅದನ್ನೆಲ್ಲ ಹಿಡ್ಕೊಂಡೇ ಶುರು ಮಾಡಿದ್ದಾಯಿತು ಪಾಂಕ್ತವಾಗಿಯೇ ಒಂದು ಹತ್ತು ಹದಿನೈದು ಸೂತ್ರ ಆಗ್ತಾ ಇದ್ದಂತೆ ತೂಕಡಿಕೆ ಜಾಸ್ತಿ ಆಯಿತು ಯೋಗ ಯಾವ ರೀತಿಯಿಂದಲೂ ಸಂದೇಹಗಳಿಗೆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡೋಕ್ಕಾಗಲಿಲ್ಲ ಇದು ಸರಿ ಇಲ್ಲ ಅಂತಾಯ್ತು ಬಿಡಿ ಅಲ್ಲಿಗೆ ಅಂತ ಬಿಟ್ಟಿದ್ದಾಯಿತು ಯಾಕೆಂದರೆ ಆಧುನಿಕ ವಿಚಾರ ಕ್ರಮಕ್ಕೆ ಬಂದವರಿಗೆ ಇಲ್ಲಿ ಸ್ಪಷ್ಟವಾಗಿ ದೋಷಗಳು ಕಾಣಿಸುತ್ತವೆ ಅದನ್ನು ವೈಟ್ ವಾಶ್ ಮಾಡಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ ನಮ್ಮ ಸ್ವಾಮಿಗಳಿಗೇನೆ ಬೇಕಾದಷ್ಟು ಸಂದೇಹಗಳಿರುತ್ತವೆ ಅವ್ರಿಗೆ ಪೀಠ ಹೊರಟೋಗ್ಬಿಡುತ್ತೆ ಅಂತ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕೂತ್ಕೋತಾರೆ ನಮ್ಮ ಸಾಂಪ್ರದಾಯಿಕ ಪಂಡಿತರಿಗೆ ಹಾಗೆ ಆಗುತ್ತದೆ ನನ್ನೊಬ್ಬ ಆತ್ಮೀಯ ಸ್ನೇಹಿತ ಬಹಳ ಮೇಧಾವಿ ನಿಮಗೆ ಗೊತ್ತೇ ಇರುತ್ತೆ ವೇದಿಕೆ ಮೇಲೆಲ್ಲ ಅವಧಾನದಲ್ಲಿ ಬಂದಿರ್ತಾರೆ ಸುಧೀರ್ ಕೃಷ್ಣ ಸ್ವಾಮಿ ತರ್ಕವನ್ನು ಕಲಿಬೇಕು ಅಂತ ಪಾಪ ದೊಡ್ಡ ವಿದ್ವಾಂಸರಾದಂಥ ವಿದ್ಯಾಪೀಠದಲ್ಲೇ ಇರುವಂತಹ ಹರಿದಾಸ ಭಟ್ರ ಹತ್ರ ಹೋದರು ಒಂದಷ್ಟು ಆಯಿತು ಕಡೆಗೆ ಹರಿದಾಸ ಭಟ್ರು ಹೇಳಿದ್ರು ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇಲ್ಲ ಇದಿಷ್ಟೇ ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋದ್ರೂ ಪ್ರಯೋಜನ ಇಲ್ಲ ಅಂತ ಇಬ್ಬರಿಗೂ ಗೊತ್ತು ಅವ್ರಿಗೆ ಪಾಪ ಅನಿವಾರ್ಯ ಅದು ಹೇಳಲೇಬೇಕಾದ ಅನಿವಾರ್ಯ ಇವನಿಗೆ ಅದಿಲ್ಲ ಬಿಟ್ಟು ಬಂದ ಅಲ್ಲಿಗೆ ಮುಗಿಯಿತು ಅಂದರೆ ನಮಗೇನು ಗೊತ್ತಾಗುತ್ತದೆ ಇಂಟ್ರೆನ್ಸಿಕ್ ಲಿಮಿಟೇಷನ್ಸ್ ಏನಿವೆ ಅವನ್ನು ಒಪ್ಪಿಕೊಳ್ಳಲೇಬೇಕು ಈಗ ಆಯುರ್ವೇದದಲ್ಲಿ ಸರ್ಜರಿ ಇಲ್ಲ ಇದ್ದದ್ದು ನಿಂತು ಹೋಗ್ಬಿಟ್ಟಿದೆ ಸರ್ಜರಿ ಬೇಕು ಅಂದರೆ ಆಯುರ್ವೇದದ ಪ್ರಕಾರ ಆಗೋದಕ್ಕೆ ಸಾಧ್ಯ ಇಲ್ಲ ಈಗ ಸುಶ್ರುತನಲ್ಲಿ ಇತ್ತು ಸುಶ್ರುತನ ಪ್ರಕಾರ ಮಾಡೋದಿದ್ದರೆ ಅನಸ್ತಿಷೆಯೇ ಕೊಡೋಂಗಿಲ್ಲ ಯಾರು ಅನಸ್ತಿಷ ಇಲ್ಲದೆ ಮಾಡಿಸ್ಕೊಳಕ್ಕೆ ಸಾಧ್ಯವೋ ಭ್ರಮಣ ಮಹರ್ಷಿಗಳಿಗಾಯ್ತಷ್ಟೇ ಇನ್ನು ಯಾರಿಗಾಗುತ್ತೆ ಹೀಗಾಗಿ ನಮ್ಮ ಆಯುರ್ವೇದ ಪರಿಪೂರ್ಣ 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 ಅಂತ ಹೇಳ್ಬಿಟ್ಟು ಕೋಲಾಹಲ ಮಾಡಿಕೊಂಡು ಹೋದಾಗ ಸರ್ಜರಿ ಇಲ್ಲ ಆ ಮಟ್ಟಕ್ಕದು ಅಷ್ಟಾಂಗ ವಿದ್ಯೆ ಅಂತ ಏನಿತ್ತು ಶಲ್ಯತಂತ್ರ ಶಾಲಾಕ್ಯತಂತ್ರ ಅಂತೆಲ್ಲ ಇದ್ದದ್ರೊಳಗೆ ಶಲ್ಯ ಚಿಕಿತ್ಸೆ ಹೊರಟೇ ಹೋಗ್ಬಿಡುತ್ತಲ್ಲ ಏನು ಮಾಡೋಣ ಕೌಮಾರ ಭೃತ್ಯ ಅಂತಾರೆ ಶಿಶು ವೈದ್ಯಕ ಅದು ಎಲ್ಲ ಹಂತದಲ್ಲಿ ಬೆಳಕೊಂಡಿದೆಯಾ ಇಲ್ಲ ಅದನ್ನಷ್ಟು ಒಪ್ಪಿಕೊಳ್ಳೇಬೇಕು ಸಾಹಿತ್ಯ ವಿದ್ಯೆಗೆ ಬಂದರೆ ಪಾತ್ರಗಳ ವಿಮರ್ಶೆ ಮಾಡುವಂಥದ್ದು ಅನ್ನೋದು ನಮ್ಮ ಪ್ರಾಚೀನ ಸಾಹಿತ್ಯದ ಮೀಮಾಂಸಕರು ಮಾಡಿಲ್ಲ ಅದು ಪೆರಿಫೆರಲ್ ಸಾಹಿತ್ಯದ ಮುಖ್ಯ ತತ್ವ ಅಲ್ಲ ಗೌಣ ಪೆರಿಫೆರಲ್ ಥಿಂಗ್ ಇಡ್ಲಿ ಮಾಡಿದ ಮೇಲಿಂದ ಇಡ್ಲಿನ ಎಲ್ಲಿ ಪ್ಯಾಕ್ ಮಾಡಬೇಕು ಮುತ್ತಗದ ಎಲೆಯಲ್ಲಿ ಪ್ಯಾಕ್ ಮಾಡಬೇಕೆ ಬಾಳೆ ಎಲೆಯಲ್ಲಿ ಪ್ಯಾಕ್ ಮಾಡಬೇಕೇ ಅನ್ನುವಷ್ಟರ ಮಟ್ಟಿಗೆ ಪೆರಿಫೆರಲ್ ಆದಂಥದ್ದು ಅಲ್ಲಿ ಅದು ಇಲ್ಲ ಪಾಶ್ಚಾತ್ಯರಲ್ಲಿ ಇದೆ ಅದು ನಾವು ತೊಗೋಬೇಕು ಈಗ ನಾವು ಮಾಡಿದ್ದು ಮಾಡಿದ್ದೆ ರಾಮಾಯಣ ಪಾತ್ರ ಪ್ರಪಂಚ ಮಹಾಭಾರತ ಪಾತ್ರ ಪ್ರಪಂಚ ಕಾಳಿದಾಸನ ಸ್ತ್ರೀ ಪಾತ್ರಗಳು ಬಾಣನ ಪುರುಷ ಪಾತ್ರಗಳು ಈಗ ಏನೇನೋ ಮಾಡ್ತೀವಿ ನಡೆದಿದೆ ಅದು ಹೀಗೆ ಅನುಕ್ತಮ ಅನ್ಯತೋಗ್ರಾಹ್ಯಂ ಅನುಮತಂ ಅನುಮತಂಭತಿ ಎನ್ನುವಂಥ ಸ್ವೀಕಾರ್ಯವಾದದ್ದನ್ನು ಎಲ್ಲಿಂದ ಬಂದರೂ ಸ್ವೀಕರಿಸಬೇಕು ಅನ್ನುವುದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಹಾಗೆ ಕಂಡಾಗ ಈ ಶಾಸ್ತ್ರಗಳನ್ನು ಭಾಷಣ ಮಾಡುವಾಗ ಪಾಠ ಹೇಳುವಾಗ ಗ್ರಂಥ ಬರೆಯುವಾಗ ಗ್ರಂಥ ಬರೆಯುವರು ಪ್ರಾಮಾಣಿಕರಾಗಿದ್ದರೆ ಪಾಠ ಹೇಳೋರು ಪ್ರವಚನಕಾರರು ಪ್ರಾಮಾಣಿಕರಾಗಿದ್ದರೆ ಅವರಿಗೆ ಆ ಶಾಸ್ತ್ರ ಚೆನ್ನಾಗಿ ಗೊತ್ತಿದ್ದರೆ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳು ಮಿತಿಗಳು ಕಾಣಿಸ್ತಾ ಇರ್ತವೆ ಅದನ್ನು ಬಿಟ್ಟು ಬೇರೆ ಹೇಳೋಕ್ಕಾಗೋಲ್ಲ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ನನ್ನದನ್ನಾಗಿಸ್ಕೊಳ್ಬೇಕಲ್ವ ಟು ಅಂಡರ್ಸ್ಟ್ಯಾಂಡ್ ದ ಹ್ಯಾವ್ ಟು ಇಂಟರ್ಲೈಸ್ ವಿಥೌಟ್ ಇಂಟರ್ಲೈಸಿಂಗ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಂಟರ್ಲೈಸಿಂಗ್ ಅಂದರೆ ಏನು ನನ್ನ ಮನೋಬುದ್ಧಿಗಳೊಳಗೆ ಒಳಗೆ ಉದಾಹರಣೆಗೆ ನೀವು ಯಾವುದೇ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಅನಾಮತ್ತಾಗಿ ಹಾಗೆ ಗ್ರಹಿಸೋದು ಅಂತಂದರೆ ಯಾರಾದರೂ ನಾಲ್ಕು ಪ್ರಶ್ನೆ ಕೇಳಿದ್ರೆ ಅದನ್ನು ಉತ್ತರ ಕೊಡೋಕ್ಕಾಗೋದಿಲ್ಲ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಕೇಳಿದ್ರೆ ಕಕ್ಕು ಬರೋದಕ್ಕೆ ಎಷ್ಟು ಅಷ್ಟು ಮಾತ್ರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಜೀವನಾಂಶ ಮಾರ್ಕ್ಸ್ ತೊಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನೇನು ಅಲ್ಲ ಅದರ ತತ್ವಗ್ರಹಣ ಅಂತಿದೆಯಲ್ಲ ಅದನ್ನು ಮಾಡಬೇಕು ತತ್ವಗ್ರಹಣದಲ್ಲಿ ಸೋಲುವಂಥದ್ದಾಗುತ್ತದೆ ಉದಾಹರಣೆಗೆ ಸರಳವಾದ ದೃಷ್ಟಾಂತವನ್ನು ಕೊಡುವಂಥದ್ದೇ ಆದರೆ ಎಲ್ಲರಿಗೂ ಸುಲಭವೇದ್ಯವಾದದ್ದು ಕೊಡುವುದೇ ಅಂತ ಆದಲ್ಲಿ ನಾವು ಇಂಜಿನಿಯರಿಂಗ್ನ ಒಂದು ದೃಷ್ಟಾಂತ ಗಮನಿಸಬಹುದು ಲೇತ್ ಎಲ್ಲರಿಗೂ ಗೊತ್ತಿರುವಂಥ ಸಾಮಾನ್ಯ ಒಂದು ದೊಡ್ಡ ಯಂತ್ರ ಪರಿಕರ ಮಷಿನ್ ಟೂಲ್ ಅಂತ ಕರಿತೀವಿ ದಟ್ಸ್ ದಿ ಮದರ್ ಮಷಿನ್ ವಿಚ್ ಮೇಕ್ಸ್ ಅದರ್ ಮಷಿನ್ಸ್ ಅಂಥದ್ದನ್ನು ಮಷಿನ್ ಟೂಲ್ ಅಂತ ಲೇತ್ ಅನ್ನೋದನ್ನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಬರೀ ಅದರ ಲೋಹದ ಚೌಕಟ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ ಅದು ಬಾಯಿಪಾಠ ಆಗುತ್ತದೆ ಅಲ್ಲಿ ಕೆಲಸ ಏನು ನಡೆಯುತ್ತೆ ಅಂತ ತಿಳ್ಕೊಳ್ಬೇಕು ಹೆಡ್ ಸ್ಟಾಕ್ ಅಂಡ್ ಟೈಲ್ ಸ್ಟಾಕ್ ಅಂತ ಎರಡು ತುದಿಗಳು ಉಂಟು ಅಂತಾರೆ ಅವಕ್ಕೆ ಏನು ಹೆಸರು ಕೊಟ್ಟರು ಎರಡು ತುದಿ ಒಂದು ವಸ್ತು ಹಿಡ್ಕೊಳ್ಬೇಕು ಅಂದರೆ ಎರಡು ಕಡೆಯಿಂದ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ವಸ್ತು ತನ್ನ ಅಕ್ಷದಲ್ಲಿ ತಾನು ಸುತ್ತುತ್ತದೆ ಅಂದರೆ ಅದರ ರಚನೆಯ ಚಲನೆಯ ತತ್ವ ಏನನ್ನಬೇಕು ಇಟ್ಸ್ ಎ ರೋಟ್ರಿ ಮೋಷನ್ ಆನ್ ಇಟ್ಸ್ ಆ್ಯಕ್ಸಿಸ್ ತನ್ನ ಅಕ್ಷದ ಮೇಲೆ ಅದರದ್ದು ಪರಿಭ್ರಮಣ ಅಂತ ಕರಿಬೇಕು ಅದು ಗಟ್ಟಿಯಾಗಿ ಸುತ್ತೋದಕ್ಕೆ ಬೇಕಾದಂಥ ಎರಡು ಕಡೆ ಹಿಡ್ಕೊಳ್ಳೋದಾಗುತ್ತದೆ ಮತ್ತು ಅದನ್ನು ಬೇರೆ ಬೇರೆ ಆಕಾರಗಳಿಗೆ ತರಬೇಕಾಗುತ್ತದೆ ಈ ಆಕಾರವೆಲ್ಲವೂ ಕೂಡ ರೇಡಿಯಲ್ ಸಿಮೆಟ್ರಿ ಅಂತ ನಾವೇನು ಕರಿತೀವಿ ತ್ರೈಜ್ಯವಾದಂಥ ಸಮತ್ವ ತ್ರೈಜ್ಯ ಸಮತ್ವ ಅಂತಂದರೆ ರೇಡಿಯಲ್ ಸಿಮೆಟ್ರಿಯೇ ಹೊರತುನುವೆ ಬಯೋಲ್ಯಾಟ್ರಲ್ ಸಿಮೆಟ್ರಿಯಲ್ಲ ಈಗ ಮನುಷ್ಯ ಎಡಾಬಲ ಸಮನಾಗಿರ್ತಾನೆ ಹಿಂದೂ ಮುಂದೂ ಪಕ್ಕ ಎಲ್ಲ ಸಮನಾಗಿರೋದಿಲ್ಲ ಆದರೆ ನೀವು ಒಂದು ಲೇತ್ ಟರ್ನ್ಡ್ ಪಿಲ್ಲರ್ ನೋಡಿ ಒಂದು ಕಂಬ ಲೇತ್ನಲ್ಲಿ ಟರ್ನ್ ಮಾಡಿರೋಂಥದ್ದು ಅಥವಾ ಒಂದು ದೀಪಸ್ತಂಭ ನೋಡಿ ಅದು ರೇಡಿಯಲ್ ಸಿಮೆಟ್ರಿ ಅಂದರೆ ಅದು ಯಾವ ಕೋಣದಲ್ಲಿ ಕೂಡ ಸಮತ್ವ ಹೊಂದಿರುತ್ತದೆ ಆ ರೀತಿಯಾಗಿ ಇರಬೇಕು ಅಂತಂದರೆ ಲೀನಿಯರ್ ಆಗಿ ಮೂವ್ಮೆಂಟ್ ಮಾಡೋದಕ್ಕೆ ಒಂದು ಟೂಲ್ ಪೋಸ್ಟ್ ಅಂತ ಬೇಕು ಅಂತಂದರೆ ಯಾವ ಪರಿಕರ ಸಲಕರಣೆ ಅದನ್ನು ರೂಪಣಗೊಳಿಸುತ್ತದೆ ಆ ರೂಪಕ ಅಂತ ಏನಿದೆ ರೂಪಣ ಸಾಮಗ್ರಿ ಅದು ಓಡಾಡುವಂತೆ ಇರಬೇಕು ಹಾಗಾದರೆ ರಚನೆ ಆಯಿತು ಮಿಕ್ಕೆಲ್ಲ ಕೂಡ ಅದನ್ನು ಡ್ರೈವಿಂಗ್ ಸಿಸ್ಟಮ್ ಪವರ್ ಪವ್ ಪವರ್ಡ್ ಲೇತ್ಸ್ ಅಲ್ವಾ ಅದಕ್ಕೆ ವಿದ್ಯುಚ್ಛಕ್ತಿ ಮೂಲಕವಾಗ ತಿರುಗಬೇಕು ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಬಿ ಬೇಕನ್ವರ್ಟ್ ಇಂಟು ಮೆಕ್ಯಾನಿಕಲ್ ಎನರ್ಜಿ ಆ ಮೆಕ್ಯಾನಿಕಲ್ ಎನರ್ಜಿ ಅದು ಬಂದುಬಿಟ್ಟಿದ್ರೆ ರೋಟರಿ ಎನರ್ಜಿ ಆಗಿರುವಂಥದ್ದು ಚಕ್ರಾಕಾರವಾಗಿ ಸುತ್ತುವಂಥದ್ದು ಅದಕ್ಕೆ ಗೇರ್ ಬೇಕಾದ್ರೂ ಇರ್ಬೋದು ಬೇಕಂದರೆ ನಾವು ಹಿಂದೆ ಎಲ್ಲ ಇರ್ತಿತ್ತು ಪುಲೀಸ್ ಬೆಲ್ಟ್ ಡ್ರಿವನ್ ಅಂತ ಇರ್ತಾಯಿತ್ತು ಈಗ ಗೇರ್ ಡ್ರಿವನ್ ಮಾಡ್ಬೋದು ಎಲ್ಲ ಹಾಗೆ ಮಾಡ್ತಾರೆ ಈ ತತ್ವ ನಮಗೆ ಗೊತ್ತಾಗಬೇಕು ಅಂದರೆ ಚಲನೆಯ ಮಟ್ಟದಲ್ಲಿ ಅದು ಹೇಗಿದೆ ಅದನ್ನು ಹಿಡ್ಕೊಳ್ಳುವ ಮಟ್ಟದಲ್ಲಿ ಹೇಗಿದೆ ಅದರ ರೂಪಾಕೃತಿಯನ್ನು ನಿರ್ಮಾಣ ಮಾಡುವ ಮಟ್ಟದಲ್ಲಿ ಹೇಗಿದೆ ಅನ್ನುವುದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಗಮನಿಸಿಕೊಳ್ಬೇಕು ಹಾಗೆ ಮಾಡಿದಾಗ ಮಾತ್ರ ಅದು ನಮಗೆ ಅರ್ಥ ಆಯಿತು ಈ ರೀತಿ ಅರ್ಥ ಆದ ತಕ್ಷಣವೇ ನೀವು ಕುಂಬಾರನ ಚಕ್ರ ನೋಡಿದಾಗಲೂ ಲೇತನ್ ಪ್ರಿನ್ಸಿಪಲ್ ಅಲ್ಲಿದೆ ಅಂತ ಗೊತ್ತಾಗುತ್ತೆ ಕುಂಬಾರನ ಚಕ್ರದಲ್ಲಿ ಚಕ್ರ ಸುತ್ತಲೂ ತಿರುಗ್ತಾ ಇರುತ್ತೆ ಅದರ ಮಧ್ಯದಲ್ಲಿ ಮಣ್ಣಿನ ಮುದ್ದೆ ಇರುತ್ತೆ ಮಣ್ಣಿನ ಮುದ್ದೆ ತನ್ನ ಅಕ್ಷದ ಮೇಲೆ ತಾನು ಸುತ್ತಾ ಇರುತ್ತೆ ಕೈಯೇ ಅದನ್ನು ನಿರ್ಮಾಣ ಮಾಡುತ್ತದೆ ಮಡಿಕೆಯಲ್ಲಿ ಮಡಿಕೆ ನಿರ್ಮಾಣ ಮಾಡುವಲ್ಲಿ ರೇಡಿಯಲ್ ಸಿಮೆಟ್ರಿ ಮಾಡ್ಬೋದು ಇವ್ರ ತುನೆ ಬಯೋಲ್ಯಾಟ್ರಲ್ ಸಿಮೆಟ್ರಿ ಮಾಡೋಕ್ಕಾಗಲ್ಲ ಕೈಯೇ ಟೂಲ್ ಅದು ನೆಲದ ಮೇಲೆ ಸಪಾಟ್ ಆಗಿರೋದ್ರಿಂದ ಎರಡು ಕಡೆ ಹಿಡ್ಕೊಳ್ಬೇಕಾಗಿಲ್ಲ ಒಂದು ಕಡೆ ಇದ್ದರೆ ಸಾಕು ಲೇತ್ ಹೀಗಿರೋದ್ರಿಂದ ಅಂದರೆ ಆಗಿ ಭೂಮಿಗೆ ಸಮತಲವಾಗಿ ಸಮಾನಾಂತರವಾಗಿ ಅದು ರಕ್ಷ ಇರೋದರಿಂದ ಎರಡು ಕಡೆ ಹಿಡ್ಕೊಳ್ಬೇಕು ಅಂದರೆ ಗ್ರಾವಿಟಿಯಿಂದಾಗಿ ಇದು ಬಿದ್ದುಬಿಡುತ್ತೆ ಅಂದರೆ ಹಾಗಲ್ಲ ಭೂಮಿಗೆ ಅದು ಲಂಬವಾಗಿ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಕೆಳಗಡೆ ಒಂದು ಕಡೆ ಅದು ಮಣ್ಣಿನ ಮುದ್ದೆ ಇದ್ದರೆ ಸಾಕು ಮೆಕ್ಕಿದ್ದ ಆಕಾರವನ್ನು ಮಾಡ್ಬೋದು ಗ್ರಾವಿಟಿ ಹೋಲ್ಡ್ಸ್ ಇದು ಲೇತ್ಗೂ ಕುಂಬಾರನ ಚಕ್ರಕ್ಕೂ ಇರುವಂಥ ತತ್ವ ಸಾಮಾನ್ಯ ತತ್ವದಲ್ಲಿ ಸಿಮಿಲ್ಯಾರಿಟಿ ಮಾತ್ರವಲ್ಲ ಕಾಂಗ್ರೂಯಿಟಿ ಒನ್ನೆಸ್ ಏಕತೆ ಇದೆ ಈ ರೀತಿ ಅರ್ಥ ಮಾಡಿಕೊಳ್ಳೋದು ಸಾಧ್ಯವಾದರೆ ನ್ಯಾಯ ವೈಶೇಷಿಕಗಳನ್ನು ಯೋಗಗಳನ್ನು ಸರಿಯಾಗುತ್ತದೆ ಆದರೆ ಹೀಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ ಯಾಕೆಂದರೆ ಆ ನಿಜ ಅಲ್ಲಿಲ್ಲ ದೇ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ರಿಯಾಲಿಟಿ ಇರುವಂಥದ್ದೆಲ್ಲ ಕಲ್ಪನೆಗಳು ನೀವು ಒಂದು ಸುಳ್ಳನ್ನು ಹೇಳಿದ್ರೆ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಎಷ್ಟು ಎಚ್ಚರದಿಂದ ಇರಬೇಕು ನೋಡಿ ನೀವು ಯಾರಿಗೂ ನಿಮ್ಮ ಮಗಳಿಗೆ ಒಂದು ಸುಳ್ಳು ವಯಸ್ಸು ಹೇಳಿರ್ತೀರ ಆಕೆಗೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ನೀವು ಇಪ್ಪತ್ತೊಂದು ಅಂತ ಹೇಳಿರ್ತೀರಾ ಅದನ್ನು ಸದಾ ಜ್ಞಾಪಕ ಇಟ್ಕೊಂಡಿರಬೇಕು ಅಕಸ್ಮಾತ್ ಬಂದ್ಬಿಡುತ್ತೆ ಮತ್ತು ಎಲ್ಲ ರೆಕಾರ್ಡ್ಗಳನ್ನು ಎಲ್ಲವನ್ನು ಹಾಗೆ ಮಾಡಬೇಕು ಜಾತಕವನ್ನು ಹಾಗೆ ಬದಲಾಯಿಸಬೇಕು ಬದಲಾಯಿಸುವಾಗ ನೀವು ಗೋಚಾರಗಳು ಎಲ್ಲೆಲ್ಲಿ ಹೇಗೆ ಹೇಗೆ ಬರುತ್ತೆ ಅಂತ ನೋಡಬೇಕು ಅಲ್ಲಿ ಅದು ವಕ್ರಿಯಾಗಿದೆಯಾ ಇಲ್ಲವಾ ಇವೆಲ್ಲ ಪಂಚಾಂಗದಲ್ಲಿ ನೋಡ್ಕೊಂಡು ಮಾಡಬೇಕಾಗುತ್ತೆ ಅಂದರೆ ಸುಳ್ಳನ್ನು ಒಂದೇ ರೀತಿ ಹೇಳೋದಕ್ಕೆ ಸಾಧ್ಯ ಬೇರೊಂದು ರೀತಿ ಹೇಳೋದಕ್ಕೆ ಆಗೋದಿಲ್ಲ ಬೇರೆ ಬದಲಾಯಿಸ್ಕೊಳೋಕೆ ಹೋದಾಗ ಸುಳ್ಳು ಬೈಲಾಗಿಬಿಡುತ್ತೆ ಈ ರೀತಿಯಾದದ್ದು ಇವರು ಸುಳ್ಳು ಹೇಳಿದ್ದಾರೆ ಅಂತಲ್ಲ ಏನೋ ಪಾಪ ಮಿಸ್ಕಾನ್ಸೆಪ್ಷನ್ಸ್ ಇದ್ವು ಆ ಕಾನ್ಸೆಪ್ಷನ್ಸ್ ಅವರು ತಿಳಿದದ್ದಷ್ಟು ಅದನ್ನು ಅವರು ಇಟ್ಕೊಂಡು ಹೋದರು ಅದನ್ನು ಕಾಪಾಡ್ಕೊಳ್ಳೋದಿದೆಯಲ್ಲ ಅದು ಪರಮ ಕಷ್ಟ ಈ ಮತ ವಿಷಯಗಳಲ್ಲಿ ಕೂಡ ಅದೇ ಥರ ಆಗಿರುವಂಥದ್ದು ಎಷ್ಟೆಷ್ಟು ತರಹ ಆಗಿದೆ ಅಂತಂದರೆ ಈ ಪುರಾಣ ಕಥೆಗಳನ್ನು ಪರಮಾರ್ಥ ಸತ್ಯ ಅಂತ ಹಿಡ್ಕೊಂಡು ಹೋದಾಗ ಅವುಗಳನ್ನು ಸಮರ್ಥಿಸೋದಕ್ಕೆ ಏನೆಲ್ಲ ಪಲ್ಟಿ ಹೊಡಿಬೇಕಾಗುತ್ತೆ ಕಡೆಗೆ ಲಾಸ್ಟ್ ರಿಸಾರ್ಟ್ ಎರಡೇ ಯಾರೋ ಯಾರಿಗೋ ಶಾಪ ಕೊಟ್ಟಿದ್ರು ಇನ್ಯಾರಿಗೋ ಏನೋ ಜನ್ಮಾಂತರದಲ್ಲಿ ಆಗಿತ್ತು ಇದನ್ನು ಕಂಡವರಿಲ್ಲ ಕೇಳಿದವ್ರಲ್ಲ ಎಲ್ಲದಕ್ಕೂ ಅದೇನೇ ಮಾಡೆಸ್ ಅಪರಂಡಿ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಆ ವಿಷಯದಲ್ಲಿ ತುಂಬ ಬಹಳ ಅಚ್ಚುಕಟ್ಟಾದ ನಿದರ್ಶನವಾಗಿ ಕಾಣುತ್ತೆ ಯಾವುದೇ ಪ್ರಾಬ್ಲಮ್ಗೂ ಇದು ಎರಡು ಸೊಲ್ಯೂಷನು ಅಸುರಾವೇಶ ಇನ್ಯಾವುದೋ ಪೂರ್ವಶಾಪ ಇನ್ಯಾವುದೋ ಜನ್ಮ ಅಂಥದ್ದು ಇವುಗಳನ್ನು ನಾನು ನಂಬೋಲ್ಲ ಅಂದ ತಕ್ಷಣ ಕೊಲ್ಯಾಪ್ಸ್ ಅದನ್ನು ದೃಷ್ಟಿಯಿಂದ ಸರಿ ಮಾಡಬೇಕು ಅಂದರೆ ಫಿಲಾಸಫಿಗೆ ಬರಬೇಕಾಗುತ್ತೆ ಅಲ್ಲಿ ಮತ್ತೆ ಆದರೆ ಏನು ಸರಿ ಮಾಡೋದಕ್ಕಾಗುತ್ತೆ ಏನೂ ಸರಿ ಮಾಡೋಕ್ಕಾಗುವಂಥದ್ದಲ್ಲ ಹೀಗಾಗಿ ಆ ಮಹಾಭಾರತವನ್ನು ದೇವರು ದಿಂಡರು ಅಲ್ಲಪ್ಪ ಮನುಷ್ಯ ಮಾತ್ರದು ಅಂತು ಬಿಟ್ಟುಬಿಡಿ ಅಂತ ಅಷ್ಟು ಒಳ್ಳೆಯ ಕೈಕೇಯ ಕಾಡಿಗೆ ಯಾಕೆ ಕಳಿಸಿದ್ಲು ಅವಳಿಗೆ ಹಸುರಾವೇಶ ಆಗಿತ್ತು ಸರಿಯಾಗಿದ್ರೆ ನೀವು ಒಪ್ಕೊಳ್ಳಿ ನಿಮ್ಗೆ ಯಾರೋ ಬೈದರು ಅಂತಂದರೆ ಹಸುರಾವೇಶೆ ನೀವು ಯಾವುದು ರಂಡಿ ಮಗ ಮುಂಡಿ ಮಗ ಅಂತ ಬೈದರು ಅಂದರೆ ನಿಮಗೂ ಹಸುರಾವೇಶ ಆಗಿತ್ತು ಅಂತ ಒಪ್ಕೊಳ್ಳಿ ಒಪ್ಕೊಳ್ತಾರೆ ಸ್ವಾಮಿಗಳೇ ಬಳಸ್ತಾರೆ ಈ ಥರ ಬೈಗಳನ್ನು ಇಟ್ಸ್ ಆಲ್ ಸ್ಟೂಪಿಡ್ ಈ ಥರದ ಸಮಸ್ಯೆಗಳು ಸಂದಿಗ್ಧತೆಗಳು ಹೆಜ್ಜೆ ಹೆಜ್ಜೆಗೂ ಕಾಡುವಾಗ ನಾವು ವಿಚಾರ ಸಹವಾಗಿ ಇದು ನಿಂತಿದೆಯಾ ಅಂತ ನೋಡಬೇಕಾಗುತ್ತೆ ಅವುಗಳನ್ನು ಯಾವ ಗುರುಗಳು ಯಾವ ಸ್ವಾಮಿಗಳು ಯಾವ ಜಗದ್ಗುರುಗಳು ಯಾವ ಆಚಾರ್ಯರುಗಳು ಅಂತ ಅವರ ವ್ಯಕ್ತಿತ್ವದ ಬಗ್ಗೆ ಗೌರವ ಇದ್ದರೂ ಸತ್ಯಕ್ಕೆ ಎಲ್ಲದಕ್ಕಿಂತ ದೊಡ್ಡ ಗೌರವ ಸಲ್ಲಬೇಕು ಅಂತ ನೋಡಬೇಕಾಗುತ್ತೆ ಅದರಿಂದ ಸಮರ್ಥನೆ ಮಾಡ್ಕೊಂಡು ಹೋಗೋದು ಎಷ್ಟು ಅನರ್ಥ ಆಗುತ್ತದೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ಈಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪಿನಲ್ಲಿ ಏಕಲವ್ಯನ ಪ್ರಸ್ತಾವ ಮಾಡಿದ್ರು ಬೇಡದ ಪ್ರಸ್ತಾವ ಜಡ್ಜ್ ಮಾಡಿದ್ದಾರೆ ಸರಿ ಏಕಲವ್ಯನ ಮಹಾಭಾರತ ಕಾಲದಿಂದಲೇ ಗೊತ್ತಾಗುತ್ತೆ ದಲಿತರಿಗೆ ಅನ್ಯಾಯ ನಡೀತಾ ಇತ್ತು ಅನ್ನೋದಕ್ಕೆ ಏಕಲವ್ಯನೇ ಉದಾಹರಣೆ ಅಂತ ಅವರು ಹೇಳಿದ್ದಾರೆ ಆ ಜಡ್ಜ್ಮೆಂಟ್ ಚೆನ್ನಾಗಿರುವಂಥದ್ದೇ ಮಹಾಭಾರತದಲ್ಲಿ ಏಕಲವ್ಯನಿಗೆ ಅನ್ಯಾಯ ನಡೆದಿದ್ದು ಅನ್ಯಾಯಾಂತ ಡಾಕ್ಯುಮೆಂಟ್ ಆಗಿದೆ ಹೊರತುನವೇ ಏಕಲವ್ಯನಿಗೆ ಅನ್ಯಾಯ ನಡೆದಿದ್ದು ನ್ಯಾಯಾಂತ ಡಾಕ್ಯುಮೆಂಟ್ ಆಗಿಲ್ಲ ಮಹಾಭಾರತವನ್ನು ನೋಡಿದ್ರೆ ಗೊತ್ತಾಗುತ್ತೆ ದ್ರೋಣನ ಸರಿ ಅಂತ ವ್ಯಾಸರು ಎಂದೂ ಹೇಳಿಲ್ಲ ಈ ಬಗೆಗೆ ಈ ಒಂದು ತಪ್ಪನ್ನು ನನ್ನ ಗೆಳೆಯ ಸಂದೀಪ್ ತನ್ನ ಬ್ಲಾಗ್ನಲ್ಲಿ ತೋರಿಸಿ ಒಂದು ಬರವಣಿಗೆ ಮಾಡಿದ್ದಾಯಿತು ಅದಕ್ಕೆ ಒಬ್ಬರು ಶಿವಕುಮಾರ್ ಅಂತ ಅದು ನಿಜವಾದ ಹೆಸರು ಸುಳ್ಳು ಹೆಸರೋ ಗೊತ್ತಿಲ್ಲ ಏಕಲವ್ಯನಿಗೆ ಸಿಗಬಾರ್ದಾಗಿತ್ತು ಅದು ಧನುರ್ವಿದ್ಯೆ ಅದಕ್ಕಾಗಿ ದ್ರೋಣಾಚಾರ್ಯರು ಮಾಡಿದ್ದು ಸರಿ ಅಂತ ಶುರು ಮಾಡಿದ್ರು ವಾದವನ್ನು ಅಸಂಬದ್ಧತೆಯ ಪರಾಕಾಷ್ಠೆ ಆ ಹುಚ್ಚುತನಕ್ಕಿಂತ ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಬಿಡುವಿದ್ದರೆ ತಾಳ್ಮೆ ಇದ್ದರೆ ನಾಲ್ಕು ದ್ರೌಪದಿ ವಸ್ತ್ರಾಪರಣದ ಸೀರೆಗಳಷ್ಟು ಉದ್ದ ಇರತಕ್ಕಂಥ ಡಿಬೇಟನ್ನು ನೋಡ್ಬೋದು ಇಂಟರ್ನೆಟ್ಟಲ್ಲಿ ಈಗಲೂ ಸಿಗುತ್ತೆ ನೋಡ್ಬೋದು ಅಷ್ಟು ಪುಂಖಾನುಪುಂಖವಾಗಿ ವಾದ ಅದರ ಮೇಲೆ ನನ್ನ ಗೆಳೆಯರು ಕೆಲವರು ವಾದ ಮಾಡಿದ್ರು ನನ್ನ ಸ್ನೇಹಿತ ವಾಸುಕಿ ಮೂಲ ಮಹಾಭಾರತವನ್ನು ಇಟ್ಟುಕೊಂಡು ಆತನ ಆಕ್ಷೇಪಗಳಿಗೆಲ್ಲ ಉತ್ತರವನ್ನು ಕೊಟ್ಟ ಆಗ ಚೇಂಜ್ ಆಫ್ ಗ್ರೌಂಡ್ಸ್ ಮಾಡಿದ್ದಾತ ವಾದದಲ್ಲಿ ನೆನ್ನೆ ಹೇಳೋದ್ನೆಲ್ಲ ಆ ಲೋಪದೋಷಗಳನ್ನೆಲ್ಲ ಹೇಗೆ ಬೇರೆ ದಾರಿಗೆ ಹೊರಟೋಗ್ಬಿಡ್ತಾರೆ ಅಂತ ಇಲ್ಲ ನಾನು ಮಹಾಭಾರತದಲ್ಲಿದೆ ಅಂತೆಲ್ಲ ಹೇಳಿದ್ದು ಹರಿವಂಶದಲ್ಲಿದೆ ವಿಷ್ಣು ಪುರಾಣದಲ್ಲಿದೆ ಅಂತೆಲ್ಲ ಕಡೆಗೆ ಬಂದು ಕೂತ್ಕೊಂಡಿದ್ದು ಮಧ್ವಾಚಾರ್ಯ ಮಹಾಭಾರತ ಆತ್ಮ ನಿರ್ಣಯಕ್ಕೆ ನೋಡಯ್ಯ ಮಹಾಭಾರತದ ಬಗ್ಗೆ ಹೇಳುವಾಗ ಮಹಾಭಾರತ ನೋಡೋ ಬೇರೆದೆಲ್ಲ ಅದು ಎಷ್ಟು ಉತ್ತಮವಾಗಲಿ ಅಧಮವಾಗಲಿ ಅದು ಪ್ರತ್ಯೇಕವಾದದ್ದು ಫೋಕಸ್ ಟು ಮಹಾಭಾರತ ಮಹಾಭಾರತದಲ್ಲಿ ನಾನು ಏನೋ ಬರೀತೀನಿ ನನ್ನ ಗ್ರಂಥವನ್ನು ನೀನು ಪ್ರಮಾಣವಾಗಿ ಇಟ್ಕೊಂಡು ನೋಡಿದಾಗ ಆಗುವಂಥದ್ದಲ್ಲ ಅಂದರೆ ನಾವು ಒಂದು ಯಾವುದೋ ಲೋಪವನ್ನು ದೋಷವನ್ನು ರಿಪೇರಿ ಮಾಡಬೇಕು ಅಂದರೆ ಈ ರೀತಿಯಾದದ್ದು ಎಲ್ಲ ಕೂಡ ಬಂದುಬಿಡುತ್ತೆ ಮತ್ತು ಟ್ರಿವಿಯಲ್ ಮ್ಯಾಟ್ರಸ್ಗೆ ಮಾಡುವಂಥದ್ದು ನಾನು ಯಾರನ್ನು ಬೈಬೇಕು ಅಂತ ಹೇಳ್ತಾ ಇಲ್ಲ ಬೈಗಳು ಅಂತ ಯಾರು ಅಂದುಕೊಂಡ್ರೆ ಏನೂ ತೊಂದರೆ ಇಲ್ಲ ನಮ್ಮ ಪುರಾಣಾದಿ ಗ್ರಂಥಗಳಲ್ಲಿ ಎಷ್ಟೋ ಇನ್ಕಾಂಗ್ರಿಯೆನ್ಸಿ ಬರುತ್ತೆ ಒಂದು ಕಡೆ ಹೇಳ್ದಂಗೆ ಇನ್ನೊಂದು ಕಡೆ ಹೇಳಿರೋದಿಲ್ಲ ನನಗದು ದೊಡ್ಡದು ಅಂತ ಅನಿಸೋದಿಲ್ಲ ಅಂದರೆ ಆ ಲ್ಯಾಬ್ಸ್ ತುಂಬ ದೊಡ್ಡದು ಅನ್ಸಲ್ಲ ಅಯ್ಯೋ ಏನು ಮಾಡೋಣ ನೆನ್ನೆ ನಾವು ಹೇಳ್ದಂಗೆ ಮಾತು ಇನ್ನೊಂದು ಕಡೆ ತಪ್ಪು ಹೇಳಿರ್ತೀವಿ ಅಂತಲ್ಲ ಎಕ್ಸಾಕ್ಟ್ ವರ್ಬ್ಯಾಟಮ್ ಹೇಳಿರೋದಿಲ್ಲ ಮಕ್ಕಳು ಹಾಗೆ ಗಮನಿಸ್ತಾರೆ ಅಪ್ಪ ನೀನು ಆವತ್ತು ಹೇಳೋವಾಗ ಹಿಮಾಲಯ ಪರ್ವತ ಅನ್ನೋಕ್ಕೆ ಬದಲಾಗಿ ಹಿಮವತ್ ಪರ್ವತ ಅಂದ್ಬಿಟ್ಟು ಇವತ್ತು ಯಾತಕ್ಕೆ ಅದು ಹೇಳ್ತಾ ಇದೆಯಾ ಅಂತ ಮಕ್ಕಳಿಗೆ ಅದು ಭಾಳ ಮುಖ್ಯ ಆಗುತ್ತೆ ಅವ್ರ ಮನೆ ಈ ದಾರಿಲಿ ಹೋಗಿ ಬದಲಾಗಿ ಇನ್ನೊಂದು ದಾರಿಲಿ ಬಂದಿರ್ತೀವಿ ಯಾತಕ್ಕೆ ಹೇಳಿದ್ರು ರಾಮಾಯಣದಲ್ಲಿ ಅಷ್ಟೇ ಸೀತೆ ವಯಸ್ಸು ಒಂದೊಂದು ಕಡೆ ಒಂದೊಂದು ಥರ ಬರುತ್ತೆ ರಾಮಾಯಣದಲ್ಲಿ ಸೀತೆ ವಯಸ್ಸಾಗಿ ಕಟ್ಕೊಂಡು ನಾವು ಮಾಡಬೇಕಾಗಿದ್ದು ಸೀತೆಯನ್ನು ಫಿಲ್ಮ್ ಆ್ಯಕ್ಟ್ರೆಸ್ ಆ ಕರೆಕ್ಟಾಗಿ ಅವ್ರು ಡೇಟ್ ಆಫ್ ಬರ್ತ್ ನೋಡ್ಕೊಂಡು ಗ್ರೀಟಿಂಗ್ ಕಳಿಸ್ಬೇಕಾ ಅಲ್ಲ ರಾಮಾಯಣದಲ್ಲಿ ನೋಡಬೇಕಾಗದ್ದು ಆ ಜೀವನ ಸೌಂದರ್ಯ ವ್ಯಕ್ತಿತ್ವದ ಪ್ರೀತಿ ರಾಗದ್ವೇಷಗಳಿಂದ ನಡೆಯುವಂಥ ತಾಕಲಾಟ ಎಂಥದ್ದು ಅಂತ ಅರೆ ನಮಗೆ ಹದ್ದು ಎಷ್ಟು ಮೇಲೆ ಕಾರಿದ್ರೂ ಹೆಣದ ಮೇಲೇ ದೃಷ್ಟಿ ಅಂತ ಅದೇ ಕಾಣಿಸ್ತಕ್ಕಂಥದ್ದು ಭಾಗವತದಲ್ಲಿ ಬರುತ್ತದೆ ಅಶ್ವತ್ಥಾಮ ಉಪಪಾಂಡವರನ್ನು ಕೊಂದು ಓಡಿ ಹೋಗ್ತಾ ಇದ್ದಾಗ ಪಾಂಡವರು ಬೆನ್ನಟ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಬೇಡ ಅವನನ್ನು ಕೊಲ್ಲಬೇಡಿ ನನ್ನ ಮಕ್ಕಳಂತೂ ಸತ್ರು ಅವನು ಕೊಂದರೆ ವಾಪಸ್ ಬರೋಲ್ಲ ಅವನ ತಾಯಿಗೆ ಅವನೊಬ್ಬನೇ ಮಗ ಅವನಾದರೂ ಬದುಕೊಳ್ಳಿ ಅವನ ತಾಯಿಗಾದರೂ ಶೋಕ ಬೇಡ ಅಂತ ಆದರೆ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ದ್ರೌಪದಿ ಆ ಮಾತು ಹೇಳಲ್ಲ ಇಲ್ಲಿ ತೊಡಕಿದೆ ಆದರೆ ಈ ತೊಡಕು ಭಾಳ ದೊಡ್ಡ ತೊಡಕು ಅಂತ ನನಗೇನು ಅನಿಸೋಲ್ಲ ಕೆಲವ್ರಿಗೆ ಅನ್ನಿಸ್ಬಹುದು ನಿಜ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾರೆ ಏನಂದರೆ ಮಹಾಭಾರತದಲ್ಲಿ ನಡೆದದ್ದು ನಿಜ ಅಶ್ವತ್ಥಾಮ ವ್ಯಾಸರ ಆಶ್ರಮದಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದ ಅಲ್ಲಿ ಅವನಿಗೆ ತೂಕಡಿಕೆ ಬಂತು ಅಲ್ಲಿ ಅವನ ಕನಸಿನಲ್ಲಿ ಹೀಗೆಲ್ಲ ಅನಿಸಿದ್ದು ಅಂತ ಬಕಬಂಧನ ನ್ಯಾಯ ಕೊಕ್ರೇನ್ ಹೇಗೆ ಹಿಡಿಬೇಕು ಅಂದರೆ ಬಿಸಿಲು ಕಾಲದೆಲ್ಲವೂ ಕೆರೆ ಪಕ್ಕದಲ್ಲಿ ನಿಂತ್ಕೊಂಡಿರ್ತವೆ ಒಂಟಿ ಕಾಲ ಮೇಲೆ ಹಾಗಾದ್ರೆ ತಲೆ ಮೇಲೆ ಹೋಗ್ಬಿಟ್ಟು ಮೆತ್ತಗೆ ಬೆಣ್ಣೆ ಮುದ್ದೆ ಇಡಿ ಸೂರ್ಯನ ಬಿಸಿಲಿಗೆ ಮೆಲ್ಲಗೆ ಕರಗುತ್ತೆ ಕರಗಿ ಕಣ್ಣಿಗೆ ಬೀಳುತ್ತೆ ಕಣ್ಣು ಮುಚ್ಕೊಳುತ್ತೆ ಆ ಕುತ್ತಿಗೆ ಹಿಡಿಯಲಿ ಅಂತ ಆಚಾರ್ಯರು ನಾನು ಆಕ್ಷೇಪವೂ ಮಾಡೋಲ್ಲ ಇದು ತುಂಬ ಮುಖ್ಯವಾಗಿದ್ದಂಥವ್ರು ಕೆಲವ್ರು ಇರ್ಬೋದು ಅವ್ರಿಗೆ ಸಮಾಧಾನವೂ ಕೊಡ್ಬೋದು ಅರೆ ನಾವು ಆ ಇದ್ದೀವ ಮಕ್ಕಳಿಗೆ ಭಾಳ ದೊಡ್ಡ ಪ್ರಶ್ನೆ ಇರ್ಬೋದು ಆ ವಯಸ್ಸಿಗೆ ಈಗ ಇಲ್ಲದೆ ಇರ್ಬೋದು ಅದು ವಿ ಹ್ಯಾವ್ ಗಾನ್ ಬಿಯಾಂಡ್ ಅದನ್ನು ನಾವು ನೋಡಬೇಕಾ ಈಗ ಹನುಮಂತ ರಾಮ ಲಕ್ಷ್ಮಣರಿಗೆ ಯಾವ ಭಾಷೆನಲ್ಲಿ ಗ್ರೀಟ್ ಮಾಡ್ದ ರಾಮಲಕ್ಷ್ಮಣರು ಉತ್ತರ ಭಾರತದಿಂದ ಬಂದಿದ್ದು ಹನುಮಂತ ದಕ್ಷಿಣದಲ್ಲಿದ್ದದ್ದು ಅವನು ಕನ್ನಡದಲ್ಲಿ ಮಾತಾಡಿದ್ನ ಹಳಗ ನಡುವಾ ಪ್ರಾಚೀನವಾದಂಥ ಕನ್ನಡವ ಅಥವಾ ಮಂಗಗಳ ಭಾಷೆನ ಸ್ವಾಮಿ ಅವ್ರು ಯಾವುದೋ ಭಾಷೆಯಲ್ಲಿ ಮಾತಾಡಿಕೊಂಡ್ರು ಮಾತಾಡ್ಕೊಂಡಿದ್ದು ಭಾಳ ಮುಖ್ಯ ಅಷ್ಟೇನೇ ಅಂತ ತಾನೆ ಆ ಇಂಪೋರ್ಟ್ ನಾವು ಅಂದರೆ ತಾತ್ಪರ್ಯ ಗ್ರಹಣ ಮಾಡಿಕೊಳ್ಳದೆ ಲಿಟ್ರಲ್ಲಾಗಿ ಹೋದರೆ ಆಗುವಂಥ ಅನಾಹುತ ಇವುಗಳೆಲ್ಲ ನಮ್ಮ ಶಾಸ್ತ್ರಗಳನ್ನು ಇಂಟರ್ಪ್ರಿಟ್ ಮಾಡೋದೊಳಗೆ ಕಾಡ್ತಾ ಇರ್ತಕ್ಕಂಥವು ಆ ಬಗ್ಗೆ ಗಮನ ಇಟ್ಕೊಳ್ಬೇಡಿ ಅದು ಬಹಳ ಮುಖ್ಯವಾದದ್ದಲ್ಲ ಈ ಥರದ್ದು ಪ್ರತಿ ಆಚಾರ್ಯರಲ್ಲೂ ತೋರಿಸ್ತೀನಿ ನನಗೇನು ಮಧ್ವಾಚಾರ್ಯರ ಬಗ್ಗೆ ದ್ವೇಷ ಶಂಕರರ ಬಗ್ಗೆ ಭಕ್ತಿ ಅಂತ ಏನೂ ಅಲ್ಲ ಶಂಕರ ಭಾಷ್ಯದಲ್ಲೂ ಈ ಥರದ ಎಡವಟ್ಟುಗಳು ಕಾಣಿಸುತ್ತೆ ಅಲ್ಲಿ ಇಲ್ಲಿ ರಾಮಾನುಜ ಭಾಷ್ಯದಲ್ಲಿ ಹೇರಳವಾಗಿ ಕಾಣಿಸುತ್ತೆ ಏನೋ ಪಾಪ ಅವರ ಕಾಲಕ್ಕೆ ಬರೆದರು ಅವ್ರಿಗೆ ಜನಕ್ಕೆ ಬೇಕಾಗಿತ್ತು ಪ್ರಶ್ನೆಗಳ ಪ್ರಾಮಾಣಿಕವಾಗಿತ್ತು ಬರೆದರು ನಾವು ಇವತ್ತು ಅದೇ ಕಾಲದಲ್ಲಿ ಇದ್ದೀವ ಶಂಕರಾಚಾರ್ಯರ ಕಾಲದಲ್ಲಿ ಸೆಲ್ಫೋನ್ ಇರಲಿಲ್ಲ ರಾಮನುಜಾಚಾರ್ಯರ ಕಾಲದಲ್ಲಿ ಇಂಟರ್ನೆಟ್ ಇರಲಿಲ್ಲ ಮಧ್ವಾಚಾರ್ಯರ ಕಾಲದಲ್ಲಿ ಐ ಪ್ಯಾಡ್ ಇರಲಿಲ್ಲ ಈಗ ಅವೆಲ್ಲ ಬಂದಿವೆ ಅದನ್ನು ನಾವು ಬಿಡೋದಕ್ಕೆ ತಯಾರಾಗಿಲ್ಲ ಆ ಮಠಾಧಿಪತಿಗಳೇ ಬಿಡೋದಕ್ಕೆ ತಯಾರಾಗಿಲ್ಲ ಇವನ್ನೆಲ್ಲ ಆದರೆ ಅವ್ರ ವಾದಗಳ ಮೇಲೆ ಅವ್ರ ಚರ್ಚೆಗಳ ಮೇಲೆ ಜೀವ ಹೋಗುವಂಥ ಗಲಾಟೆ ಮಾಡ್ತಾರೆ ಏನು ಉಂಟು ಇದರೊಳಗೆ ಪರಮಾರ್ಥ ಅದಲ್ಲ ವಿಚಾರ ಕ್ರಮದಿಂದ ನೋಡಿದಾಗ ನಮ್ಗೆ ತಿಳಿಯುತ್ತೆ ಎಂಥ ದೊಡ್ಡವರಿಗೂ ಒಂದು ಕಾಲ ಇತ್ತು ಆ ಕಾಲ ದೇಶಗಳಿಗೆ ತಕ್ಕಂತೆ ಅವರು ಅಡ್ರೆಸ್ ಮಾಡಿದ್ದಾರೆ ನಾನು ಎಷ್ಟೋ ಕಡೆ ಹೇಳಿದ್ದುಂಟು ಇನ್ನು ಶಂಕರಾಚಾರ್ಯ ಹಿಡಿದಿದ್ದು ಇದ್ದಿದ್ದರೆ ಅವ್ರು ಲ್ಯಾಪ್ಟಾಪನ್ನೇ ಬಳಸ್ತಾಯಿದ್ರು ಈಗ ಪಾಮ್ ಟಾಪೇ ಬಳಸಿರೋರು ಅಂತ ಅನಿಸುತ್ತೆ ಈಗ ಲೇಟೆಸ್ಟ್ ಮಾಡೆಲ್ ಆ್ಯಪಲಿಂದ ಬಂದಿರತಕ್ಕಂಥ ಐಪ್ಯಾಡನ್ನೇ ಅವರು ಇದ್ದರು ಅಂತ ಅನಿಸುತ್ತೆ ಅವರಿಗೆ ವಿಚಾರ ಮುಖ್ಯವಾಗಿತ್ತೆ ಹೊರತು ವಿಚಾರವನ್ನು ಯಾವುದ್ರ ಮೇಲೆ ಬರೆಯೋದು ಅನ್ನೋದು ಮುಖ್ಯವಾಗಿರಲಿಲ್ಲ ಅವ್ರಿಗಾಗಿ ಬದರಿಕಾಶ್ರಮದಲ್ಲಿ ಇದ್ದಿದ್ದರೆ ಬೂರ್ಜಿ ಪತ್ರ ಸಿಕ್ತು ಅದಕ್ಕೆ ಬೂರ್ಜಿ ಪತ್ರದಲ್ಲಿ ಬರೆದ್ರು ಅವರು ಕಾಲಟಿನಲ್ಲೇ ಇದ್ದಿದ್ದರೆ ತಾಳೆಗರೆ ಮೇಲೆ ಬರೆದಿರೋರು ಅಷ್ಟೇ ಇನ್ನೇನೂ ಇಲ್ಲ ಚೈನಾದಲ್ಲಿ ಇದ್ದಿದ್ದರೆ ಅವರು ಬಿದಿರ ಮೇಲೆ ಬರೆದಿರೋರು ಆಫ್ರಿಕಾದ ಅಥವಾ ಅರೇಬಿಯಾ ದೇಶದಲ್ಲಿದ್ದರೆ ಒಂಟೆ ಚರ್ಮದ ಮೇಲೆ ಬರೀತಾ ಇದ್ದರು ಇನ್ನೇನು ಮಾಡೋದಕ್ಕೆ ಸಾಧ್ಯ ಎಲ್ಲೋ ಒಂದು ಕಡೆ ಬರಿತಾ ಇವು ನಾವು ಗಮನಿಸಿಕೊಳ್ಳಬೇಕಾದದ್ದು ಹೀಗೆ ಕಂಡಾಗ ಈ ಸಾಂಖ್ಯಾದಿ ದರ್ಶನಗಳಲ್ಲಿ ನಾವು ಯಾವ ವಿವರ ಕೊಡಕ್ಕೆ ಹೋದಾಗಲೂ ಎಲ್ಲೋ ಒಂದು ಕಡೆ ಅವು ಗಂಟ್ಲು ಹಿಡಿಯುತ್ತವೆ ಅದರಿಂದ ಏನಾದರೂ ಅರ್ಥ ಆಗದೇ ಇದ್ದರೆ ಅದರ ತಪ್ಪು ನನ್ನಲ್ಲಿಲ್ಲ ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ ಈ ವಿಷಯವನ್ನು ನಾನು ಮೂರು ಶಾಸ್ತ್ರಗಳು ಅಂತಂದಲ್ಲ ವ್ಯಾಕರಣ ವೇದಾಂತ ಅಲಂಕಾರ ಶಾಸ್ತ್ರ ಅಲ್ಲಿ ಹೇಳೋಕ್ಕಾಗೋದಿಲ್ಲ ಈ ನ್ಯಾಯ ವೈಶೇಷಿಕ ಇತ್ಯಾದಿಗಳಲ್ಲಿ ಮಾತ್ರ ಹೇಳಬಹುದು ತುಂಬ ಹಿಡಿಯುತ್ತದೆ ಆ ಒಂದು ಸಮಸ್ಯೆ ಉಂಟು ಆದರೆ ಗುಣಯೂರುವಂತಹ ಯುಕ್ತವಾದಂಥದ್ದು ಒಂದಷ್ಟಿದೆ ಆ ಯುಕ್ತವಾದದ್ದು ಏನು ಅನ್ನೋದನ್ನು ನೋಡಿದಾಗ ಮುಂದಿನ ದರ್ಶನಗಳು ತೊಗೊಂಡಿವೆ ಅಂತ ಗೊತ್ತಾಗುತ್ತದೆ ಹಿರಿಯಣ್ಣನವರು ಅದಕ್ಕೆ ಹೇಳ್ತಾರೆ ಇಂಡಿಯನ್ ಫಿಲಾಸಫಿ ಅಂತ ಏನಿದೆ ಭಾರತೀಯ ದರ್ಶನ ಪ್ರಪಂಚ ಅದರೊಳಗೆ ಒಂದಕ್ಕೊಂದು ಪರಮಾರ್ಥತಃ ವಿರೋಧ ಅಂತಲ್ಲ ಒಂದಕ್ಕಿನ್ನೊಂದು ಕಾಂಪ್ಲಿಮೆಂಟ್ ಮಾಡಿಕೊಂಡು ಆಲ್ ಸಿಸ್ಟಮ್ಸ್ ಆಫ್ ಫಿಲಾಸಫಿ ಫೌಂಡ್ ದ ರೆಲವೆನ್ಸ್ ಇನ್ ವೇದಾಂತ ಅಂತ ಹೇಳ್ಬಿಟ್ಟು ಅಂತಾರೆ ವೇದಾಂತದಲ್ಲಿ ಎಲ್ಲವೂ ಕೂಡ ತಮ್ಮ ಪರಿಪೂರ್ಣತೆಯನ್ನು ಕಂಡವು ತಮ್ಮ ಸುಸಂಗತ್ಯವನ್ನು ಕಂಡವು ಅಂತ ಅನ್ನಬೇಕಾಗುತ್ತದೆ ಅದನ್ನು ನಾನು ಕೊನೆಯ ದಿವಸ ಚರ್ಚೆ ಮಾಡಿ ಹೇಳ್ತೀನಿ ಪ್ರಕೃತಿ ಜಡವಾಗಿದ್ದರು ಗುಣವತಿಯಾಗಿದ್ದರು ಪುರುಷ ನಿರಂಜನ ಸ್ವಯಂಪೂರ್ಣ ನಿಷ್ಕ್ರಿಯ ಆಗಿದ್ದರು ಪರಸ್ಪರ ಮೇಲಾಟಗಳಿಂದ ಒಬ್ಬರ ಮೇಲೆ ಒಬ್ಬರು ಪ್ರಕೃತಿ ಪುರುಷನನ್ನು ಸದಾ ತನ್ನ ಹತೋಟಿಯಲ್ಲಿ ಇಡೋದಕ್ಕೆ ಮಾಡುವ ಪ್ರಯತ್ನ ಪುರುಷ ಪ್ರಕೃತಿಯಿಂದ ಬಿಡಿಸ್ಕೊಳ್ಳೋದಕ್ಕೆ ಮಾಡುವ ಪ್ರಯತ್ನ ಇದು ಜಗತ್ತಾಗಿದೆ ಅಂತ ಈ ತತ್ವ ತುಂಬ ಚೆನ್ನಾಗಿದೆ ನಮಗೆ ಗೊತ್ತಿದ್ದು ನಾವು ಕೆಲವು ತೊಡಕುಗಳಲ್ಲಿ ಬಿಡ್ತೀವಿ ನಾವು ಹೊರಗೆ ಬರಬೇಕು ಅಂತ ಅಂದುಕೊಂಡಷ್ಟು ಅದರೊಳಗೆ ಸಿಕ್ಕಾಕ್ಕೊಳ್ತಾ ಇರ್ತೀವಿ ಜೇಡ್ರ ಬಲೆಯೊಳಗೆ ನೊಣ ಬಿದ್ದರೆ ಹೊರಗೆ ಬರಬೇಕು ಅಂತ ಎಷ್ಟು ಸುತ್ತಾಡಿದ್ರೂ ಆ ಬಲೆಯ ತಂತುಗಳು ಅದಷ್ಟು ಬಿಗಿಯಾಗಿ ಬಿಗಿಯಾಗಿ ಮೈಯನ್ನು ಹಿಡ್ಕೊಂಡು ಹೋಗ್ತಾ ಇರುವಂಥದ್ದು ಆಗುತ್ತಲೇ ಇರುತ್ತದೆ ಇದು ಈ ಪ್ರಕೃತಿ ಪುರುಷರ ಸಂಘರ್ಷ ಅನ್ನುವಲ್ಲಿ ಜಗತ್ತಿನ ವಾಸ್ತವತೆ ಕಾಣಿಸುತ್ತದೆ ಅದರಿಂದಲೇ ಹೇಳ್ತಾರೆ ಈ ಸಾಂಖ್ಯ ದರ್ಶನ ವಾಸ್ತವ ದರ್ಶನ ರಿಯಲಿಸ್ಟಿಕ್ ಸ್ಕೂಲ್ ಆಫ್ ಫಿಲಾಸಫಿ ಅಂತ ಅದು ನಿಜ ಆದರೆ ರಿಯಲಿಸಮ್ ಫಿಲಾಸಫಿಯೇ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಲೂ ಹೇಳಿದ್ನಲ್ವ ಈ ದೃಷ್ಟಿಯಿಂದ ನೋಡಿದಾಗ ಎಲ್ಲ ರಿಯಲಿಸ್ಟಿಕ್ ಸ್ಕೂಲ್ಸ್ಗೂ ಈ ಸಮಸ್ಯೆ ಅನ್ನೋದು ಇದ್ದೇ ಇದೆ ಅಂತ ಗೊತ್ತಾಗುತ್ತದೆ ಮತ್ತು ಇವರುಗಳು ಪ್ರಮಾಣವಾಗಿ ತಗೊಳ್ಳುವಂಥದ್ದು ಪ್ರತ್ಯಕ್ಷ ಅನುಮಾನ ಉಪಮಾನ ಅಪ್ತವಾಕ್ಯ ಅಥವಾ ಶಬ್ದ ಎಲ್ಲವನ್ನು ನ್ಯಾಯದರ್ಶನದ ಪ್ರಕಾರವೇ ತಗೋತಾರೆ ಅದೆಲ್ಲರೂ ಒಪ್ಕೊಂಡಿರುವಂಥದ್ದು ನ್ಯಾಯದರ್ಶನದ ಪ್ರತ್ಯಕ್ಷಾನುಮಾನಾದಿ ಪ್ರಮಾಣಗಳು ನಿಗ್ರಹಸ್ಥಾನ ಹೇತ್ವಾಭಾಸಾದಿಗಳು ಸಾಂಖ್ಯರ ಗುಣತತ್ವ ಇವೆಲ್ಲ ಎಲ್ಲ ದರ್ಶನಗಳು ಒಪ್ಪಿಕೊಂಡಿರುವಂಥವೇ ಯಾರೂ ಬೇಡ ಅಂತ ಅನ್ನೋದಿಲ್ಲ ನೋಡಿ ಚೆನ್ನವೋ ಅಲ್ಲವೋ ಅನ್ನೋದು ಯಾವಾಗ ತೀರ್ಮಾನ ಆಗುತ್ತೆ ಅಂದರೆ ನಮಗೆ ಹಿತವೋ ಅಹಿತವೋ ಅಂತದ್ದಾಗ ಈಗ ಬೇರೆ ದೇಶಗಳಿಂದ ನಮ್ಮಲ್ಲಿ ಎಷ್ಟೆಷ್ಟೋ ತರಕಾರಿಗಳು ಬಂದವು ನಾವು ಎಲ್ಲಕ್ಕೂ ನಮ್ಮ ಒಗ್ಗರಣೆ ದೀಕ್ಷೆ ಕೊಟ್ಟುಬಿಟ್ಟಿದ್ವಿ ಪಳಗಿಸ್ಕೊಂಡು ಬಿಟ್ಟಿದ್ದೀವಿ ಉತ್ತರ ಭಾರತದ ಎಷ್ಟೆಷ್ಟೋ ತಿಂಡಿಗಳು ಬಂದವು ನಮ್ಮ ಅಡುಗೆ ಮನೆಯಲ್ಲಿ ದಕ್ಷಿಣ ಭಾರತದಲ್ಲಿ ಕೂತಿವೆ ನಮ್ಮ ದಕ್ಷಿಣ ಭಾರತದ ಅಡುಗೆಗಳು ಉತ್ತರ ಭಾರತೀಯರ ಮನೆಯನ್ನು ಹೋಗಿವೆ ಅಲ್ಲಿಂದ ಇಟಾಲಿಯನ್ ಮತ್ತು ಮೆಕ್ಸಿಕನ್ ಅಡುಗೆಗಳು ಚೈನೀಸ್ ಮತ್ತು ಮಂಗೋಲಿಯನ್ ಅಡುಗೆಗಳು ಕೂಡ ನಮ್ಮ ಅಡುಗೆ ಮನೆಗೆ ಬಂದು ಕೂತಿವೆ ನಡೆಯುವಂಥದ್ದು ಈಗ ಯಾರು ಕಂಡಿದ್ರು ಇಪ್ಪತ್ತು ವರ್ಷಗಳ ಕೆಳಗೆ ತೋಸ್ ಪಾಸ್ತಾ ಮನೇಲಿ ಮಾಡ್ತಾರೆ ಅಂತ ಬಿಟ್ಟು ಗೊತ್ತಿತ್ತೆ ಗೊತ್ತೇ ಇರಲಿಲ್ಲ ಗೋಬಿ ಮಂಚೂರಿ ಇಲ್ಲೆಲ್ಲೋ ಬೀದಿ ಬೀದಿಗಳಲ್ಲೂ ಇರುತ್ತವೆ ಅನ್ನೋದು ಗೊತ್ತಿತ್ತೆ ಗೊತ್ತಿರಲಿಲ್ಲ ಅವು ಅಡಾಪ್ಟಾಗಿವೆ ಜನಕ್ಕೆ ಬೇಕಾಯಿತು ರುಚಿ ಇದೆ ಅಂತ ಗೊತ್ತಾಯಿತು ಅನುಕೂಲ ಇದೆ ಅಂತಾಯಿತು ಆಗಿರುವಂಥದ್ದು ಇದೇ ರೀತಿಯಲ್ಲೇ ದರ್ಶನಗಳು ಪರಸ್ಪರ ಕೊಡಿಕೊಳ್ಳುವಿಕೆಯನ್ನು ನಡೆಸಿರುವಂಥವು ಅಂತ ಗೊತ್ತಾಗುತ್ತದೆ ಇನ್ನು ಸಾಂಖ್ಯದ ಮುಂದಿನ ಮಜಲು ಯೋಗದಲ್ಲಿ ನಾವು ನೋಡ್ತೀವಿ ಸಾಂಖ್ಯದ ಇಪ್ಪತ್ತೈದು ತತ್ವಗಳು ಅಥವಾ ಇಪ್ಪತ್ನಾಲ್ಕು ತತ್ವಗಳ ಜೊತೆಗೆ ಮತ್ತೊಂದು ಬಂತು ಅದು ಈಶ್ವರ ಅನ್ನುವಂಥ ತತ್ವ ಅದನ್ನು ಯೋಗದಲ್ಲಿಟ್ಟುಕೊಂಡರು ಯೋಗ ಯುಜರ್ ಯೋಗೇ ಅನ್ನುವ ಧಾತುವಿನಿಂದ ಬಂದಿದ್ದು ಯುಜ ಸಮಾಧವು ಅನ್ನುವ ಧಾತು ಕೂಡ ಉಂಟು ಸೇರಿಸುವಿಕೆ ಬೆಸೆಯುವಿಕೆ ಅನ್ನುವಂಥದ್ದು ಸಾಂಖ್ಯದಲ್ಲಿ ಈ ಜಗತ್ತನ್ನು ಕುರಿತು ಹೇಳುವಾಗ ಅನಿವಾರ್ಯವಾಗಿ ಜೀವತ್ವ ಬಂದೇ ಬಂದಿದೆ ಅಂದರೆ ಕಣ್ಣು ಕಿವಿ ಮೂಗು ಇತ್ಯಾದಿ ಮನಸ್ಸು ಬುದ್ಧಿ ಹೇಳುವಾಗ ಈ ಜೀವತ್ವ ಮತ್ತು ಜೀವಕ್ಕೆ ಮೂಲಭೂತವಾಗಿರುವ ಆ ಮನಸ್ತತ್ವ ಅವೆಲ್ಲ ಬಂತು ಅದನ್ನು ಮತ್ತು ಹೆಚ್ಚಾಗಿ ಯೋಗ ಹೇಳುತ್ತದೆ ಯೋಗ ಪಂಚಭೂತಗಳ ಬಗ್ಗೆ ಪಂಚ ತನ್ಮಾತ್ರಗಳ ಬಗ್ಗೆ ಇವುಗಳ ಬಗ್ಗೆ ಏನು ಹೇಳೋಲ್ಲ ಅದು ತೆಗೆದುಕೊಳ್ಳದೆ ಮನಸ್ಸನ್ನು ಅಲ್ಲಿಂದ ಆರಂಭ ಮಾಡುತ್ತದೆ ಅಂದರೆ ಸಾಂಖ್ಯದ ವಿಚಾರ ಏನಿದೆ ಅದನ್ನು ಇದು ಸಾಧನವಾಗಿ ಬಳಸಿಕೊಂಡಿದೆ ನಿಮಗೆ ಇಲ್ಲಿ ಮಿಕ್ಕ ದರ್ಶನಗಳನ್ನು ಹೋಲಿಸ್ತಾ ನೋಡಿದಾಗ ಒಂದು ಸಾಮ ಸಾಮರಸ್ಯ ಗೊತ್ತಾಗುತ್ತದೆ ವಿಚಾರ ಕ್ರಮವನ್ನು ನ್ಯಾಯ ಹೇಳಿದರೆ ಜಗತ್ತಿನ ಭೌತ ವಸ್ತುಗಳ ಬಗ್ಗೆ ವೈಶೇಷಿಕ ಹೇಳುತ್ತದೆ ಸ್ಥೂಲವಾಗಿ ಹೇಳ್ತಾ ಇದ್ದೀನಿ ಕೆಲವು ಕಡೆ ಹೆಚ್ಚು ಕಡಿಮೆ ಆಗುತ್ತೆ ಆದರೂ ಪ್ರಧಾನವಾಗಿ ನ್ಯಾಯ ವಿಚಾರಕ್ರಮ ಹೇಳುತ್ತೆ ವೈಶೇಷಿಕ ವಸ್ತುಕ್ರಮವನ್ನು ಹೇಳುತ್ತೆ ಸಾಂಖ್ಯಾ ಜೀವಕ್ರಮವನ್ನು ಹೇಳುತ್ತೆ योग मन क्रमें अ लाजिकल प्रोसेस् विच इस कंप्ली इंटलेक्चुअल अंड दे मेटीरियल प्रोसेस् विच इस कंप्ली फिसकल अंड बयलॉजिकल प्रोसेस् विच ईज एसेसेंशियली नॉन् फिसजिकल इन नेचर बट दि मोस्ट सैकोसोमैटिकेटर इन योग विच इस कंप्ली सैकोलॉजिकल ಸೈಕೋ ಆ್ಯಂಡ್ ಮೆಟಾ ಸೈಕೊಲಾಜಿಕಲ್ ಅಂತೀವಲ್ಲ ಆ ಮಟ್ಟಕ್ಕೆ ಬರುವಂಥದ್ದಾಗಿದೆ ಇದು ನೋಡಿದಾಗ ಯಾವುದೊಂದು ಸ್ವತಂತ್ರವಲ್ಲ ಇಂದೊಂದು ಇನ್ನೊಂದರ ಜೊತೆ ಸೇರಿಕೊಂಡಿರುವಂಥದ್ದು ಅಂತ ಒಬ್ಬ ಮನುಷ್ಯನ ದೇಹವನ್ನು ವಿಜ್ಞಾನಿಗಳು ನೋಡಿದ್ರೆ ಭೌತ ವಿಜ್ಞಾನಿಗಳು ಏನಂದಾರು ಇವೆಲ್ಲ ಕೂಡ ನಡೆದಿರುವಂಥದ್ದಷ್ಟು ಕೂಡ ಅಣುಗಳಿಂದ ಆಗಿರುವಂಥದ್ದು ನಥಿಂಗ್ ಬಟ್ ಫಿಸಿಕಲ್ ಪ್ರೋಸೆಸ್ ಅಲ್ಲಿರುವಂಥದ್ದು ಅಂತ ಕೆಮಿಸ್ಟ್ರಿ ಕಡೆಯಿಂದ ನೋಡಿದ್ರೆ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಹೇಗಿವೆ ಅಂತ ನಮಗೆ ಕೋಪ ಬರೋದಕ್ಕೆ ಕಾರಣ ಏನು ಅಡ್ಡಿನಲ್ ಗ್ಲ್ಯಾಂಡಿಂದ ಅಡ್ಡಿನಲ್ ಉತ್ಪನ್ನವಾಗಿರುವಂಥದ್ದು ಅದು ರಕ್ತಕ್ಕೆ ಹೋಗಿದ್ದು ಅದರಿಂದ ಆದದ್ದು ನಮಗೆ ಸ್ಫೂರ್ತಿ ಬರುವಂಥದ್ದು ಅಲ್ಲಿಂದ ನಮಗೆ ಹಸಿವಾಗಿದ್ದು ಹೇಗೆ ಪ್ಯುಟ್ಯೂಟರಿ ಗ್ಲ್ಯಾಂಡ್ ಅಂತ ಇದೆ ಮೆಡುಲ್ಲಾ ಅಬ್ಲಾಂಗೇಟ್ ಅಂತ ಏನು ಹೇಳ್ತೀವಿ ಥ್ಯಾಲಮಸ್ ಹೈಪೋಥಾಲಮಸ್ ಅಂತ ಆ ಮೆದುಳಿನ ಕೆಳಭಾಗ ಅಲ್ಲಿರುವಂಥ ಪಿಟ್ಯೂಟರಿ ಗ್ಲ್ಯಾಂಡ್ ಅದು ತನ್ನ ಒಂದು ಅಂತಸ್ರಾವಕ ಗ್ರಂಥಿ ಇಟ್ಸ್ ಅನ್ ಎಂಡೋಕ್ಲೈನ್ ಗ್ಲ್ಯಾಂಡ್ ಅದರಿಂದ ರಸ ನಿಷ್ಪನ್ನವಾಗಿದ್ದರಿಂದ ಹಸಿವಾಯಿತು ಅಂತ ಗೊತ್ತಾಗುವಂಥದ್ದು ಅದು ನಿಂತಾಗ ಹಸಿವು ನಿಲ್ತು ಅಂತ ಗೊತ್ತಾಗುವಂಥದ್ದು ಹೀಗೆ ಉಂಟು ಅಂತ ಹೇಳ್ಬಿಟ್ಟು ಕೆಮಿಕಲ್ ರಿಯಾಕ್ಷನ್ಸಿಂದ ನೋವು ನಲಿವು ಇತ್ಯಾದಿ ಆಗಿದ್ದು ಬ್ರೈನ್ ಸೆಲ್ಸಲ್ಲಿ ಅಲ್ಲಿ ಆಗತಕ್ಕಂಥ ಕೆಮಿಕಲ್ ರಿಯಾಕ್ಷನ್ಸಿಂದ ಆ ಅವುಗಳು ಕೆಮಿಕಲ್ ರಿಯಾಕ್ಷನ್ಸ್ ದೇ ಜನ್ರೇಟ್ ಎಲೆಕ್ಟ್ರಿಕ್ ಇಂಪಲ್ಸಸ್ ಅವುಗಳು ನರಮಂಡಲದ ಮೂಲಕ ಹೋಗುತ್ತವೆ ಅಂತ ಹೇಳಿಬಿಟ್ಟಿದ್ದುನುವೆ ಕೆಮಿಕಲ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿಬಿಡ್ತಾನೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ನೋಡಿ ಹೇಳ್ತಾರೆ ಇವೆಲ್ಲವೂ ಸರಿಯೇ ಆದರೆ ಅಷ್ಟೇ ಅಲ್ಲ ದೇಹ ಮತ್ತು ಬೇಕಾದಷ್ಟು ಉಂಟು ಅನ್ನುವಂಥದ್ದು ಗೊತ್ತಾಗುತ್ತದೆ ಆ ರೀತಿಯಲ್ಲೇ ಇರುವಂಥದ್ದು ಈ ನ್ಯಾಯ ಸಾಂಖ್ಯ ಯೋಗ ವೈಶೇಷಿಕ ಎಲ್ಲ ಯೋಗ ಸೂತ್ರಗಳು ಭಗವಾನ್ ಪತಂಜಲಿ ನಿರ್ಮಾಣ ಈಚೆಗೆ ಯೋಗ ಸೂತ್ರಗಳ ಬಗ್ಗೆ ಯೋಗದ ಬಗ್ಗೆ ಇಲ್ಲಿಲ್ಲದ ಕ್ರೇಜ್ ಬಂದುಬಿಟ್ಟಿದೆ ಹಾಗಾಗಿ ಅಪ್ಪಟ ಪಾತಂಜಲ ಯೋಗಕ್ಕೆ ಸಂಬಂಧಪಡದೇ ಇರೋದನ್ನು ಅದರ ಮೇಲೆ ಆರೋಪ ಮಾಡುವಂಥದ್ದಾಗಿದೆ ಪಾತಂಜಲ ಯೋಗ ಸಾಧನ ಯೋಗ ಅದು ಸಾಧನ ದರ್ಶನ ಅಂದರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇರುವಂಥದ್ದು ಹೆಚ್ಚಾಗಿ ಬರೀ ಚಿಂತನ ಕ್ರಮ ಮಾತ್ರ ಅಲ್ಲ ಅದು ಕ್ರಿಯಾಪಾದ ಎಲ್ಲ ದರ್ಶನಗಳಲ್ಲೂ ಇವೇ ಕ್ರಿಯಾಪಾದದ ಒಂದು ಆಯಾಮ ಇಲ್ಲಿ ಹೆಚ್ಚು ಉದಾಹರಣೆಗೆ ವೈಶೇಷಿಕದಲ್ಲಿ ಧರ್ಮದ ಬಗ್ಗೆ ಅತಿಶಯವಾದ ಅವಧಾರಣೆ ಉಂಟು ಧರ್ಮಕ್ಕೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿರುವಂಥ ಮಾತುಗಳನ್ನು ವೈಶೇಷಿಕ ಸೂತ್ರಗಳಲ್ಲಿ ಮತ್ತು ಅದರ ಪ್ರಶಸ್ತಪಾದ ಭಾಷ್ಯದಲ್ಲಿ ಎಲ್ಲ ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ನಾವು ಮನಸ್ಸಿನ ಬಗ್ಗೆ ಮನಸ್ಸಿನ ನಿಯಂತ್ರಣದ ಬಗ್ಗೆ ಉಸಿರಾಟದ ಬಗ್ಗೆ ಉಸಿರಾಟದ ನಿಯಂತ್ರಣದ ಬಗ್ಗೆ ಒಳಿತು ಕೆಡಕುಗಳ ಬಗ್ಗೆ ರಾಗದ್ವೇಷಗಳ ಬಗ್ಗೆ ಎಲ್ಲ ನೋಡ್ತೀವಿ ತುಂಬ ಬೆಲೆ ಬಾಳುವಂಥ ದರ್ಶನ ಅಂತ ಅನ್ನಬೇಕಾಗುತ್ತದೆ ಯೋಗ ದರ್ಶನ ಆದರೆ ಇವತ್ತು ಯೋಗ ಅಂತ ಹೇಳುವಲ್ಲಿ ಪಾತಂಜಲಿ ಯೋಗಕ್ಕಿಂತ ಭಿನ್ನವಾದದ್ದನ್ನು ಪಾತಂಜಲಿ ಯೋಗದ ಹೆಸರಿನಲ್ಲಿ ಹೇಳ್ತಾ ಇದ್ದಾರೆ ಒಂದಷ್ಟು ಒಳ್ಳೆಯದು ಇದೆ ಅದು ಒಳ್ಳೆಯದು ಏನು ಅಂದರೆ ವೇದಾಂತ ದೃಷ್ಟಿಯಿಂದ ಪಾತಂಜಲ ಯೋಗವನ್ನು ಪರಿಷ್ಕಾರ ಮಾಡಿರುವಂಥದ್ದು ಆ ರೀತಿಯಾದ ಕೆಲಸವನ್ನು ಮಾಡಿದಂಥ ಮುಖ್ಯ ಭಾಷ್ಯಗಳು ಎರಡು ಯೋಗ ಸೂತ್ರಕ್ಕೆ ಬಂದ ಭಾಷ್ಯಗಳು ಪಾತಂಜಲ ಯೋಗ ಸೂತ್ರದಲ್ಲಿ ಒಟ್ಟು ನೂರ ತೊಂಬತ್ತೈದು ಸೂತ್ರಗಳಿವೆ ನಾಲ್ಕು ಅಧ್ಯಾಯಗಳಲ್ಲಿ ಸಮಾಧಿಪಾದ ಸಾಧನಪಾದ ವಿಭೂತಿಪಾದ ಕೈವಲ್ಯಪಾದ ಅಂತ ನಾಲ್ಕು ಭಾಗಗಳಾಗಿ ವಿಂಗಡಣೆಗೊಂಡು ಸೂತ್ರಗಳು ಅಚ್ಚುಕಟ್ಟಾಗಿವೆ ಸ್ಫುಟವಾಗಿ ತಕ್ಕ ಮಟ್ಟಿಗೆ ಅರ್ಥ ಆಗುತ್ತವೆ ಆದರೆ ಅದಕ್ಕೆ ಬಂದ ಭಾಷೆಗಳ ಪೈಕಿ ಅತ್ಯಂತ ಪ್ರಾಚೀನವಾದ ಭಾಷೆಯ ವ್ಯಾಸಭಾಷ್ಯ ಅನ್ನುವಂಥದ್ದಿದೆ ಅದಲ್ಲದೆ ಅರ್ವಾಚೀನದ ಪೈಕಿ ವಿಜ್ಞಾನ ಭಿಕ್ಷು ಒಂದು ಯೋಗಸಾರ ಗ್ರಂಥ ಅಂತ ಬರೆದಿದ್ದಾನೆ ಮತ್ತು ರಾಘವಾನಂದ ಸರಸ್ವತಿ ತತ್ವವಿಶಾರದಿ ಅಂತ ವಾಚಸ್ಪತಿ ಮಿಶ್ರರ ವ್ಯಾಖ್ಯಾನದ ಮೇಲೆ ಒಂದು ವ್ಯಾಖ್ಯಾನ ಬರೆದಿದ್ದಾನೆ ಆಮೇಲೆ ಭೋಜರಾಜ ರಾಜಮಾರ್ತಾಂಡ ಅನ್ನುವ ತುಂಬ ಒಳ್ಳೆಯ ವ್ಯಾಖ್ಯಾನವನ್ನು ಬರೆದಿದ್ದಾನೆ ಭಾವಗಣೇಶ ಅನ್ನುವಂಥವನ್ನೊಬ್ಬ ಪಾತಂಜಲ ಯೋಗ ಸೂತ್ರ ವೃತ್ತಿ ಅಂತ ಒಂದು ವೃತ್ತಿ ಗ್ರಂಥ ಬರೆದಿದ್ದಾನೆ ರಾಮಾನಂದ ಯತಿ ಮಣಿಪ್ರಭಾ ಅನ್ನುವಂಥದ್ದನ್ನು ಸದಾಶಿವ ಬ್ರಹ್ಮೇಂದ್ರರು ಯೋಗ ಸುಧಾಕರ ಅಂತ ಬರೆದಿದ್ದಾರೆ ಶಂಕರಾಚಾರ್ಯ ಅಂತ ಒಬ್ಬರು ಒಂದು ಭಾಷ್ಯ ಬರೆದಿದ್ದಾರೆ ಆತ ಈ ಅದ್ವೈತ ತತ್ವ ಪ್ರತಿಪಾದಕರಾದ ಶಂಕರರು ಅಲ್ಲ ಅಂತ ವಿದ್ವಾಂಸರು ಸ್ಪಷ್ಟಪಡಿಸ್ತಾರೆ ಈ ರಾಮಾನಂದ ಯತಿಯ ತತ್ವ ಮಣಿಪ್ರಭಾ ಮತ್ತು ಯೋಗ ಸುಧಾಕರ ಭಾಷ್ಯಗಳು ಎರಡು ಯಾವುದಿವೆ ಸದಾಶಿವ ಬ್ರಹ್ಮೇಂದ್ರರದು ಅದರೊಳಗೂ ಯೋಗ ಸುಧಾಕರವಂತೂ ವಿಶೇಷವಾಗಿ ವೇದಾಂತ ದೃಷ್ಟಿಯಿಂದ ಯೋಗಶಾಸ್ತ್ರಕ್ಕೆ ಮಾಡಿದ ರಚನಾತ್ಮಕ ಪರಿಷ್ಕಾರ ಅದನ್ನು ಯೋಗ ಅಂತ ಹೇಳಿದ್ರೆ ಪರವಾಗಿಲ್ಲ ತೊಂದರೆ ಇಲ್ಲ ಹಾಗಲ್ಲದೆ ಮತ್ತಿನ್ನ ಯಾವ್ಯಾವ್ದನ್ನು ಯೋಗಶಾಸ್ತ್ರ ಬಾಹ್ಯವಾದದ್ದನ್ನೆಲ್ಲ ಯೋಗ ಅಂತ ಹೇಳ್ಕೊಂಡು ಹೊರಟಿದ್ದಾರೆ ಅದು ಅಷ್ಟಾಗಿ ಸರಿಯಲ್ಲ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಈ ಹೊತ್ತು ಯೋಗದ ಗತಿ ಕ್ರಿಶ್ಚಿಯನ್ ಯೋಗ ಇಸ್ಲಾಂ ಯೋಗ ಅಂತೆಲ್ಲ ಮಾಡಿಕೊಂಡು ಹೊರಟಿದ್ದಾರೆ ಅಂದರೆ ಯೋಗ ಸನಾತನ ಧರ್ಮದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ಮರೆಯಿಸಬೇಕು ಕತ್ತರಿಸಬೇಕು ಅಂತ ಯಾಕೆಂದರೆ ಯೋಗ ಈಸ್ ಅ ರನ್ನಿಂಗ್ ಹಾರ್ಸ್ ಆರ್ ಡಾಂಕಿ ಆರ್ ವಾಟ್ ಎವರ್ ಯು ಕಾಲ್ ಪಿನ್ಸ್ ಮನಿ ದುಡ್ಡನ್ನು ಯಾಕೆ ತಂದು ಕೊಡುತ್ತೆ ಅದನ್ನು ಸನಾತನ ಧರ್ಮಕ್ಕೆ ಭಾರತಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಅಂತ ತೋರಿಸಬೇಕು ಅಂತ ಆ ಬಗ್ಗೆ ತುಂಬ ದೊಡ್ಡ ಒಂದು ಗ್ಲೋಬಲ್ ಮಾಫಿಯಾ ಕೆಲಸ ಮಾಡ್ತಾ ಇದೆ ನಡೀತಾ ಇದೆ ಆಸಕ್ತರು ಬೇಕಾದ್ರೆ ಈ ಬಗ್ಗೆಯೂ ಕೂಡ ನನ್ನ ಸ್ನೇಹಿತ ಸಂದೀಪ ಬರೆದಿರ್ತಕ್ಕಂಥ ಒಂದು ಬ್ಲಾಗ್ ಇದೆ ನೋಡ್ಬೋದು ವಿಂಡಿ ಡ್ಯಾನಿಗರ್ ಅಂತ ಒಬ್ಬ ವಿದುಷಿ ಆಕೆ ಒಂದಷ್ಟೆಲ್ಲ ಓದ್ಕೊಂಡವರೇನೆ ರೇ ಪರ್ವರ್ಟೆಡ್ ವ್ಯೂ ತುಂಬ ಮಾಡೋಕ್ಕೆ ಹೊರಟಿದ್ದಾರೆ ವೇದಗಳಲ್ಲಿ ಮಹಾಭಾರತಾದಿಗಳಲ್ಲಿ ಯೋಗದ ಬೀಜ ಕಾಣಿಸುತ್ತದೆ ಮತ್ತು ಇನ್ನೊಂದು ಈ ಹಠಯೋಗವನ್ನು ಪಾತಂಜಲ ಯೋಗ ಅನ್ನೋ ಹೆಸರಿನಿಂದ ಪ್ರಚಾರ ಮಾಡ್ತಾ ಇದ್ದಾನೆ ಅದು ತುಂಬ ತಪ್ಪು ಹಠಯೋಗ ಪಾತಂಜಲ ಯೋಗದ ಭಾಗವಾಗಿಲ್ಲ ಇವತ್ತು ಯೋಗ ಅಂದರೆ ನಮಗೆ ಬಿ ಕೆ ಎಸ್ ಅಯ್ಯಂಗಾರೇ ಕಾಣಿಸೋದು ಬಿ ಕೆ ಎಸ್ ಯೋ ಅಯ್ಯಂಗಾರ ಯೋಗಕ್ಕೂ ಪಾತಂಜಲಿ ಯೋಗಕ್ಕೂ ಕೂಡ ಹಿಮಾಮ್ ಸಾಬಿಗೆ ಗೋಕುಲಾಷ್ಟಮಿಗೆ ಸಂಬಂಧ ಅನ್ನುವಂತೆ ಇದೆ ಇಲ್ಲಿ ಪೂರ್ತಿ ಮನಸ್ಸನ್ನು ಕೇಂದ್ರೀಕರಿಸಿದ್ರೆ ಅಲ್ಲಿ ಪೂರ್ತಿ ದೇಹವನ್ನು ಕೇಂದ್ರೀಕರಿಸ್ತಕ್ಕಂಥದ್ದು ಕ್ರಿಕೆಟರ್ಸ್ಗೆ ರನ್ಸ್ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಕಡೆಗೆ ಹೊರಟಂತಹ ಒಂದು ವ್ಯಾಯಾಮ ಆಗಿ ಕೂತಿದೆ ತಪ್ಪು ಅಂತಲ್ಲ ಆದರೆ ಅದು ಒಂದು ವಿಕೃತವಾದ ವ್ಯಾಖ್ಯಾನ ಅದು ಕಾಮಧೇವನವರ ಹತ್ರ ಹೋಗಿಬಿಟ್ಟಿದ್ರು ಒಂದು ಒಂದು ಹಿಡಿ ಹುಲ್ಲನ್ನು ಕೇಳ್ಕೊಂಡಂತೆ ಒಂದು ಹಿಡಿ ಮಣ್ಣನ್ನು ಕೇಳ್ಕೊಂಡು ಬಂದಂತೆ ಅಷ್ಟೇ ಪರಮಾತ್ಮನ ಹತ್ರ ಹೋಗಿಬಿಟ್ಟಿದನೂ ನನಗೊಂದೆರಡು ನಶ್ಯದ ಚಿಟಿಕೆ ಕೊಡು ಅಂತ ಕೇಳಿದಂತೆ ಇನ್ನೇನೂ ಅಲ್ಲ ಇಡೀ ಪಾತಂಜಲಿ ಯೋಗ ಸೂತ್ರದಲ್ಲಿ ಎರಡೇ ಎರಡು ಕಡೆಗೆ ಆಸನದ ಉಲ್ಲೇಖ ಬರುತ್ತದೆ ಅಷ್ಟಾಂಗ ಯೋಗ ಅಂದರೆ ಏನು ಅಂತ ಹೇಳುವಲ್ಲಿ ಮತ್ತು ಧ್ಯಾನ ಮಾಡಬೇಕಾದ್ರೆ ಸ್ಥಿರ ಸುಖ ಆಸನಂ ಅಂತ ಒಂದು ಹತ್ರೊಳಗೆ ಎರಡು ಕಡೆ ಬಿಟ್ಟು ಇನ್ನೆಲ್ಲಿಯೂ ಆಸನದ ಉಲ್ಲೇಖ ಬರೋಲ್ಲ ಅದು ರಾಜಯೋಗ ಅಂತ ಆಮೇಲೆ ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟದ್ದು ಹಾಗೆಂತ ಈ ಯೋಗಾಸನಗಳು ತಪ್ಪು ಅಂತಲ್ಲ ನಾನೇ ಮಾಡ್ತೀನಿ ದಿವಸ ಮಾಡ್ತೀನಿ ಪ್ರಯೋಜನಕಾರಿಯಾದದ್ದು ಆದರೆ ನಾವು ಸ್ಪೆಸಿಫಿಸಿಟಿಯನ್ನು ಕರೆಕ್ಟಾಗಿ ಇಟ್ಕೊಳ್ಳೋದು ಒಳ್ಳೆಯದು ಎಲ್ಲವನ್ನು ಹೋಲ್ಡಾಲಲ್ಲಿ ಹಾಕುವಂಥದ್ದು ಸರಿಯಲ್ಲ ಶಾಸ್ತ್ರ ಮರ್ಯಾದೆ ಕಾಪಾಡುವಾಗ ಅವುಗಳ ಚೌಕಟ್ಟನ್ನು ಗಮನಿಸಬೇಕು ಇದು ಇಷ್ಟು ಅದರ ಚೌಕಟ್ಟು ಅದರಿಂದ ಆಚೆಗೆ ಬಂದಂಥದ್ದು ಇಷ್ಟು ವಿರೋಧ ಅಲ್ಲದೇ ಇದ್ದರೂ ಅದು ಬೇರೆಯೇ ಆದದ್ದು ಅನ್ನುವುದನ್ನು ಒಂದಷ್ಟು ಗಮನಿಸ್ಕೊಳ್ಬೇಕು ಇಲ್ಲಿ ಮುಖ್ಯವಾಗಿ ಚಿತ್ತವೃತ್ತಿಗಳನ್ನು ಕುರಿತೇ ಇರುವಂಥದ್ದು ಅಥವಾ ಯೋಗಾನುಶಾಸನ ಮೊದಲನೇ ಸೂತ್ರ ಆದಮೇಲೆ ಯೋಗ ಚಿತ್ತವೃತ್ತಿ ನಿರೋಧ ಅಂತಲೇ ಬರುತ್ತೆ ಹೊರತುನೂ ದೇಹವೃತ್ತಿ ನಿರೋಧ ಶರೀರ ವ್ಯಾಯಾಮ ವಿಕ್ಷೇಪ ಅಂತೆಲ್ಲ ಏನೂ ಸೂತ್ರ ಇಲ್ಲ ಇದನ್ನು ನಾವು ಗಮನಿಸಬೇಕಾಗುತ್ತದೆ ಇಲ್ಲಿ ನಮಗೆ ಆ ಮನೋಮೀಮಾಂಸೆಯನ್ನು ನಾವು ಮಾಡ್ತೀವಿ ಅಂತಂದನಲ್ಲ ಅದು ಗುಣತ್ರಯವನ್ನು ಸಂಬಂಧಿಸಿಕೊಂಡು ಬಂದಿದೆ ಮನಸ್ಸಿನ ಬೇರೆ ಬೇರೆ ಭೂಮಿಕೆಗಳು ಲೇಯರ್ಸ್ ಆಫ್ ಮೈಂಡ್ ಅಂತ ಯಾವುದಿದೆ ಅದನ್ನು ಕುರಿತು ಹೇಳುವಂಥದ್ದಾಗಿದೆ ತುಂಬ ಪರಿಭಾಷೆ ಬರುತ್ತದೆ ಆದರೆ ಚೆನ್ನಾಗಿರುವಂಥದ್ದು ಸ್ವಲ್ಪ ತೊಡಕುಂತ ಅನ್ನಿಸ್ಬೋದು ಕೆಲವೊಂದು ವಿಷಯಗಳನ್ನು ನಾನು ಹೇಳುವ ಪ್ರಯತ್ನ ಮಾಡ್ತೀನಿ ಚಿತ್ತ ಅಂದರೆ ಮನಸ್ಸಿಗೆ ಒಂದು ಪರ್ಯಾಯ ಶಬ್ದ ಅದು ಸತ್ವಪ್ರಧಾನವಾದ ಮತ್ತು ರಜಪ್ರಧಾನವಾದ ತಮಃಪ್ರಧಾನವಾದ ರೀತಿಗಳಿಗೆ ಅನುಸಾರವಾಗಿ ಪ್ರಖ್ಯಾ ಅಂದರೆ ಜ್ಞಾನ ಆಗಿರುತ್ತೆ ಪ್ರಖ್ಯಾಶೀಲ ಅಂತ ಜ್ಞಾನ ಪ್ರಧಾನವಾಗಿ ಅಥವಾ ಪ್ರವೃತ್ತಿಶೀಲ ಅಂದರೆ ರಜೋಗುಣದ ಒಂದು ಪ್ರಭಾವದಿಂದ ಸುಖ ದುಃಖಾತ್ಮಕವಾಗಿರುತ್ತದೆ ಅಥವಾ ಅದು ಮೋಹಶೀಲ ಅಂದರೆ ಮೂಢವಾಗಿ ಮಂಕಾಗಿ ಇರುವಂಥದ್ದಾಗಿರುತ್ತದೆ ಮತ್ತು ರಜೋಗುಣದ ಆಧಿಕ್ಯದಿಂದಾಗಿ ಕ್ಷಿಪ್ತ ಅನ್ನುವಂಥ ಒಂದು ಸ್ವಭಾವ ಬರುತ್ತದೆ ಅಲ್ಲಿ ಚಂಚಲತೆ ಅಸ್ಥಿರತೆ ಬಹಿರ್ಮುಖತೆ ಲೋಕಪರತೆ ಇದೆಲ್ಲ ನಮಗೆ ಕಾಣಿಸುವಂಥದ್ದು ಹಾಗೆ ಮೂಢ ಅಂತನ್ನುವಂಥದ್ದು ಒಂದು ತಮೋಗುಣ ಹೆಚ್ಚಾದಾಗ ಆಗ ವಿವೇಕಶೂನ್ಯತೆ ಅರಿಷಡ್ವರ್ಗಪರತ್ವ ಪರತ್ವ ಇವೆಲ್ಲ ಬರುವಂಥದ್ದಾಗುತ್ತದೆ ವಿಕ್ಷಿಪ್ತದ ಒಂದು ಸ್ಥಿತಿ ಅಂತ ಇದೆ ಅದು ಸತ್ವದ ಆಧಿಕ್ಯದಿಂದ ಬರ್ತದೆ ಸುಖ ದುಃಖಗಳನ್ನು ತ್ಯಾಗ ಮಾಡುವ ಸ್ಥಿತಿ ಶಾಂತಿ ಸ್ಥಿರತ್ವ ಅದು ಬರುವಂಥದ್ದು ಅಂತ ಹೀಗೆ ಗುಣಗಳನ್ನು ಗಮನಿಸಿಕೊಂಡು ಹೋದಾಗ ಸತ್ವಗುಣದ ಆಧಿಕ್ಯ ಉತ್ಕೃಷ್ಟವಾದಾಗ ಅದು ಸಮಾಧಿಗೆ ಪ್ರಯೋಜನ ಇನ್ನು ಮಿಕ್ಕಿದ್ದೆಲ್ಲ ಸಮಾಧಿಗೆ ಅಪ್ರಯೋಜನ ಅಂತ ಗೊತ್ತಾಗುತ್ತದೆ ಸಮಾಧಿ ಅಂತಂದರೆ ಸಮವಾಗಿ ಆಧೀಯತೆ ಸಮ್ಯಕ್ ಆಧೀಯತೆ ಚೆನ್ನಾಗಿ ಇಡಲ್ಪಡುವುದು ಯಾವುದು ಮೈಂಡ್ ಈಸ್ ವೆಲ್ ಪ್ಲೇಸ್ಡ್ ಆ್ಯಂಡ್ ಇಟ್ಸ್ ಕೂಲ್ ಅನ್ನುವಂಥ ಅರ್ಥದಲ್ಲಿ ನಾವು ಸಮಾಧಿ ಅಂತಂತೀವಿ ಈ ಚಿತ್ತ ಮನಸ್ಸಿನಲ್ಲಿ ವೃತ್ತಿ ಆಲೋಚನೆಗಳು ಹೇಳ್ತಾ ಇರ್ತವೆ ಆ ಆಲೋಚನೆಗಳಿಲ್ಲದೆ ಮನಸ್ಸೇ ಇಲ್ಲ ಮೈಂಡ್ ಈಸ್ ನಥಿಂಗ್ ಬಟ್ ಹೀಪ್ ಆಫ್ ಥಾಟ್ಸ್ ಅಂತೀವಿ ಮನಸ್ಸು ಆಲೋಚನೆಗಳ ಒಂದು ಗೂಡು ಆಲೋಚನೆಗಳ ಒಂದು ಕಂತೆ ಹೊರೆ ಅಂತಂತೀವಿ ಆ ರೀತಿಯಾಗಿರುವ ಆಲೋಚನೆಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಅದಕ್ಕೆ ಯೋಗ ಚಿತ್ತವೃತ್ತಿಗಳನ್ನು ನಿರೋಧ ಮಾಡುವಂಥದ್ದು ಅಂತ ಗೊತ್ತಾಗುತ್ತದೆ ಅದು ಎರಡು ರೀತಿಯಾಗಿ ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ ಅಂತ ಸಂಪ್ರಜ್ಞಾತ ಅಂತಂದರೆ ಅದು ಸೋಪಾಧಿಕವಾದದ್ದು ಅಂದರೆ ಕ್ವಾಲಿಫೈಡ್ ಅಂತ ಅಸಂಪ್ರಜ್ಞಾತ ಅನ್ನೋದು ನಾನ್ ಕ್ವಾಲಿಫೈಡ್ ಅಂತ ನಿರುಪಾಧಿಕವಾದದ್ದು ಅಂತ ಗೊತ್ತಾಗುತ್ತದೆ ಈ ನಿರುಪಾಧಿಕವಾದದ್ದು ಅಂತ ಇದ್ದಂತೆ ವೇದಾಂತದ ಕಡೆಗೆ ಹೋಗ್ತಾ ಬರುವಂಥದ್ದಾಗುತ್ತದೆ ಅದನ್ನು ಅಲ್ಲಿಗೆ ನೆನೆಸ್ಕೊಳ್ಳೋದಾಗುತ್ತದೆ ಇದರೊಳಗೆ ತುಂಬ ಪ್ರಕಾರಗಳನ್ನು ಹೇಳ್ತಾರೆ ನಮಗೆ ಬರುವ ದೊಡ್ಡ ಸಮಸ್ಯೆ ಆ ಪ್ರಕಾರದ ಸಮಾಧಿಗಳನ್ನು ಆ ಹಂತದ ಮನೋಗತಿಗಳನ್ನು ಅನುಭವಕ್ಕೆ ತಂದುಕೊಂಡವರು ಯಾರು ಎಷ್ಟರ ಮಟ್ಟಿಗೆ ಆ ಅನುಭವ ಇಲ್ಲದೇ ಇದ್ದಾಗ ಹೇಳುವ ಕಷ್ಟ ಇಲ್ಲಿವರೆಗೂ ಸಾಂಖ್ಯ ಯೋಗ ಸಾಂಖ್ಯ ಯೋಗಾದಿಗಳನ್ನು ಬಿಟ್ಟು ನ್ಯಾಯ ವೈಶೇಷಿಕದಲ್ಲಿ ನಮ್ಮ ಅನುಭವಕ್ಕೆ ಬಾರದ್ದೇ ಯಾವುದೂ ಇರಲಿಲ್ಲ ತುಂಬ ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡ್ಬೋದು ಯೋಗದಿಂದ ಆಚೆಗೆ ಬರ್ತಾ ಇದ್ದಂತೆ ಹೆಜ್ಜೆಜ್ಜೆಗೂ ನಮ್ಮ ಅನುಭವದ ಮಿತಿ ಗೋಚರವಾಗ್ತಾ ಬರುತ್ತದೆ ಒಂದು ಉದಾಹರಣೆ ಕೊಡೋದಿದ್ದರೆ ನಿಮಗೆ ಯಾರೋ ಒಂದು ಸೀರೆಯನ್ನು ಗಿಫ್ಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಗಂಡಸರಿಗೆ ಹೇಳ್ತಾ ಇದೆ ಅಂದ್ಕೊಳ್ಬೇಡಿ ಗಂಡಸರಿಗೂ ಆದೀತು ಮನೆಯವರು ಬೇಕು ಅಂತ ಬಯಸಿದ್ರೆ ಆಗ ಅದಕ್ಕೊಂದು ಮ್ಯಾಚಿಂಗ್ ಬ್ಲೌಸ್ ಬೇಕು ಆ ಸೀರೆನೊಳಗೇನೆ ಅದು ಇನ್ಬಿಲ್ಟ್ ಬ್ಲೌಸ್ ಇಲ್ಲ ಅಂತಾದಾಗ ಆ ಬಣ್ಣ ಇಟ್ಟುಕೊಂಡು ಬ್ಲೌಸ್ ಅಂಗಡಿಗೆ ಹೋಗೋದು ಹುಡ್ಕೋದಾಗುತ್ತೆ ಒಂದು ಇಪ್ಪತ್ತೈದು ಮೂವತ್ತು ಅಡಿ ಉದ್ದದ ಒಂದು ರ್ಯಾಂಕ್ನಲ್ಲಿ ತೋರಿಸ್ತಾನೆ ಬಣ್ಣಗಳಿವೆ ಅಂತ ನಾವು ಈ ಸೀರೆನ ಜೊತೆಗೆ ಇಟ್ಕೊಂಡು ಇಟ್ಕೊಂಡು ಮ್ಯಾಚ್ ಮಾಡ್ತಾ ಬರುವಂಥದ್ದಾಗುತ್ತದೆ ಆಗ ಅಲ್ಲಿಗೆ ಸರಿಯಾದ ಬಣ್ಣ ಸಿಗಬಹುದು ನನ್ನ ಅನುಭವ ಇದ್ದಂತೆ ಸಿಗೋದಿಲ್ಲ ಕಾರಣ ವಿ ಟೆಕ್ಸ್ಚರ್ ಚೇಂಜಸ್ ದಿ ಶೇಡ್ ಟು ಚೇಂಜಸ್ ಯಾಕೆಂದರೆ ಬಟ್ಟೆಯ ತಂತುಗಳು ಬಣ್ಣ ತೋರ್ಪಡಿಸೋದು ಹೇಗೆ ಬಣ್ಣ ಅಲ್ಲಿ ಪ್ರತಿಫಲನವಾದಾಗಲೇ ನಮಗೆ ಬರೋದು ಕೆಂಪು ಬಣ್ಣ ಅಂದರೆ ಏನು ಅದು ಕೆಂಪನ್ನು ಬಿಟ್ಟು ಇನ್ನೆಲ್ಲ ಬಣ್ಣಗಳನ್ನು ಹೀರ್ಕೊಂಡಿದೆ ಅದರಿಂದ ನಮಗೆ ಕೆಂಪು ಕಾಣಿಸ್ತಾ ಇದೆ ಕಪ್ಪು ಬಣ್ಣ ಅಂದರೆ ಎಲ್ಲ ಬೆಳಕನ್ನು ಅದು ಹೀರ್ಕೊಂಡಿದೆ ಬೆಳಕಿನಲ್ಲಿ ಎಲ್ಲ ಬಣ್ಣವೂ ಇದೆ ಇಂಥ ಬಣ್ಣ ಕಾಣಿಸೋದಕ್ಕೆ ಕಾರಣ ಆ ಬಣ್ಣ ಬಿಟ್ಟು ಮಿಕ್ಕೆಲ್ಲವನ್ನೂ ಅದು ಹೀರ್ಕೊಂಡಿದ್ದು ಆ ಬಣ್ಣವನ್ನು ಪ್ರತಿಫಲನ ಮಾಡೋದರಿಂದ ಆ ಪ್ರತಿಫಲನ ಆ ಬಟ್ಟೆಯ ತಂತುಗಳ ರಚನೆಗೆ ಅನುಸಾರವಾಗಿರುತ್ತೆ ಅದರಿಂದಲೇ ಒಂದೇ ಕೆಂಪು ಬಣ್ಣ ರೇಷ್ಮೆನಲ್ಲಿ ಒಂಥರ ಕಾಣಿಸುತ್ತೆ ಟೆರ್ಲಿನ್ನಲ್ಲಿ ಒಂಥರ ಕಾಣಿಸುತ್ತೆ ಉಲನ್ನಲ್ಲಿ ಒಂಥರ ಕಾಣಿಸುತ್ತೆ ನೂಲಿನಲ್ಲಿ ಒಂಥರ ಕಾಣಿಸುತ್ತೆ ಅದು ಅದಕ್ಕೆ ಬೆಂಗಾಲ್ ಕಾಟನ್ನಲ್ಲಿ ಬೇರೆ ಈಜಿಪ್ಷಿಯನ್ ಕಾಟನಲ್ಲಿ ಬೇರೆ ದಾವಣಗೆರೆ ಕಾಟನ್ನಲ್ಲಿ ಬೇರೆ ಕಾಣಿಸುತ್ತೆ ಕ್ವಿಸ್ಟೆಡ್ ಯಾರ್ನಲ್ಲಿ ಬೇರೆ ಅನ್ಕ್ವಿಸ್ಟೆಡ್ ಯಾರ್ನಲ್ಲಿ ಬೇರೆ ಹಂಡ್ರೆಡ್ ಕೌಂಟಲ್ಲಿ ಒಂಥರ ಥೌಸಂಡ್ ಕೌಂಟಲ್ಲಿ ಒಂಥರ ಬೇರೆ ಬೇರೆ ಥರ ಕಾಣಿಸುತ್ತೆ ಹೀಗಾಗಿ ಆ ಬಟ್ಟೆಯ ಆ ನೇಗಿಯ ಆ ಪೀಸಿಂದ ನಮಗೆ ಬರುವಂಥದ್ದು ಬಿಟ್ಟರೆ ಇನ್ಯಾವುದೂ ಮ್ಯಾಚ್ ಆಗೋದಿಲ್ಲ ಅದಕ್ಕೇ ಏನೋ ಸರಿಯಾಗಿಲ್ಲ ಏನೋ ಸರಿಯಾಗಿಲ್ಲ ತೆಂಗು ಸರಿಗು ಒಣಗುಟ್ತಾ ಇರುವಂಥದ್ದಾಗುತ್ತೆ ಈಗ ಗಂಡಸರಿಗೂ ಮ್ಯಾಚಿಂಗ್ ಹುಚ್ಚು ಬಂದಿದೆ ಬೇರೆ ಸಂಗತಿ ಇರಲಿ ನಾನು ಹೇಳೋದಕ್ಕೆ ಬಂದ ವಿಷಯ ಏನಂದರೆ ಆ ಬಣ್ಣಗಳ ಶೇಡ್ಸನ್ನು ನಾವು ಇಟ್ಕೊಂಡು ಹೋಲಿಸುವಾಗ ಗೊತ್ತಾಗುತ್ತೆ ಅದೇ ಐಸೊಲೇಟ್ ಮಾಡಿದಾಗ ನಿಮಗೆ ಯಾವ ಬಣ್ಣ ಅಂತ ಗುರುತಿಡಿಯೋಕ್ಕಾಗುತ್ತೆ ಆ ಕಪಾಟ್ನಲ್ಲಿ ಒಂದು ಅರವತ್ತು ಎಪ್ಪತ್ತು ಶೇಡ್ಸ್ ಆಫ್ ಬ್ಲೂ ಆರ್ ರೆಡ್ ಇದ್ದಿದ್ದರಿಂದ ನಿಮಗೆ ಗುರುತಿಡಿಯೋಕ್ಕಾಯಿತು ನಿಮಗೆ ಅನಾಮತ್ತಾಗಿ ತೆಗೆದಾಗ ಇದು ಡಾರ್ಕಾ ಲೈಟಾ ಅಂದರೆ ಏನಂತಂತೀರ ನಿಮ್ಗೆ ಹೇಳೋದು ಕಷ್ಟ ಆಗುತ್ತೆ ಅದರ ಹೋಲಿಕೆ ಇದ್ದಾಗ ಮಾತ್ರ ಹೇಳೋದಕ್ಕೆ ಸಾಧ್ಯ ಈ ರೀತಿಯಾದ ಸಮಸ್ಯೆ ಅಂದರೆ ವಿ ಹ್ಯಾವ್ ಸೋ ಮೆನಿ ಶೇಡ್ಸ್ ಅಂತ ಅನ್ಲೆಸ್ ಯು ಸಿ ದಿ ಶೇಡ್ಸ್ ಯು ಕಾಂಟ್ ಒಂದೇ ಬಣ್ಣ ಇಟ್ಟುಕೊಂಡು ನೀವು ಇದಕ್ಕೆಷ್ಟು ಶೇಡ್ಸ್ ಇರುತ್ತೆ ಅಂದರೆ ಹೆಚ್ಚನೇ ನೀವು ಮೂರು ನಾಲ್ಕು ಶೇಡ್ಸ್ ಊಹೆ ಮಾಡ್ಕೊಳ್ಬೋದು ಒಬ್ಬ ಟ್ರೈನ್ಡ್ ಆರ್ಟಿಸ್ಟ್ಗೆ ಇನ್ನೂ ಒಂದು ಹತ್ತು ಹದಿನೈದು ಶೇಡ್ಸ್ ಊಹೆ ಮಾಡ್ಕೊಳ್ಬೋದು ಒಂದೊಂದು ಬಣ್ಣದಲ್ಲಿಯೂ ಆರುನೂರು ಏಳ್ನೂರು ಶೇಡ್ಸನ್ನು ಕ್ರಿಯೇಟ್ ಮಾಡ್ತಾರೆ ಟೆಕ್ಸ್ಟೈಲ್ ಡಿಸೈನಲ್ಲಿ ಅಂತ ನಾನು ಕೇಳಿದ್ದೀನಿ ಇನ್ನು ಹೆಚ್ಚಾಗಿದ್ದಿರ್ಬೋದು ಗೊತ್ತಿಲ್ಲ ಆದರೆ ನಮಗೆ ಅದು ಪ್ರತ್ಯೇಕವಾಗಿ ಅನುಭವಕ್ಕೆ ಬರದೇ ಇದ್ದಂತೆ ಈ ಯೋಗದ ಚಿತ್ತ ಭೂಮಿಕೆಗಳ ಸೂಕ್ಷ್ಮತೆಗಳು ನಮಗೆ ಪ್ರತ್ಯೇಕವಾಗಿ ಅನುಭವಕ್ಕೆ ಬರದೇ ಇದ್ದಾಗ ಗ್ರಂಥದಲ್ಲಿ ಹೇಳಿರುವಂಥದ್ದನ್ನು ಎಲ್ಲಿಗೆ ಕೋರಿಲೇಟ್ ಮಾಡಿಕೊಳ್ಳೋದು ಕಷ್ಟ ಬ್ರಹ್ಮಹಸ್ತಿ ಬ್ರಹ್ಮಹಸ್ತಿ ಘಟಹಸ್ತಿ ಘಟಹಸ್ತಿ ಅಂತ ಆಗಿಟ್ಕೊಳ್ಬೇಕಾಗುತ್ತದೆ ಅದರಿಂದ ಯೋಗ ಸೂತ್ರದಲ್ಲಿ ಬರುವ ಎಷ್ಟೋ ಚಿತ್ತ ಭೂಮಿಕೆಗಳ ವಿವರಗಳು ನಮ್ಮ ಪಾಲಿಗೆ ಒಂದು ಮಟ್ಟಿಗೆ ಮುಚ್ಚಿದ ಬಾಗಿಲೇ ಆಗಿವೆ ಇದನ್ನು ಇನ್ನೂ ಹೆಚ್ಚಾಗಿ ಆಮೇಲಿನ ಗ್ರಂಥಗಳು ವಿಶೇಷವಾಗಿ ಕಾಶ್ಮೀರದ ಪ್ರತ್ಯವಿಜ್ಞಾಶೈವ ದರ್ಶನದ ಪರಮಾಚಾರ್ಯನಾದ ಗುಪ್ತನ ತಂತ್ರಾಲೋಕ ಇರಬಹುದು ಅಥವಾ ಅಲ್ಲಿಯ ಒಂದು ಗ್ರಂಥವೇ ಆದಂಥ ವಿಜ್ಞಾನ ಭೈರವ ಇರಬಹುದು ಅಲ್ಲಿ ಎಲ್ಲ ನೋಡ್ತೀವಿ ಈ ರೀತಿಯಾದದ್ದನ್ನೇ ನೀವು ತುಂಬ ಪ್ರಗಲ್ಭವಾದ ಗ್ರಂಥ ಯೋಗವಾಸಿಷ್ಠದಲ್ಲಿ ನೋಡ್ತೀರಿ ಯೋಗವಾಸಿಷ್ಠದಲ್ಲಿ ಎಷ್ಟೋ ವಿವರಗಳನ್ನು ಕಾಣುತ್ತವೆ ಆದರೆ ಇಂತಿಷ್ಟೆಲ್ಲ ಮನಸ್ಸಿನ ಭೂಮಿಕೆಗಳು ಬೇಕಾ ಇದು ದೊಡ್ಡ ಪ್ರಶ್ನೆ ಖಂಡಿತ ಬೇಡ ಇದು ನಿಶ್ಚಯವಾದ ಉತ್ತರ ಕಾರಣ ಯಾವ ಮೆಂಟಲ್ ಫ್ಲೋರ್ ಆದರೂ ಕೂಡ ಇಟ್ಸ್ ಎ ಮೆಂಟಲ್ ಕನ್ಸ್ಟ್ರೈಂಟ್ ಅಷ್ಟೇ ಇನ್ನೇನು ಅಲ್ಲ ನೀವು ಯಾವ ಎತ್ತರದ ಮನೋಭೂಮಿಕೆಯಲ್ಲಿದ್ದರೂ ಕೂಡ ಅದು ಮನಸ್ಸಿನದೇ ಸಂಕಲ್ಪ ವಿಕಲ್ಪಾತ್ಮಕವಾದದ್ದೇ ರಾಗ ದ್ವೇಷಾತ್ಮಕವಾದದ್ದೇ ಅದು ಬಿಟ್ಟು ಇನ್ನೇನೂ ಇಲ್ಲ ಹೀಗಾಗಿ ಮನೋಲಯದ ಕಡೆಗೆ ಹೋಗೋದ ಮೇಲೂ ಮನೋ ನಿರೋಧದ ಕಡೆಗೆ ಹೋಗೋದಕ್ಕಿಂತ ಅಂತ ಚಿತ್ತವೃತ್ತಿಯ ನಿರೋಧ ಮಾಡೋದಕ್ಕಿಂತ ಚಿತ್ತವೃತ್ತಿ ನಿಲೀನೀಕರಣದ ಬಗ್ಗೆ ಹೋಗೋದು ಮೇಲು ಇದು ವೇದಾಂತದ ದೃಷ್ಟಿ ಕಲೆಯ ದೃಷ್ಟಿ ಸ್ವಲ್ಪ ಭಿನ್ನವಾದದ್ದು ಮತ್ತು ವೇದಾಂತಕ್ಕೆ ಅನುರೋಧವಾದದ್ದು ಅದು ಏನು ಮಾಡುತ್ತೆ ಮನೋಲಯ ಮಾ ಮನೋ ನಿರೋಧ ಮಾಡೋದಕ್ಕಿಂತ ಚಿತ್ತವೃತ್ತಿಗಳ ನಿರೋಧ ಮಾಡೋದಕ್ಕಿಂತ ಚಿತ್ತವೃತ್ತಿಗಳ ನಿರೀಕ್ಷಣ ಮಾಡುತ್ತೆ ಇನ್ಸ್ಟೆಡ್ ಆಫ್ ಸಪ್ರೆಸ್ಸಿಂಗ್ ದಿ ಆ್ಯಟಿಟ್ಯೂಡ್ಸ್ ಆಫ್ ಮೈಂಡ್ ಆರ್ ಇನ್ಸ್ಟೆಡ್ ಆಫ್ ವೈಪಿಂಗ್ ಆಫ್ ದಿ ಆ್ಯಟಿಟ್ಯೂಡ್ಸ್ ಆಫ್ ಮೈಂಡ್ ಇಟ್ ಜಸ್ಟ್ ಟ್ರೈಸ್ ಟು ವಾಚ್ ದಿ ಆ್ಯಟಿಟ್ಯೂಡ್ಸ್ ಆಫ್ ಮೈಂಡ್ ಕಲೆಯಲ್ಲಿ ಒಂದು ಸಂಗೀತದಲ್ಲಿಯೋ ಸಾಹಿತ್ಯದಲ್ಲಿಯೋ ನಾಟಕದಲ್ಲಿಯೋ ನೃತ್ಯದಲ್ಲಿಯೋ ಬಗೆಬಗೆಯ ಚಿತ್ತ ವಿಲಾಸಗಳನ್ನು ಪ್ರತಿಭಾಶಾಲಿಯಾದ ಕಲಾವಿದ ನಿರೂಪಣೆ ಮಾಡ್ತಾ ಬರ್ತಾನಲ್ಲ ಅವುಗಳ ಸೂಕ್ಷ್ಮತೆಯನ್ನು ಅಬ್ಸರ್ವ್ ಮಾಡ್ತಿರ್ತೀವಲ್ಲ ಅದು ಬಹಳ ಉತ್ಕೃಷ್ಟವಾದದ್ದು ಅಂತ ಇದನ್ನು ಸ್ವಾನುಭವದಿಂದ ಬಹಳ ಗಟ್ಟಿಯಾಗಿ ನಾನು ಹೇಳ್ತಾ ಇದ್ದೀನಿ ತುಂಬ ಆತ್ಮವಿಶ್ವಾಸದಿಂದ ಹೇಳ್ತಿದ್ದೀನಿ ನಚ್ಚಿ ಯಾರಿಗೂ ಮೋಸ ಆಗೋದಿಲ್ಲ ಅದು ಹೇಳ್ತಿದ್ದೀನಿ ಕೇಳಿ ಯಾಕೆಂದರೆ ಯೋಗಕ್ಕೆ ಒಬ್ಬ ದೀಕ್ಷಾ ಗುರು ಬೇಕು ಕಲೆಗೆ ಯಾವ ದೀಕ್ಷಾ ಗುರುನು ಬೇಕಾಗಿಲ್ಲ ಗುರುಗಳು ಬಹಳ ಬಾರಿ ಚಿ ಶಿಷ್ಯರ ಚಿತ್ತಾಪಹರಣ ಮಾಡೋಕ್ಕಿಂತ ವಿತ್ತಾಪಹರಣವೇ ಮಾಡ್ತಾ ಇರ್ತಾರೆ ಬಹವೋ ಗುರವಸಂತಿ ಶಿಷ್ಯ ವಿತ್ತಾಪಹಾರ ಕಾಹ ತಮೇವಂ ದುರ್ಲಭಂ ಮನ್ಯೇ ಶಿಷ್ಯ ಚಿತ್ತಾಪಹಾರಕಂ ಅಂತ ವಿತ್ತ ದುಡ್ಡನ್ನು ಅಪಹರಣ ಮಾಡುವಂಥವ್ರು ಬೇಕಾದಷ್ಟು ಜನ ಇರ್ತಾರೆ ಮತ್ತು ಇದು ಇನ್ನೊಬ್ಬರಿಗೆ ವೆರಿಫಿಕೇಷನ್ಸ್ಗೂ ಸಿಗದೇ ಇರೋದ್ರಿಂದ ಎಲ್ಲ ದಿವ್ಯವಸ್ತ್ರಗಳ ಕಥೆನೇ ಬೆತ್ತರಲ್ಲಿಸ್ಬಿಟ್ಟು ನಿಮಗೆ ಬಂಗಾರದ ಸೀರೆ ಉಡಿಸಿದ್ದೀವಿ ಬಂಗಾರದ ಪಂಚೆ ಉಡಿಸಿದ್ದೀವಿ ಅಂತ ಹೇಳುವಂಥವರೇ ಸಿಗ್ತಾರೆ ಆ ಕಾರಣದಿಂದ ಬೆಟರ್ ಸ್ಟ್ಯಾಂಡ್ ಅವೇ ಫ್ರಮ್ ದಿ ಯೋಗ ಟೀಚರ್ಸ್ ಅಂತಂತೀನಿ ಬಿಕಾಸ್ ಯು ಕೆನಾಟ್ ಬಿಕಮ್ ಯುವರ್ ಟೀಚರ್ ಇನ್ ಯೋಗ ಬಟ್ ಇನ್ ಆರ್ಟ್ ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಬಿಕಮ್ ಯುವರ್ ಮಾಸ್ಟರ್ಸ್ ಹಾಗಾಗಿ ನಮ್ಮ ಹಣೆ ನಮ್ಮ ನಾಮ ನಮ್ಮ ಕನ್ನಡಿ ಎಷ್ಟು ಬೇಕಾದ್ರೂ ಉದ್ದ ಕೇಳ್ಕೊಳ್ಬೋದು ಚಿಂತೆ ಇಲ್ಲ ಆದರೆ ಕಲೆಗೆ ಜಾಸ್ತಿ ಜನ ಬರೋಲ್ಲ ಕಾರಣ ಏನಂದರೆ ಅವ್ರಿಗೆ ಮೋಸ ಹೋಗೋದ್ರೊಳಗಿರೋ ಸಂತೋಷ ಇನ್ಯಾವುದ್ರೊಳಗೂ ಇಲ್ಲ ಹಾಗಾಗಿ ಈ ಚಿತ್ತ ಭೂಮಿಕೆಗಳ ಅಧ್ಯಯನ ಅನ್ನುವಂಥದ್ದು ಮೋರ ಫ್ಯಾಸಿನೇಷನ್ ಆಗುತ್ತದೆ ಅನುಭವಕ್ಕೆ ಬರೋಲ್ಲ ಅದರಿಂದ ಯಾರು ಏನು ಹೇಳಿದ್ರೂ ನಿರಾಕರಣೆ ಮಾಡೋಕ್ಕಾಗಲ್ಲ ನಿರಾಕರಣೆ ಮಾಡೋಕ್ಕಾಗದೇ ಇದ್ದಷ್ಟು ಎಸ್ಕೇಪ್ ಆಗುವ ಜಾಣತನ ಇರುತ್ತೆ ಹಾ ಹಾಗಾಗಿ ಯಾರ ಕೈಗೂ ಸಿಕ್ಕದಂತೆ ಉಣಿಸಿಕೊಂಡು ಮೈಗೆ ಎಣ್ಣೆ ಸವರ್ಕೊಂಡವರು ಹೋದಂತೆ ಹೋಗ್ತಾ ಇರಬಹುದು ಈ ಥರ ಆಗುತ್ತೆ ಆದರೆ ಯೋಗ ಇಷ್ಟನ್ನು ಹೇಳದಿದ್ದರೆ ಅದು ದೊಡ್ಡ ಶಾಸ್ತ್ರ ಆಗ್ತಾ ಇರಲಿಲ್ಲ ಇನ್ನೊಂದಷ್ಟನ್ನು ಹೇಳಿದೆ ಅದು ತುಂಬ ಪ್ರಯೋಜನಕಾರಿಯಾದದ್ದು ಅದು ಏನಂದರೆ ಧ್ಯಾನಾದಿಗಳನ್ನು ಮಾಡಿ ಮನಃಶುದ್ಧೀಕರಣವನ್ನು ಹೇಳುತ್ತೆ ಹಾಗಾಗಿ ಯೋಗವನ್ನು ಒಂದು ಎಂಡ್ ಅಂತ ತಗೊಳ್ಳದೆ ಮೀನ್ಸ್ ಅಂತ ತಗೊಂಡಾಗ ಅಂದರೆ ಅದನ್ನು ಸಿದ್ಧಿಶಾಸ್ತ್ರವಲ್ಲದೆ ಸಾಧನಶಾಸ್ತ್ರ ಅಂತ ತಗೊಂಡಾಗ ಅನುಕೂಲತೆ ಉಂಟು ಇದೆಲ್ಲಕ್ಕೂ ಮತ್ತೆ ನಾವು ವೇದಾಂತವನ್ನೇ ಗಮನದಲ್ಲಿ ಅಷ್ಟಾಂಗ ಯೋಗ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತಂತೀವಲ್ಲ ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಯಮ ಅಂತಂದರೆ ಬಹಿರೀಂದ್ರಿಯ ನಿಗ್ರಹ ಅಂತನ್ನುವುದು ಗೊತ್ತಾಗುತ್ತದೆ ಇನ್ನು ನಿಯಮ ಅಂತಂದರೆ ಅಂತರಿಂದ್ರಿಯ ನಿಗ್ರಹ ಅನ್ನುವಂಥದ್ದು ಗೊತ್ತಾಗುತ್ತದೆ ಬಹಿರಿಂದ್ರಿಯ ಅನ್ನುವಲ್ಲಿ ಎಲ್ಲ ಕರ್ಮೇಂದ್ರಿಯಗಳ ಎಲ್ಲ ಜ್ಞಾನೇಂದ್ರಿಯಗಳ ನಿಗ್ರಹ ಅಂತರಿಂದ್ರಿಯ ಅನ್ನುವಾಗ ಮನೋಬುದ್ಧಿಗಳ ನಿಗ್ರಹ ಅಂತಾಯಿತು ಇನ್ನು ಆಸನ ಕೂತ್ಕೊಂಡು ಯಾವುದನ್ನಾದ್ರೂ ಚಿಂತನೆ ಮಾಡೋದಕ್ಕೆ ಒಂದು ಕಂಫರ್ಟಬಲ್ ಪಾಶ್ಚರ್ ಬೇಕಲ್ಲ ಅಷ್ಟನ್ನೇ ಹೇಳಿರೋದು ಸ್ಥಿರಸುಖಾಸನವನ್ನು ಸೂತ್ರದಲ್ಲಿನೇ ಅಸ್ಥಿರತ್ವಾದ ಅಸುಖವಾಚ್ಚ ನ ಮಯೂರ ಕುಕ್ಕುಟಾದಿ ಆಸನ ಅನಿ ಅಂತಲೇ ಹೇಳುತ್ತೆ ತುಂಬ ತೊಡಕ ತೊಡಕಾಗಿರ್ತಕ್ಕಂಥ ಹನುಮದಾಸನ ಇರಬಹುದು ವಾಮದೇವಾಸನ ಇರಬಹುದು ಅಥವಾ ಸರ್ವಾಂಗಾಸನ ಶೀರ್ಷಾಸನ ಇತ್ಯಾದಿಗಳಲ್ಲಿ ಧ್ಯಾನ ಅಲ್ಲ ಅಂತ ಅಸ್ಥಿರ ಅಸುಖ ಎರಡನ್ನೂ ಅವರು ಹೇಳ್ತಾರೆ ಅಂದರೆ ತತ್ವಚಿಂತನೆ ಮಾಡಬೇಕಾದವನು ಏನಾದರೂ ಮಾಡಬೇಕಾದವ್ರೂ ಮೊದಲು ದೇಹಭಾವವನ್ನು ಮರೆಯಬೇಕು ದೇಹಭಾವ ಮರೆಯೋದಕ್ಕೆ ಯಾವಾಗ ಸಾಧ್ಯ ದೇಹಕ್ಕೆ ಒಂದು ಕಂಫರ್ಟ್ ಕೊಟ್ಟಾಗಲೇ ಸಾಧ್ಯ ನೀವು ಮಗುವಿಗೆ ಒಂದು ಸ್ವಲ್ಪ ಹಾಲು ಕುಡಿಸಿ ತಿಂಡಿ ತಿನಿಸಿ ತೊಟ್ಟಲ್ಲಿ ಹಾಕಿ ತೂಗಿ ಮಲಗಿಸಿದ ಮೇಲೆ ಮಿಕ್ಕಿ ಕೆಲಸ ಮಾಡೋದಕ್ಕೆ ಸಾಧ್ಯ ಮಗು ವರಾತ ಹಚ್ಚುತ್ತಾ ಇದ್ದರೆ ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುವುದಿಲ್ಲ ಈ ದೇಹವನ್ನು ಒಂದು ಮಗುವಂತೆ ನೋಡಿಕೊಳ್ಬೇಕು ಹಾಗಾಗಿ ಮಗುಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು ಎಲ್ಲ ಕಂಡು ಕಂಡದ್ದೆಲ್ಲ ಕೊಡೋಕ್ಕಾಗೋಲ್ಲ ಕೇಳಿ ಕೇಳಿದ್ದೆಲ್ಲ ಕೊಡೋಕ್ಕಾಗೋಲ್ಲ ಇನ್ನಿತಿತ್ತು ಮರಸಿನಿತ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಇಷ್ಟು ಕೊಟ್ಟು ಇಷ್ಟು ಮರಸು ಆ ಕಾಗೆ ತೊಗೊಂಡೋಯ್ತು ಅಂತ ಹೇಳಿಬಿಟ್ಟಿದ್ನೇ ಅರ್ಧ ಕೋಡುಬಳೆ ಕೊಟ್ಟು ಇನ್ನು ನಾಲ್ಕು ಕೋಡುಬಳೆ ಡಬ್ಬಿನಲ್ಲಿ ಎತ್ತಿಡ್ತೀವಿ ಮಕ್ಕಳಿಗೆ ಅದು ಮಾಡಬೇಕಾಗುತ್ತದೆ ಆ ರೀತಿಯಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಆಸನ ಅನ್ನುವುದು ಆ ಮಟ್ಟಕ್ಕೆ ಪ್ರಯೋಜನ ಹಾಗಿದ್ದರೆ ಈ ಆಸನಗಳಿಗೆ ಹಠಯೋಗದ ಆಸನಗಳಿಗೆ ನೆಲೆಯೇ ಇಲ್ವಾ ಬೆಲೆಯೇ ಇಲ್ವಾ ನೋ ದೇ ಹ್ಯಾವ್ ಎ ಡಿಫ್ರೆಂಟ್ ಪರ್ಪಸ್ ಟು ಸರ್ವ್ ದೇಹವನ್ನೇ ಚೆನ್ನಾಗಿಟ್ಕೊಳಕ್ಕದ್ ನಾವೀಗ ಹೇಳ್ತಾ ಇರೋ ಆಸನ ಮನಸ್ಸನ್ನು ಚಿಕಿತ್ಸೆ ಮಾಡೋದಕ್ಕೆ ಅಂತ ಮನಸ್ಸಿನ ಚಿಕಿತ್ಸೆಗಾಗಿ ಸ್ಥಿರ ಸ್ಥಿರಸುಖನಂ ದೇಹದ ಚಿಕಿತ್ಸೆಗಾಗಿ ಅಸ್ಥಿರಂ ಅಸುಖ್ ಆಸನಂ ಬೇಕು ನನಗೆ ಬ್ಯಾಕ್ ಪ್ರಾಬ್ಲಮ್ ಇದೆ ಮಾಡು ಭುಜಂಗಾಸನವನ್ನು ಮಾಡು ಶಲಭಾಸನವನ್ನು ಮಾಡು ಹಲಾಸನವನ್ನು ಮಾಡು ಧನುರಾಸನವನ್ನು ಅಂತ ಅವುಗಳನ್ನು ಮಾಡಬೇಕಾಗುತ್ತದೆ ಹೀಗಾಗಿ ನಮಗೆ ಏನು ಬೇಕಿದೆ ಅನ್ನೋದನ್ನು ನೋಡಿ ಮಾಡಬೇಕು ಇದನ್ನು ಗಮನದಲ್ಲಿಟ್ಟುಕೊಂಡಾಗ ಮುಖ್ಯವಾಗಿ ದರ್ಶನಶಾಸ್ತ್ರಗಳೆಲ್ಲ ಆತ್ಮಪ್ರಾಪ್ತಿಗಾಗಿರುವುದರಿಂದ ಆತ್ಮಪ್ರಾಪ್ತಿಗಾಗಿ ಚಿತ್ತಶುದ್ಧಿ ಅನಿವಾರ್ಯವಾಗಿರುವುದರಿಂದ ಈ ರೀತಿಯಾದ ವ್ಯವಸ್ಥೆ ಅಂತನ್ನೋದನ್ನು ನಾವು ನೋಡ್ತೀವಿ ಆಮೇಲೆ ಪ್ರಾಣಾಯಾಮ ಪ್ರಾಣಾಯಾಮದಲ್ಲೂ ಭಯಭಯಾನಕವಾದಂಥ ವಿವರಗಳನ್ನೆಲ್ಲ ಹೇಳಿಬಿಟ್ಟಿದ್ದಾರೆ ತುಂಬ ಜನ ಈ ಕಾಲದಲ್ಲಿ ಅದು ಎಷ್ಟು ಮಟ್ಟಿಗೆ ನೌಲಿ ಧೌತಿ ಇವುಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ ಅಂದರೆ ಮಿಸ್ಸಿಂಗ್ ವುಡ್ಡಮಾಂಗ್ ಟ್ರೀಸ್ ಅಂತಂತಾರಲ್ಲ ಆ ಥರ ಆಗಿರುವಂಥದ್ದಾಗಿದೆ ಈ ಮೂಗಿನ ಹೊಳ್ಳೆಗೊಂದು ಬಟ್ಟೆ ಹಾಕ್ಕೊಂಡು ಆ ಮೂಗಿನ ಹೊಳ್ಳೆಯಲ್ಲಿ ತೆಗೆಯುವಂಥದ್ದು ಬರ್ಬರ ಭಯಾನಕವಾದದ್ದು ಮಾಡಿದ್ದಾರೆ ಅದರಿಂದ ಏನೂ ಆಗೋದಿಲ್ಲ ಮ್ಯೂಕಸ್ ಮೆಂಬ್ರೇನ್ ಹಾಳಾಗ್ಬೋದು ಅಷ್ಟೇ ಇನ್ನು ಎಂಥದ್ದು ಇಲ್ಲ ಹೊಟ್ಟೆ ಒಳಗೆ ಬಟ್ಟೆ ಹಾಕ್ಕೊಂಡು ತೊಳ್ಕೊಳ್ಳೋದು ಅಂತ ಅನ್ಬೋದು ಅವೆಲ್ಲ ಮಾಡಿದ್ರೂ ದೇಹ ಎಷ್ಟುವರೆಗೂ ಇರುತ್ತೆ ಅಲ್ಲಿವರೆಗೂ ಇರುತ್ತೆ ಬಹಳ ಚೆನ್ನಾಗಿ ಅಲ್ಲಮ್ಮ ಪ್ರಭುವಿರ ಜೀವನ ಚರಿತ್ರೆಯಲ್ಲಿ ನೋಡ್ತೀವಿ ಅದನ್ನು ನಮ್ಮ ಪ್ರಭುಲಿಂಗಲಿಯಲ್ಲಿ ಚಾಮರಸ ಬರೆದಿದ್ದಾನೆ ಅವನು ಹೋಗ್ತಾನೆ ಶ್ರೀಪರ್ವತಕ್ಕೆ ಅಲ್ಲಮ್ಮ ಪ್ರಭು ಅವನ ತತ್ವಾನ್ವೇಷಣೆ ಮಾಡಿಕೊಂಡು ಗೋರಕ್ಷನಾಥನ ನೋಡೋದಕ್ಕೆ ಗೋರಕ್ಷನಾಥ ಅಲ್ಲಮ್ಮ ಪ್ರಭುವಿಗೆ ನನ್ನ ಯೋಗ ಸಾಧನೆಯಿಂದ ನಾನು ಮೈಯನ್ನೆಲ್ಲ ವಜ್ರ ಮಾಡಿಕೊಂಡಿದ್ದೀನಿ ತಗೋ ಖಡ್ಗದಿಂದ ಬಡಿ ಅಂತಾನೆ ಖಡ್ಗವೇ ಮುರಿಯುತ್ತೆ ಅಲ್ಲಮ್ಮ ಪ್ರಭು ತಾನು ಖಡ್ಗ ಕೊಟ್ಟು ನೀನು ಬಡಿ ಅಂತಾನೆ ಅಯ್ಯೋ ನೀನು ಸತ್ತು ಹೋಗ್ತೀನಿ ಅಂತ ಬಡಿ ಅಂದರೆ ಗಾಳಿಯಲ್ಲಿ ಆಡಿಸ್ದಂಗೆ ಆಗುತ್ತೆ ಕತ್ತಿ ಹಾಗೆ ಹೇಳ್ತಾನೆ ನೀನು ಈ ದೇಹವನ್ನು ಇನ್ನೂ ಗಟ್ಟಿ ಮಾಡಿಕೊಂಡೆ ಹಾಗಾಗಿ ಮೃತ್ಯುವಿನ ಇನ್ನೂ ಹೆಚ್ಚು ಈ ದೇಹಕ್ಕೆ ಇದನ್ನು ಬಡಿಲೇಬೇಕು ಅಂತ ಸಿದ್ಧ ಆಗ್ತಾನೆ ನಾನು ದೇಹವನ್ನೇ ಇಲ್ಲವಾಗಿ ಮಾಡಿಕೊಂಡಿದ್ದೀನಿ ಅಂತ ಅಲಮಪ್ರಭುವಿಗೆ ನೆಳಲು ಚೆಲ್ಲದ ಮಹಾನುಭಾವ ಅಂತ ಕರೀತಾರೆ ಅಂದರೆ ಎಷ್ಟರ ಮಟ್ಟಿಗೆ ಅದು ಸರ್ವ್ ಮಾಡಬೇಕು ಅಷ್ಟರ ಮಟ್ಟಿಗೆ ಅನ್ನುವಂಥದ್ದು ನೋಡಿಕೊಳ್ಳುವ ಔಚಿತ್ಯ ಬೇಕಾಗುತ್ತದೆ ಈ ಕಾರಣದಿಂದ ಪ್ರಾಣಾಯಾಮದಲ್ಲಿ ಕೂಡ ಸರಳವಾದ ಸಾಮಾನ್ಯವಾದಂಥದ್ದು ಹೇಳಿರ್ತಕ್ಕಂಥದ್ದು ಹೊರತು ಉಗ್ರೋಗ್ರವಾದದ್ದು ಯಾವುದನ್ನು ಅಲ್ಲ ಮತ್ತು ಪ್ರಾಣದ ಬಗೆಗಿನ ಗಮನವನ್ನು ಅಲ್ಲಿ ಬಹಳ ಹೇಳ್ತಕ್ಕಂಥದ್ದು ಅಂದರೆ ಉಸಿರಾಟ ಏನು ನಡೀತಾ ಇದೆ ಅದರ ಬಗ್ಗೆ ಗಮನ ಉಸಿರಾಟದ ಬಗ್ಗೆ ಗಮನ ಇಟ್ಟವನಿಗೆ ಅನ್ಯಾಲೋಚನೆಗಳನ್ನು ಮಾಡೋಕ್ಕಾಗೋದಿಲ್ಲ ಏಕಾಗ್ರತೆ ಬೇಗ ಸಿದ್ಧಿಯಾಗುತ್ತದೆ ಎನ್ನುವುದು ಅಲ್ಲಿರುವ ತಾತ್ಪರ್ಯ ಮತ್ತು ಪ್ರತ್ಯಾಹಾರ ಅಂದರೆ ಹೊರಗೆ ಹೋಗುವ ಇಂದ್ರಿಯಗಳನ್ನು ವಿಷಯದಿಂದ ವಿಷಯೇ ಕಡೆಗೆ ನಮ್ಮ ಕಡೆಗೆ ತಿರುಗಿಸ್ತಕ್ಕಂಥದ್ದು ಮತ್ತು ದೇಹ ಅಯನಂ ಧ್ಯಾನಂ ಬುದ್ಧಿಯ ಹಾದಿ ಆಲೋಚನೆಗಳನ್ನು ಪರಿಶೀಲನೆ ಮಾಡತಕ್ಕಂಥದ್ದು ಧ್ಯಾನ ಮತ್ತು ಅದನ್ನು ಗಟ್ಟಿ ಹಿಡಿತಕ್ಕಂಥದ್ದು ಧಾರಣ ಇವುಗಳ ಮೂಲಕ ಸಿದ್ಧವಾಗುವಂಥದ್ದು ಆಧೀಯತೆ ಚಿತ್ತದ ನೆಲೆ ಅದನ್ನು ಸಮಾಧಿ ಅಂತ ಕರೆದಿರುವಂಥದ್ದು ಆದರೆ ಯೋಗದ ವಿಭೂತಿ ಪಾದದಲ್ಲಿ ಬೇಕಾದಷ್ಟು ಯೋಗ ಸಿದ್ಧಿಗಳನ್ನೆಲ್ಲ ಹೇಳಿದೆ ನಾನು ಪವಾಡಗಳನ್ನು ಸಿದ್ಧಿಗಳನ್ನು ಮತ್ತೊಂದನ್ನು ಸಂಪೂರ್ಣವಾಗಿ ನಿರಾಕರಿಸ್ತಕ್ಕಂಥವನು ಅಲ್ಲ ಆದರೆ ಅವುಗಳು ಅಂಥ ದೊಡ್ಡವೂ ಅಲ್ಲ ಅನ್ನೋದನ್ನು ಹೇಳಬಲ್ಲೆ ಮತ್ತು ನನಗಂತೂ ಅದು ಯಾವುದೂ ಇಲ್ಲ ಅಂತಲೂ ಹೇಳಬಲ್ಲೆ ಇದಕ್ಕೆ ನಾನು ನೆಮ್ಮತಕ್ಕಂಥದ್ದು ನನ್ನ ಅನುಭವದ ಜೊತೆಗೆ ಶಂಕರರು ಬ್ರಹ್ಮಸೂತ್ರ ಭಾಷೆದಲ್ಲಿ ಒಂದು ಕಡೆ ಹೇಳ್ತಾರೆ ನಮಗ್ಯಾವುದೂ ಅಂತೀದ್ರಿಯ ಶಕ್ತಿಗಳು ಏನೂ ಇಲ್ಲ ನಾವುಗಳನ್ನು ಅಬ್ಸಲ್ಯೂಟಾಗಿ ಔಟ್ ಮಾಡೋದಿಲ್ಲ ಆದರೆ ನಮಗೇನು ಇಲ್ಲ ಮತ್ತು ನಮ್ಮ ಶಾಸ್ತ್ರಕ್ಕೆ ಅದೇನು ಪ್ರಯೋಜನಕ್ಕೆ ಬರೋಲ್ಲ ಅಂತ ಇಷ್ಟನ್ನು ಮಾತ್ರ ಹೇಳ್ತೀವಿ ಅಂತಾನೆ ಇದು ನನಗೆ ಒಪ್ಪಿಗೆ ಆಗಿರುವಂಥದ್ದು ಅಂದರೆ ನೀರಿನ ಮೇಲೆ ನಡೆಯುವಂಥದ್ದು ಬೆಂಕಿಯಲ್ಲಿ ಕೈ ಇಡುವಂಥದ್ದು ಇದೆಲ್ಲ ಅಂತ ಸುಮ್ಮನೆ ಆ್ಯಸ್ ಬೆಸ್ಟ್ ಆಸ್ ಗ್ಲೌಸ್ ಹಾಕ್ಕೊಂಡ್ರೆ ಸಾಕು ಸಾವಿರ ವರ್ಷ ತಪಸ್ ಮಾಡೋದಕ್ಕೆ ಬರಲಾ ಬೆಂಕಿ ಒಳಗೆ ಕೈ ಆಗುತ್ತೆ ರಾಮಕೃಷ್ಣ ಪರಮೇಶ್ವರ ಹೇಳಿದ್ದಾರಲ್ಲ ದೃಷ್ಟಾಂತ ಕಥೆಗಳಲ್ಲಿ ಅಣ್ಣ ತಮ್ಮಂದರಲ್ಲಿ ಆದದ್ದು ಅಣ್ಣ ಹಿಮಾಲಯಕ್ಕೆ ಹೋಗಿ ಹನ್ನೆರಡು ವರ್ಷ ಸಾಧನೆ ಮಾಡಿ ನೀರಿನ ಮೇಲೆ ನಡೆಯೋದು ಕಲಿತ್ಕೊಂಡ ತಮ್ಮ ಮನೆ ಪಾಪ ಎಲ್ಲ ನೋಡ್ಕೊಳ್ತಾ ಇದ್ದ ಅಣ್ಣ ಬಂದ ನಾನು ಸಾಧನೆ ತೋರಿಸ್ತೀನಿ ಬಾ ಅಂತ ಗಂಗಾ ನದಿ ಕಡೆ ಕರ್ಕೊಂಡೋದ ಅವ್ನು ನೀರಿನ ಮೇಲೆ ನಡ್ಕೊಂಡು ಬಂದ ಇವನು ದೋಣಿ ಅವನಿಗೆ ಎರಡು ಕಾಸೋ ಮೂರು ಕಾಸೋ ಕೊಟ್ಟು ದಾಟ್ದ ನಿನ್ನ ಹನ್ನೆರಡು ವರ್ಷದ ಬೆಲೆ ಇಷ್ಟೇ ಇನ್ನೇನು ಇಲ್ಲ ಅಂತಂದ ಅಂದರೆ ವಾಟ್ ಪರ್ಪಸ್ ದೆ ಹ್ಯಾವ್ ಟು ಸರ್ವ್ ಇದು ನಾವು ನೋಡಬೇಕಾದದ್ದು ಹೀಗೆ ನೋಡಿದಾಗ ಆ ಯೋಗ ಸೂತ್ರಗಳ ವಿಭೂತಿಪಾದ ಬಹಳ ಮಟ್ಟಿಗೆ ಅಪ್ರಸ್ತುತವಾಗಿ ಕಾಣಿಸುತ್ತದೆ ನಿಜವೇ ಯಾರಾದರೂ ಇದ್ದಿರಬಹುದು ನಾನಂತೂ ಒಬ್ಬರನ್ನು ಕಂಡಿಲ್ಲ ನಾನು ಅದನ್ನೆಲ್ಲ ಸಿದ್ಧಿ ಮಾಡ್ಕೊಂಡಿದ್ದೀನಿ ನಿಂಗೆ ತೋರಿಸ್ತೀನಿ ಯಾನೂ ಕಂಡಿಲ್ಲ ಮತ್ತು ಅವನಿಗೆ ತೀಟೆ ನನಗೆ ತೋರಿಸಿ ನನ್ನ ಸರ್ಟಿಫಿಕೇಟ್ ಅವನಿಗೆ ಹಾಕಬೇಕು ಹೀಗಾಗಿ ನಾನು ಅವನಿಗೇನು ಕೊಡಬಲ್ಲೆ ಹೌದು ನೀವು ಮಹಾನ್ ಅಂತ ಕೈ ಮುಗಿದ್ರೆ ಅವನಿಗೆ ಬರೋ ಭಾಗ್ಯವಾದರೂ ಏನು ಹೀಗಾಗಿ ಅವನು ಮಾಡೋದಿಲ್ಲ ಕಾಣೋದಿಲ್ಲ ನನಗೆ ನಾನಂತೂ ಆ ಸಿದ್ಧಿಗಳಿಗೆ ಕೈ ಹಾಕಿದವನು ಅಲ್ಲ ಕೈ ಹಾಕಿದ್ರೆ ದಕ್ಕುತ್ತೆ ಅಂತಲೂ ಹೇಳೋಕ್ಕಾಗೋಲ್ಲ ಈ ಕಾರಣದಿಂದ ನನಗೆ ಸಿಗೋಲ್ಲ ನನಗಾಗೋಲ್ಲ ನನಗೆ ಸಿದ್ಧರು ಸಿಗೋಲ್ಲ ನನಗೆ ಸಿದ್ಧಿಯಲ್ಲಿ ಅಪೇಕ್ಷೆ ಇಲ್ಲ ಇನ್ನು ನನ್ನ ಪಾಲಿಗೆ ಅದು ಬೇಡದ್ದು ಇಟ್ಸ್ ಎ ಕ್ಲೋಸ್ಡ್ ಬುಕ್ ಫಾರ್ ಮೀ ಮಿಕ್ಕವರು ಎಲ್ರಿಗೂ ಹಾಗಿದ್ದರೆ ಸರಿ ನನ್ನಂತೆ ಹಾಗಿಲ್ಲ ಅನ್ನೋರಿಗೆ ಅಡ್ವೈಸ್ ಮಾಡೋದು ಇಷ್ಟನ್ನೇ ಹುಡುಕೊಂಡು ಹೋಗಿ ಒದ್ದಾಡಿ ಇನ್ನೇನು ಹೇಳೋದು ಭರ್ತೃಹರಿಯ ಮಾತನ್ನೇ ಹೇಳ್ತೀನಿ ಭರ್ತೃಹರಿ ಹೇಳ್ತಾನೆ ಭಾಳ ಸೊಗಸಾಗಿ ಆ ವಿಷಯದಲ್ಲಿ ಹೇಳ್ತಾನೆ ತನ್ನ ವೈರಾಗ್ಯ ಶತಕದಲ್ಲಿ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಮಾತನ್ನೇ ಅವನು ಹೇಳ್ತಾನೆ ಮಂತ್ರಾರಾಧನ ತತ್ಪರೇಣ ಮನಸ ನೀತ ಸ್ಮಶಾನೇ ನಿಶಾಹ ಇಂಥದ್ದು ಮಂತ್ರಾರಾಧನೆ ಮಾಡೋದಕ್ಕೆ ಯೋಗ ಸಿದ್ಧಿಗೋಸ್ಕರವಾಗಿದ್ದ ಸ್ಮಶಾನದಲ್ಲಿ ಎಷ್ಟು ರಾತ್ರಿಗಳನ್ನು ಕಳೆದ್ನೋ ಅದರೊಳಗೆ ಗೊತ್ತೇ ಇಲ್ಲ ಉತ್ಖಾತಂ ನಿಧಿಶಂಕಯ್ಯ ಕ್ಷಿತಿತಲಂ ಮಾತಾ ಗಿರೇರ್ ಧಾತವ ನಿಧಿ ನಿಕ್ಷೇಪಗಳಿಗೆ ಅಂಜನ ಗಿಂಜನ ಹಾಕ್ಕೊಂಡು ಅಗಿಯದೇ ಇರತಕ್ಕಂಥ ಜಾಗ ಇಲ್ಲ ಎಲ್ಲ ಕಡೆಯಲ್ಲೂ ಅಗದಿದ್ದಾಯಿತು ಇನ್ನು ಎಲ್ಲವನ್ನು ಬಂಗಾರ ಮಾಡ್ತೀನಿ ಅಂತ ಈ ಲೋಹ ಆಲೋಹ ಅಂತೇಳಿದು ಎಲ್ಲವನ್ನೂ ತೆಗೆದುಕೊಂಡು ಬೆಟ್ಟ ಬೆಟ್ಟಗಳನ್ನೇ ಕರಗಿಸಿದ್ದಾಯಿತು ಆದರೂ ಯಾವುದು ಬಂಗಾರ ಆಗಲಿಲ್ಲ ಮತ್ತು ನಿಸ್ತೀರ್ಣ ನಿಸ್ತೀರ್ಣ ಸರಿತಾಂಪತಿ ನೃಪತಯ ಯತ್ನೇನ ಸಂತೋಷಿತ ಸಮುದ್ರಾಂತರ ವಾಣಿಜ್ಯ ಮಾಡಬೇಕು ಅಂತ ಹೋಗಿ ಬಿಸ್ನೆಸ್ ಮಾಡಬೇಕು ಅಂತ ಹೋಗಿ ಏನೇ ನೋಡಿ ಇಂಥ ರಾಜರು ಅಂಥ ಅಂತ ಅಂತೇಳಿದು ಎಲ್ಲರ ಹತ್ರನೂ ಹೋಗಿ ಚಲ್ ಚಮಚಾಗಿರಿ ಚೇಲಾಗಿರಿ ಮಾಡಿದ್ದಾಯಿತು ಆದರೂ ಲಬ್ಧ ಕಾಣ ವರಾಟ ಕೋಪಿ ನಮಯ ಒಂದು ಕುರುಡು ಕವಡೆ ಕಾಸು ನನಗೆ ಸಿಗಲಿಲ್ಲ ತೃಷ್ಣೇಧುನ ಮುಂಚಮ ಮಾಸೆ ಬಿಟ್ಬಿಡು ನನಗೇನೂ ಆಗಲಿಲ್ಲ ದುಡ್ಡು ಕಾಸು ಸಂಪಾದಿಸೋದಕ್ಕೆ ಅಂತ ಯೋಗಶಾಸ್ತ್ರದ ಎಷ್ಟೋ ಸಿದ್ಧಿಗಳ ಬಗ್ಗೆನೂ ಇಷ್ಟೇ ಹೇಳಬೇಕಾಗುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಏಕೆಂದರೆ ದೊಡ್ಡ ದೊಡ್ಡ ಯೋಗ ಸಿದ್ಧರು ಅಂತ ಅನಿಸ್ಕೊಳ್ತಕ್ಕಂಥವರೆಲ್ಲರೂ ಕೂಡ ಹೈಟೆಕ್ ಹಾಸ್ಪಿಟ್ಲ್ಗಳ ಹತ್ರನೇ ಕ್ಯೂ ನಿಂತಿರ್ತಾರೆ ನಮ್ಮ ಶೃಂಗೇರಿಯ ಗುರುಗಳ ಭಕ್ತರು ಹಿಂದಿನ ವಿದ್ಯಾತೀರ್ಥರ ಭಕ್ತರುಗಳು ಅವ್ರಿಗೆ ಆರೋಪ ಮಾಡದಿದ್ದ ಮಹಾಶಕ್ತಿಗಳೇ ಇಲ್ಲ ಅರೆ ಅವರು ಬಿ ಪಿ ಪೇಷಂಟ್ ಅವ್ರು ನೋಡೋ ಡಾಕ್ಟ್ರು ಆ ಡಾಕ್ಟ್ರ್ ಮಕ್ಕಳು ಅವರೆಲ್ಲ ನನಗೆ ಗೊತ್ತಿದೆ ಈ ಥರ ಯು ನೇಮ್ ಎ ಸೈಂಟ್ ಯು ನೇಮ್ ಎ ಸ್ವಾಮೀಜಿ ಅಂತಹ ಮಹಾ ಯೋಗಿಸಿದ್ರು ಅಂತಕ್ಕಂಥ ಬಾಬಾ ಕಡೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದು ಯಾರು ಸತ್ಯಸಾಯಿಬಾಬಾ ಮೊನ್ನೆ ರಾಮದೇವ ಉಪವಾಸ ಮಾಡಿದ ಮೇಲೆ ಗಾಂಧೀಜಿ ಮೂವತ್ತು ದಿವಸಕ್ಕೂ ಜಾಸ್ತಿ ಉಪವಾಸ ಮಾಡಿದ್ರು ಅವ್ರಿಗಾಗದೇ ಇದ್ದಿದ್ದು ಇವ್ರಿಗೆ ಒಂದು ವಾರ ಮಾಡೋದ್ರೊಳಗಾಗೇ ಉತ್ತರ ಶಾಢ ಪೂರ್ವ ಶಾಢ ಶುರುವಾಯಿತು ಏನರ್ಥ ಅಂದರೆ ಯಾವ ಮಟ್ಟಕ್ಕೆ ನಾವು ಟ್ಯಾಂಜಿಬಲ್ ಆಗಿ ನೋಡ್ಬೋದು ನಿನ್ನೆ ದಿವಸ ತಾನೇ ರಿಚರ್ಡ್ ಫೈನ್ಮೆಂದು ಯಾವುದೋ ಪುಸ್ತಕ ಓದ್ತಾ ಇದ್ದೆ ಅಲ್ಲಿ ಆತ ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾನೆ ವಿಜ್ಞಾನಿ ಊಹೆ ಮಾಡಬಾರ್ದು ಅಂತಿಲ್ಲ ಊಹೆ ಮಾಡ್ತಾನೆ ಆದರೆ ಆ ಊಹೆ ಟ್ಯಾಂಜಿಬಲ್ಲ ಅಲ್ಲವಾ ಅಂತ ಅನ್ನೋದನ್ನು ನೋಡ್ಕೊಳ್ತಾನೆ ಇಸ್ ಇಟ್ ಪಾಸಿಬಲ್ ಆರ್ ನಾಟ್ ಅಂತ ಅನ್ನುವ ಪಾಸಿಬಿಲಿಟಿ ಜಾಸ್ತಿನ ಅಂತ ನೋಡ್ತಾನೆ ಅಂತ ಇದನ್ನು ನಾವು ಇಟ್ಕೊಳ್ಬೇಕಾಗುತ್ತದೆ ಈ ಯೋಗ ಸಿದ್ಧಿಗಳು ಮತ್ತೊಂದು ಯಾವ ಮಟ್ಟಕ್ಕೆ ಟ್ಯಾಂಜಿಬಲ್ ಎಷ್ಟು ಮಟ್ಟಕ್ಕೆ ಅವು ನಿಲ್ಲುತ್ತಿದೆ ಅಂತ ನೋಡಬೇಕು ಹಾಗಂತ ಹೇಳಿ ಶಾಸ್ತ್ರವನ್ನು ಮುಚ್ಚಾಕಿ ಅಂತ ನಾನು ಹೇಳ್ತಾ ಇಲ್ಲ ಶಾಸ್ತ್ರದಿಂದ ನಮಗೇನು ಪ್ರಯೋಜನ ತತ್ವಚಿಂತನೆಗೆ ಆತ್ಮಚಿಂತನೆಗೆ ಸಮಾಧಾನಕ್ಕೆ ಪ್ರಯೋಜನ ಆಗ್ತಾ ಇದೆಯಾ ಆಗದೇ ಇದ್ದಾಗ ಐಡ್ಲ್ ಕ್ಯೂರಿಯಾಸಿಟಿಗಾದರೂ ಎಷ್ಟು ಮಾಡ್ಬೋದು ಪಾಪ ಆತ ಸರ್ಪೆಂಟ್ ಪವರ್ ಮೊದಲಾದ ಗ್ರಂಥಗಳನ್ನೆಲ್ಲ ಬರೆದಂಥ ಜಾನ್ ವುಡ್ರಾಫು ತುಂಬ ಗಂಭೀರವಾದ ಭಾಷೆನಲ್ಲಿ ಭಾಳ ಪ್ರಾಮಾಣಿಕವಾಗಿ ರಾಶಿಗಟ್ಟಲೆ ನಾನ್ಸೆನ್ಸ್ ಬರೆದಿದ್ದಾನೆ ಇನ್ನೇನೂ ಅಲ್ಲ ಈ ಮಂತ್ರಸಿದ್ಧಿಗಳು ತಂತ್ರಸಿದ್ಧಿಗಳು ಮಾಟಗಳು ಮದ್ದುಗಳು ಇವೆಲ್ಲವೂ ಕೂಡ ಅಷ್ಟೆ 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 ಇನ್ನೇನೂ ಅಲ್ಲ ಅಂಜನ ಆಕರ್ಷಣ ಮಾರಣ ಎಲ್ಲವೂ ಕೂಡ ಅಷ್ಟೇ ಅಷ್ಟೆಲ್ಲ ತಾಕತ್ತಿದ್ದವರು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದೇನು ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದೇನು ಅವ್ರಿಗೆ ಅವ್ರ ಜಾತಕ ನೋಡ್ಕೊಂಡ್ರೆ ಗೊತ್ತಾಗೋದಿಲ್ಲ ನಜರ್ ರಕ್ಷಾ ಕವಚ ಬರ್ತಾನೆ ಇರುತ್ತೆ ಟಿ ವಿ ಚಾನೆಲ್ಗಳಲ್ಲಿ ಎಲ್ಲದರೊಳಗು ಕೂಡ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ನೀವು ಪಡ್ಕೊಳ್ಳಿ ಯಾರ ಕಣ್ ದೃಷ್ಟಿಯೂ ಬೀಳೋದಿಲ್ಲ ಅಂತ ಹೇಳಿಬಿಟ್ಟಿದ್ರೆ ಅವ್ರ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ ಅವ್ರು ಇನ್ಯಾವುದಾದ್ರು ತ್ಯಾಗ್ತು ಹಾಕೋಬೋದಲ್ವ ಇದಕ್ಕೆ ಅದಕ್ಕೆ ದುಡ್ಡು ಕೊಡಬೇಕು ಅಂದರೆ ಅಲ್ಲಿಯೇ ಗೊತ್ತಾಗ್ತಾ ಇದೆ ವೈದ್ಯರ ವ್ಯಾಧಿ ಇದು ಅಂತ ಹೀಗಾಗಿ ಅವುಗಳ ಬಗ್ಗೆ ಪೂರ್ಣ ವಿಶ್ವಾಸವನ್ನು ತಳೆದು ಭ್ರಮೆಗೊಳ್ಳುವುದಕ್ಕಿಂತ ವೈಚಾರಿಕವಾಗಿ ಆಲೋಚನೆ ಮಾಡಿ ನನಗೇನು ಸಲ್ಲಬೇಕಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು ಅದನ್ನೇ ಅಷ್ಟಾಂಗ ಯೋಗದಿಂದ ಉಂಟಾಗುವಂಥ ಅಷ್ಟ ವಿಧವಾದ ಸಿದ್ಧಿಗಳನ್ನು ವಿಭೂತಿ ಪಾದದಲ್ಲಿ ಹೇಳ್ತಾರೆ ಅಣಿಮ ಮಹಿಮಾ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅಂತ ಸಣ್ಣದಾಗೋದು ದೊಡ್ಡದಾಗೋದು ನೆನದಲ್ಲಿ ಹೋಗುವಂಥದ್ದು ನೆನದನ್ನು ಕೈಗೆ ತ ನೆನೆದದ್ದನ್ನೆಲ್ಲ ಕೈಗೆ ತಂದುಕೊಳ್ಳುವಂಥದ್ದು ಅಂತ ನಮ್ಮ ಕಾಲದಲ್ಲಿ ಇದನ್ನೆಲ್ಲ ಮಾಡತಕ್ಕಂಥವರಂತೂ ಮಹಾಪ್ರಸಿದ್ಧರಾಗಿದ್ದರು ಸತ್ಯಸಾಯಿಬಾಬಾ ಅವರೇನು ಇನ್ನೂರೈವತ್ತು ವರ್ಷ ಬದುಕಲಿಲ್ಲ ಕೊನೆ ಕೊನೆ ವರ್ಷಗಳಂತೂ ಈ ವಾಸ್ ವೆಜಿಟೇಬಲ್ ದಟ್ ಸಾಲ್ ನಮ್ಮಮ್ಮ ಈಗಿರೋ ಸ್ಥಿತಿ ಸಾಯಿಬಾಬನ ಸ್ಥಿತಿಗಿಂತ ಎಷ್ಟೋ ಮೇಲಾಗಿತ್ತು ಅಂತಾದಾಗ ಏನು ಅವರ ಸಿದ್ಧಿಯಿಂದ ಮಾಡಿದ್ದು ಇಲ್ಲ ಅವರ ಅವತಾರ ಪುರುಷರಾಗಿದ್ದರು ಆಗಿದ್ರು ಅಂತ ಅವತಾರ ಪುರುಷನಿಗೆ ಈ ಕಥೆ ಆದರೆ ನಮಗೇನು ಯಾರೋ ಮದ್ಯಪಾನ ವಿರೋಧ ಮಾಡಬೇಕು ಅಂತ ಹೇಳ್ಬಿಟ್ಟು ಮದ್ಯ ನಿಷೇಧವನ್ನು ಹಳ್ಳಿಗಳಲ್ಲೆಲ್ಲ ಪ್ರಚಾರ ಮಾಡಬೇಕು ಅಂತ ತೆಗೆದುಕೊಂಡು ಹೋಗಿ ಹೆಂಡ ಮತ್ತು ಹಾಲು ನೀರು ಎಲ್ಲ ಇಟ್ಟುಕೊಂಡು ಅದರೊಳಗೆ ಎಲ್ಲ ಒಂದೊಂದು ಹುಳುಗಳನ್ನು ಬಿಟ್ಟರಂತೆ ಹಾಲಿನಲ್ಲಿ ನೀರಲ್ಲಿ ಬಿಟ್ಟು ಹುಳ ಬದುಕಿತ್ತು ಹೆಂಡದಲ್ಲಿ ಬಿಟ್ಟಂಥ ಹುಳ ಸತ್ತೋಯ್ತಂತೆ ಇದು ನೋಡಿದ್ರೆ ಏನು ಗೊತ್ತಾಯಿತಂದರೆ ಎಂಡ ಕುಡಿದ್ರೆ ಹೊಟ್ಟೆಯಲ್ಲಿರೋ ಹುಳ ಎಲ್ಲ ಸತ್ತೋಯ್ತದೆ ಅಂತಂದ್ರಂತೆ ಈ ರೀತಿಯಲ್ಲಿ ಅವತಾರ ಪುರುಷರು ಹಾಗೆ ಮಾಡಿದ್ರ ಅಂದರೆ ಅವತಾರ ಪುರುಷರಿಗೆ ಈಗಾದಮೇಲೆ ನಮ್ಮ ಕಥೆ ಏನು ಮಹಾಗಜ ಫಲ ಎಂತೆ ಮಶಕಾ ತು ಕಥ ಕಾಕಥ ಆಷಾಢವಾತೆ ದ್ವೀಪೇಂದ್ರೆ ಚಕ್ರಿವೋ ವಾರಿಧಿರೇವ ಕಾಷ್ಟ ಆಷಾಢದ ಗಾಳಿ ಬೀಸಿದಾಗ ಆನೆಯೇ ಅಲ್ಲಾಡ್ತಾ ಇದ್ದರೆ ಪಾಪ ಕತ್ತೆ ಗಾಳಿ ಕೊಚ್ಚಿಕೊಂಡು ಹೋಗಿ ಸಮುದ್ರಕ್ಕೆ ಬೀಳಬೇಕಲ್ವ ಅಂತ ಗಾದೆ ಈ ಕಾರಣದಿಂದ ಇಲ್ಲೆಲ್ಲ ಫ್ಯಾನ್ಸಿಫುಲ್ಲಾಗಿ ಯೋಚನೆ ಮಾಡೋದ್ರೊಳಗೆ ಮೂರು ಕಾಸಿನ ಪ್ರಯೋಜನವೂ ಇಲ್ಲ ಅಂತ ನನಗನ್ನಿಸುತ್ತದೆ ಆದರೆ ಯೋಗದ್ದು ಯಾವುದು ಬಹಳ ಮುಖ್ಯವಾಗುತ್ತದೆ ಅಂದರೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಥವಾ ಅಸಂಗ್ರಹ ಅಂತಿದೆಯಲ್ಲ ಇವು ತುಂಬ ಪ್ರಯೋಜನಕಾರಿ ಚಿತ್ತಶುದ್ಧಿಗೆ ಇವು ಬಹಳ ಬಹಳ ಬೇಕಾದದ್ದು ಯಮದಲ್ಲಿ ಇವನ್ನು ನಾವು ಹೇಳ್ತೀವಲ್ಲ ಅಹಿಂಸೆ ಮನೋವಾಕ್ಕಾಯಗಳಿಂದ ಯಾರನ್ನೂ ಹಿಂಸೆ ಮಾಡದೇ ಇರತಕ್ಕಂಥದ್ದು ಸತ್ಯ ಯಥಾರ್ಥವನ್ನೇ ಆಲೋಚಿಸುವ ಯಥಾರ್ಥವನ್ನೇ ಮಾತಾಡುವ ಯಥಾರ್ಥವನ್ನೇ ಆಚರಣೆ ಮಾಡುವಂಥ ಬಗೆ ಅಸ್ಥೇಯ ತನ್ನದಲ್ಲದ ಯಾವುದನ್ನೂ ಬಯಸದೇ ಇರುವಂಥದ್ದು ಬ್ರಹ್ಮಚರ್ಯ ಅಂತಂದರೆ ಕೇವಲ ಅಮೈಥುನ ಅಂತ ಮಾತ್ರವೇ ಅಲ್ಲ ತತ್ವಚಿಂತನೆ ಬ್ರಹ್ಮಣಿ ಚರಣಂ ಬ್ರಹ್ಮಚರಣಂ ಆ ರೀತಿಯಾದದ್ದು ಮುಖ್ಯವಾಗಿ ಮತ್ತು ಅಪರಿಗ್ರಹ ಅಂದರೆ ಯಾರಿಂದಲೂ ಏನನ್ನು ಬಯಸದೆ ನಿರೀಕ್ಷಿಸದೆ ಇರೋದಂಥದ್ದು ಇದು ಉತ್ಕೃಷ್ಟವಾದಂಥದ್ದು ನಮ್ಮ ಶಕ್ತಿ ಎಷ್ಟೋ ಅಷ್ಟರ ಮಟ್ಟಗಾದರೂ ಇದನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಮತ್ತು ಶೌಚ ಶುಚಿತ್ವ ಅಂದರೆ ಒಳಹೊರಗೆ ನಿರ್ಮಲತೆಯನ್ನು ಕಾಪಾಡಿಕೊಳ್ಳೋದು ಸಂತೋಷ ತೃಪ್ತಿ ಒಂದು ನೆಮ್ಮದಿ ತಪಸ್ಸು ಅಂದರೆ ಸಹನೆಯ ಸಮದೃಷ್ಟಿ ಅರ್ಥ ಸ್ವಾಧ್ಯಾಯ ಶಾಸ್ತ್ರಾಭ್ಯಾಸ ಈಶ್ವರ ಪ್ರಣಿಧಾನ ಭಗವದ್ಭಕ್ತಿ ಇವು ಬಹಳ ಮುಖ್ಯವಾದದ್ದು ಇದನ್ನು ನಿಯಮ ಅಂತ ಕರೆಯುವಂಥದ್ದು ಅಂತ ಗೊತ್ತಾಗುತ್ತದೆ ಹೀಗಾಗಿ ಈ ಯಮನಿಯಮಗಳು ಮತ್ತು ಪ್ರಾಣಾಯಾಮ ಲಘು ಪ್ರಾಣಾಯಾಮದ ಸಾಮಾನ್ಯವಾದ ಬಗೆಗಳು ಸರಳವಾದ ಆಸನಗಳು ಮತ್ತು ಬೇರೆ ಬೇರೆ ವಸ್ತುಗಳ ಹಿಂದೆ ಬೆನ್ನತ್ತಿ ಹೋಗುವ ಮನಸ್ಸು ಏನನ್ನೂ ಮಾಡೋಕ್ಕಾಗಲ್ಲ ಈಗ ನಾನು ಇಲ್ಲಿ ಕೂತು ಭಾಷಣ ಮಾಡುವಾಗ ನಮ್ಮ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ಯೋಚನೆ ಮಾಡಿ ಆಗುವಂಥದ್ದು ಏನೂ ಇಲ್ಲ ಹಾಗಾಗಿ ಅದರ ಯೋಚನೆ ಬಿಡುವುದು ಒಳ್ಳೆಯದು ಯಾವುದು ಕ್ರಿಯಾತ್ಮಕವಾದ ಪರ್ಯವಸಾನವನ್ನು ಪಡೀತಾ ಇಲ್ಲವೋ ಅದರ ಬಗ್ಗೆ ಯೋಚನೆ ಮಾಡೋದರಿಂದ ವೃಥಾಶಕ್ತಿ ಹ್ರಾಸ ಹೊರತು ಇನ್ನೇನೂ ಇಲ್ಲ ಇದ್ದ ಕೆಲಸವೂ ಹಾಳು ನನ್ನ ಅನುಭವದಲ್ಲಿ ಹೇಳೋದಿದ್ದರೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದ್ತಿದ್ದಾಗ ಒಂದು ವಾರದಲ್ಲಿ ಐದು ದಿವಸದಲ್ಲಿ ಎಲ್ಲ ಪರೀಕ್ಷೆನೂ ಮುಗ್ದೋಗ್ಬಿಡ್ತಾ ಇತ್ತು ಗ್ಯಾಪ್ ಕೂಡ ಇರ್ತಾ ಇರಲಿಲ್ಲ ಆಲ್ಟರ್ನೇಟಿವ್ ಡೇಸ್ ಅಂತಲೂ ಏನು ಮಾಡ್ತಾ ಇಲ್ಲ ಒಂದು ರೀತಿ ಒಳ್ಳೆಯದಾಗಿತ್ತು ಒಂದೇ ವೇಗದಲ್ಲಿ ಹೊರಟೋಗ್ತಾ ಇತ್ತು ಪರೀಕ್ಷೆ ಆದ ತಕ್ಷಣ ಗೆಳೆಯರೆಲ್ಲ ನೀನೇನು ಬರದೆ ನೀನೇನು ಬರದೆ ಅಂತ ಕೇಳ್ಕೊಳ್ಳೋದು ರೂಢಿ ಹಾಗೆ ಕೇಳೋದ್ರಿಂದ ಪರೀಕ್ಷೆಯ ಪೇಪರ್ನಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಅಯ್ಯೋ ಅದು ಬರೀಲಿಲ್ಲ ಮೂರು ಮಾರ್ಕ್ಸ್ ಹೋಯ್ತು ಅಯ್ಯೋ ಇದು ಬರೀಲಿಲ್ಲ ನಾಲ್ಕು ಮಾರ್ಕ್ಸ್ ಸೊನ್ನೆ ಬಂತು ಅಂತ ಸಂಕಟ ಪಡೋದಕ್ಕಿಂತ ಅಥವಾ ನಾನು ಬರದೆ ನೀನು ಬರೀಲಿಲ್ಲ ಅಂತ ಹೆಮ್ಮೆ ಪಡೋದಕ್ಕಿಂತ ಇನ್ನೇನೂ ಇಲ್ಲ ಅಲ್ಲಿ ಸಮಯ ವ್ಯರ್ಥ ಮಾಡಿ ಮನಸ್ಸಿಗೆ ಕಷಾಯ ಮಾಡ್ಕೊಳ್ಳೋದಕ್ಕಿಂತ ಬೇಗ ಮನೆಗೆ ಬರೋದ ಮೇಲೂ ಅಂತ ಪರೀಕ್ಷೆ ಬರೆದ ಮೇಲೆ ಯಾರ ಜೊತೆಯೂ ಮಾತಾಡ್ತಿರಲಿಲ್ಲ ಯಾರಾದರೂ ಮನೆಗೆ ಬರೋ ಸ್ನೇಹಿತರಿದ್ದರೆ ಕ್ವಶನ್ ಪೇಪರ್ ಬಗ್ಗೆ ಏನು ಚರ್ಚೆ ಮಾಡೋಲ್ಲ ತಾನೇ ಬಾಯಿ ಮುಚ್ಕೊಂಡಿರ್ತೀಯ ತಾನೆ ಹಾಗಿದ್ದರೆ ಮಾತ್ರ ಇನ್ನೇನಾದರೂ ಬೇರೆದು ಮಾತಾಡು ಪರವಾಗಿಲ್ಲ ಹರಟ್ಕೊಂಡು ಹೋಗೋಣ ಅಂತ ನೇರವಾಗಿ ಕೆ ಆರ್ ಸರ್ಕಲಲ್ಲಿರೋ ಯು ವಿ ಸಿ ಯಿಂದ ಬಸ್ಗಳು ಸರಿಯಾಗಿ ಸಿಗ್ತಿರಲಿಲ್ಲ ಮೆಜೆಸ್ಟಿಕ್ಕಿಗೆ ಹಾಗಾಗಿ ನಡ್ಕೊಂಡು ಇದ್ದಿದ್ದು ಅಲ್ಲಿ ಬಸ್ ಹಿಡಿದು ಮನೆಗೆ ಬರ್ತಾ ಇದ್ದಿದ್ದು ಅಂದರೆ ಗತೇ ಶೋಕಂ ನಕುರುವಿತೆಯೂ ಪ್ರಯೋಜನ ಆಗುವಂಥದ್ದಲ್ಲ ಇದು ನಮಗೆ ಆ ಒಂದು ಪ್ರತ್ಯಾಹಾರದಿಂದ ಆಗುವಂಥದ್ದು ಬಹಳ ದೊಡ್ಡ ಪ್ರಯೋಜನ ಆಮೇಲೆ ನಮಗೆ ಗೊತ್ತೇ ಇದೆ ಧಾರಣ ಧ್ಯಾನವನ್ನು ಬಲಿತ ಧ್ಯಾನವನ್ನು ನಿಲ್ಲಿಸಿಕೊಳ್ತಕ್ಕಂಥದ್ದು ಪರ್ಸೀವರೆನ್ಸ್ ಡ್ರೈವ್ ಅಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ನಮಗೆ ಷಡ್ಜ ಇಲ್ಲಿದೆ ಅಂತ ಗೊತ್ತಾಯಿತು ರಿಷಭ ಇಲ್ಲಿದೆ ಅಂತ ಗೊತ್ತಾಯಿತು ಆದರೆ ಆ ಸ್ವರದ ಮೇಲೆ ಒಂದು ಸ್ವಲ್ಪ ಹೊತ್ತು ನಿಲ್ಲಬೇಕಾದರೆ ಎಷ್ಟು ತಾಕತ್ತು ಬೇಕು ಅದು ವಿವಾದಿಯಾದಂಥ ರಾಗಗಳ ಆ ಜೀವಸ್ವರಗಳಲ್ಲಿ ನಿಂತುಕೊಳ್ಳೋಕೆ ಆಗೋದೇ ಇಲ್ಲ ಜಾರತಾ ಇರುತ್ತೆ ಮುಳ್ಳು ಮೇಲೆ ನಿಂತಂತೆ ಆಗ್ತಾ ಇರುತ್ತೆ ಅಲ್ಲಿ ನಿಲ್ಲಬೇಕು ಅಂದರೆ ಎಷ್ಟು ಸಾಧನೆ ಒಂದು ಸ್ವರದ ಮೇಲೆ ಒಂದು ಇಪ್ಪತ್ತು ಸೆಕೆಂಡ್ ನಿಲ್ಲಬೇಕು ಅಂದರೆ ಕನಿಷ್ಠ ದಿವಸಕ್ಕೆ ಒಂದೆರಡು ಗಂಟೆ ಥರ ಒಂದು ನಾಲ್ಕು ವರ್ಷವಾದರೂ ಅಭ್ಯಾಸ ಮಾಡಿರಬೇಕು ಆವಾಗ ಮಾತ್ರ ಸ್ಥಿರವಾಗಿ ಒಂದು ಸ್ವರದ ಮೇಲೆ ನಿಲ್ಲೋದಕ್ಕೆ ಸಾಧ್ಯ ಒಂದು ಇಪ್ಪತ್ತು ಮೂವತ್ತು ಸೆಕೆಂಡು ಶೇಕಿಯಾಗಿರಬಾರ್ದು ಬುಲೆಟ್ ಹೊಡೆದಂತೆ ಅಲ್ಲಿಗೆ ಬರಬೇಕು ಅಂತ ಇದು ಸಾಧನೆಯ ಬಲ ಸಾಧನೆಗಿರುವಂತಹ ಅಪಾರವಾದ ವಿಸ್ತಾರ ವ್ಯಾಪ್ತಿ ಆಮೇಲೆ ನಮಗೆ ಗೊತ್ತಿರುವಂಥದ್ದು ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳಿಂದ ಬರುವಂಥ ಒಂದು ನೆಮ್ಮದಿಯ ಬಗ್ಗೆ ಎಂಥದ್ದು ಅಂತ ಅದನ್ನು ನಾವು ವೇದಾಂತದಲ್ಲಿ ಇನ್ನೂ ಚೆನ್ನಾಗಿ ನೋಡಬಹುದು ಇಷ್ಟೇ ಯೋಗದಲ್ಲಿ ಹೇಳೋದು ಸಾಂಖ್ಯದಲ್ಲಿ ಹೇಳುವುದು ಹೆಚ್ಚು ಅಂತರ್ಮುಖವಾಗ್ತಾ ಬರ್ತಾ ಇದೆ ಅದರಿಂದಲೇ ನ್ಯಾಯ ವೈಶೇಷಿಕಗಳಲ್ಲಿ ಮೋಕ್ಷ ಅನ್ನೋದು ಬರೆ ಅಸ್ತಿತ್ವ ಮಾತ್ರ ಆದರೆ ಸಾಂಖ್ಯ ಯೋಗಗಳಲ್ಲಿ ಮೋಕ್ಷ ಅನ್ನೋದು ಅಸ್ತಿತ್ವದ ಜೊತೆಗೆ ಅರಿವು ಸೇರಿಕೊಂಡಿದೆ ಅಂತ ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್ ವಿತ್ ಅಬ್ಸಲ್ಯೂಟ್ ಅವೇರ್ನೆಸ್ ಆದರೆ ಇವೆಲ್ಲ ಕಡೆಗೆ ಬೇಕಾದದ್ದು ಅಬ್ಸಲ್ಯೂಟ್ ಬ್ಲಿಸ್ ಆನಂದಕ್ಕಾಗಿ ಸಂತೋಷ ಇಲ್ಲದೆ ಯಾವುದಿದ್ದರೆ ಏನು ಸ್ವಾಮಿ ನಿಮಗೆ ದೊಡ್ಡ ಪದವಿ ಕೊಟ್ಟು ಸಂತೋಷ ಇರೋದಿಲ್ಲ ಅಂದರೆ ಅದು ಯಾತಕ್ಕೆ ಬೇಕಾಗುತ್ತದೆ ಹೀಗಾಗಿ ಆನಂದಕ್ಕಾಗಿ ಎಲ್ಲ ಅಂತನ್ನುವುದು ವೇದಾಂತಕ್ಕೆ ಬರುತ್ತೆ ಆ ಪೂರ್ವೋತ್ತರ ಮೀಮಾಂಸೆಗಳನ್ನು ನಾಳೆ ನೋಡೋಣ ಮೀಮಾಂಸೆಯ ಬಗ್ಗೆ ಬೇಕಾದಷ್ಟಿದೆ ಹೇಳುವಂಥದ್ದು ಅದರ ಮಿತಿಗಳು ದೋಷಗಳು ಅದನ್ನು ಹೇಳೋಣ ನಮಸ್ಕಾರ